ಲೋ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದ್ಯೋ ಅವನು ಬಂದು ವೇಟ್ ಮಾಡ್ತಾ ಇರ್ತಾನೆ ಲೇ ಈ ಬೆಂಗಳೂರು ಟ್ರಾಫಿಕ್ ಯಾವಾಗ ಸರಿ ಹೋಗುತ್ತೋ ನಾವೆಲ್ಲ ಯಾವಾಗ ಟೈಮ್ ಚೇಂಜ್ ಕಲಿತೀವೋ ಅದೇ ಅವರಿಗೆ ಗೊತ್ತಮ್ಮ ಲೋ ಮಗ ಯಾವುದಕ್ಕೂ ಒಂದ್ಸತಿ ಅವನಿಗೆ ಫೋನ್ ಮಾಡಿ ಹೇಳ್ಬಿಡೋಣ ಬಿಡು ಆನ್ ದ ವೇ ಇದೀವಿ ಅಂತ ಲೋ ಅವ್ನು 100 ವರ್ಷ ಆಯ್ಸ್ಕೊಣ ಅವನೇ ಫೋನ್ ಮಾಡ್ಬಿಟ್ಟ ಹಲೋ ಹೇ ಹಾಯ್ ರಾಜ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ರೀಚ್ ಆಗ್ಬಿಟ್ಟೇನೋ ಲೇ ಮುಟ್ಟಾಳ್ರಾ ನಾನು ಬೆಂಗಳೂರಿಗೆ ಬಂದಿದ್ದು ಆಯ್ತು ಆ ಫ್ಲೈಟ್ ವಾಪಸ್ ಲಂಡನ್ಗೆ ಹೋಗಿದ್ದು ಆಯ್ತು ನಾನು ನಿಮಗೋಸ್ಕರ ಏರ್ಪೋರ್ಟ್ ಅಲ್ಲಿ ಹುಡುಕಿ ಹುಡುಕಿ ಸಾಕಾಗಿ ನಾನೇ ಸಿಟಿ ಟ್ಯಾಕ್ಸಿಲಿ ಬರ್ತಾ ಇದ್ದೀನಿ ಸಾರಿ ರಾಜ್ ಸರಿ ಸರಿ ನೀವು ಎಲ್ಲಿದ್ದೀರಾ ಹೇಳಿ ನಾನು ಅಲ್ಲೇ ಬಂದು ಮೀಟ್ ಮಾಡ್ತೀನಿ ಒಂದು ಕೆಲಸ ಮಾಡೋಣ ಹೆಬ್ಬಾಳ್ ಫ್ಲೈಓವರ್ ಗೊತ್ತಲ್ಲ ಅಲ್ಲಿ ಬಂದ್ಬಿಡು ಲೆಫ್ಟ್ ಅಲ್ಲಿ ಎಸ್ಟಿ ಮಾಲ್ ಇದೆಯಲ್ಲ ಐ ವಿಲ್ ವೇಟ್ ಫಾರ್ ಯು ದೇರ್ ಓಕೆ ಓಕೆ ನಾನು ಅಲ್ಲೇ ಬರ್ತೀನಿ ಮೀಟ್ ಮಾಡೋಣ ಬೈ 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 ಹೇಗಿದ್ಯೋ ಸೂಪರ್ ಅಲ್ಲ ನೀನ್ ಹೆಂಗಿದ್ಯೋ ರಾಜ್ ಏ ಬಾಸ್ ವಾಟ್ಸ್ ಅಪ್ ಏನಮ್ಮ ಫುಲ್ ಗೆಟ್ ಅಪ್ ಏ ಚೇಂಜ್ ಆಗ್ಬಿಡಿದಲ್ಲ ಲಂಡನ್ ಮಗ ಲಂಡನ್ ಏ ರಾಜ್ ಗೆಟ್ ಅಪ್ ಅಥವಾ ಸೆಟ್ ಅಪ್ ಕೊಡಮ್ಮ ಏ ಗೆಟ್ ಅಪ್ ಮಾತ್ರ ಲಂಡನ್ ಮಗ ಸೆಟ್ ಅಪ್ ಎಲ್ಲ ಕರ್ನಾಟಕದ ಕರೆಕ್ಟ್ ಆಗಿ ಹೇಳ್ದೆ ಕಣ ಲಂಡನ್ ಹುಡುಗಿರಲ್ಲ ಝೀರೋ ಕಣ ಕರ್ನಾಟಕದ ಹುಡುಗಿರು ಬಂದೆ ಕರೆಕ್ಟ್ ಆಗಿ ಹೇಳ್ದೆ ಅವನಲ್ ರಜಾನಿ ಇವಾಗ ಅಲ್ಲೇ ಹೋಗ್ತಾ ಇದೀವಲ್ಲಮ್ಮ ಇವತ್ತೇನೋ ಲ್ಯಾಂಡ್ ಡೀಲಿಂಗ್ ಇದೆ ಮುಗಿಸ್ಕೊಂಡು ಸಿಗ್ತೀನಿ ಅಂತ ಹೇಳಿದ್ದಮ್ಮ ಏನೋ ಡೀಲಿಂಗ ಅವನೇನ್ ಅನ್ಕೊಂಡ್ಬಿಟ್ಟಿದೆ ಈಗ ಲ್ಯಾಂಡ್ ಅಲ್ಲಿ ಅವನಿಗೆ ಸೂಪರ್ ಸ್ಟಾರ್ ಅಮ್ಮ ಈಗ ಡೀಲಿಂಗ್ ಕಾಂಪ್ರಮೈಸ್ ಅಂತ ಬೇಜಾನ್ ಕಮಾಯಿಸ್ತಾ ಇದ್ದಾನೆ ಹೌದು ನೀವ್ ಹೆಂಗಿದ್ದೀರಪ್ಪ ನಮ್ದೇನಮ್ಮ ಈ ಒಂದು ಅದೇ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸೂಪರ್ ಆಗಿ ನಡೀತಾ ಇದೆ ಇನ್ನೊಂದು ನಮ್ಮ ಅಪ್ಪನ ಮೈಸೂರಲ್ಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ ಅದನ್ನ ನಾನು ಅವ್ರಿಗೆ ಮಾಡಿದ್ದಾರೆ ಆರಾಮಾಗಿದ್ದೀನಿ ಲೋ ರಾಜ್ ಯೂನ್ ಎಂಗೇಜ್ಮೆಂಟ್ ಗೆ ಎಲ್ಲಿ ಮಿಸ್ ಆಗ್ತೀವೋ ಅನ್ಕೊಂಡಿದ್ದೆ ಸದ್ಯ ಬಂದಲ್ಲ ಮಗನೇ ಕ್ವಾಟರ್ ಕ್ವಾಟರ್ ತರ ಇದೆಯಾ ಮೀಟರ್ ಹೋಗ ಅಡ್ಡಕ್ಕಾಗ ಏನ್ ನೋಡ್ತಾ ಇದೀರ ಹೋಗ್ರ ಹೋಗ್ರ ಮಕ್ಕಳ ಹೋಗ್ರೆ ಶರತ್ ಜನಿ ರಾಜ್ ಲೋ ಮಗ ಅಂತೂ ಇಂತೂ ನಾವು 4 ಜನ ಸರಿ ಎಷ್ಟು ವರ್ಷ ಆಯ್ತು ಮಗ ಮನ್ಸಿಗೆ ಮಾತ್ರ ಭಯಂಕರ ಖುಷಿ ಆಗ್ತಿದ್ಯೋ ಹೇ ರಾಜ್ ನೀನ್ ಡಾಕ್ಟರ್ ಆಗಿದ್ ನಂಗೆ ತುಂಬಾ ಖುಷಿ ಆಯ್ತು ಕಣೋ ಈ ಸಂತೋಷ ಜಾಸ್ತಿ ಆಗಕ್ಕೆ ನೀನೇ ಕಣೋ ಕಾರಣ ಲೋ ಮಗ 3 ವರ್ಷ ಲಂಡನ್ ಏನೋ ಮಾಡ್ತಾ ಇದ್ದೆ ಲೋ ಅದನ್ನೆಲ್ಲ ಅವಾಗ್ಲೇ ಕೇಳಾಯ್ತು ಆಮೇಲೆ ಒಬ್ನೇ ಇರ್ಬೇಕಾದ್ರೆ ಕೇಳುವಂತೆ ಅದ್ ಸರಿ ನಿಂದೇನ್ ಕತೆ ಇನ್ನು ಅವಾಜು ದಂಧೆ ಬಿಟ್ಟಿಲ್ವಾ ಅಣ್ಣ ಫಯಾಜ್ ಹುಡುಗರು ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಜಾನಿ ನೀನು ಚೇಂಜ್ ಆಗಿಲ್ವಲ್ಲ ಇದೆಲ್ಲ ಬೇಡ ಬಿಟ್ಬಿಡು ಲೈಫ್ ಅಲ್ಲಿ ಸೆಟ್ಲ್ ಆಗು ಹೌದು ಕಣೋ ಜಾನಿ ಇದೆಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ಬಿಸ್ನೆಸ್ ಮಾಡಲು ನೀನ್ ಬಿಸ್ನೆಸ್ ಮಾಡ್ತೀಯ ಅಂದ್ರೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಕಣ ಅದು ರಿಂಗ್ ಮಗ ಒಂದ್ಸಲ ಎಂಟ್ರಿ ಕೊಟ್ಮೇಲೆ ಸುತ್ತುತ್ತಾನೇ ಇರ್ಬೇಕು ಇಲ್ಲ ಅಂದ್ರೆ ಎತ್ ಬಿಡ್ತಾರ ಕಣ ನನ್ ಕತೆ ಬಿಡ್ರಪ್ಪ ಶರತ್ ಎಂಗೇಜ್ಮೆಂಟ್ ಮಾಡ್ಕೋತಾ ಇದ್ದಾನೆ ರಾಜ್ಗೆ ಹುಡುಗಿ ಫಿಕ್ಸ್ ಆಗಿದೆ ಇದೇ ಖುಷಿಲಿ ಪಾರ್ಟಿ ಗಿಟ್ಟಿ ಇಲ್ವೇನ್ರ ಹೇಯ್ ನಾನು ಇವಾಗ ತಾನೇ ನಮ್ಮ ದೇಶಕ್ಕೆ ವಾಪಸ್ ಬಂದಿದ್ದೀನಿ ಪಾರ್ಟಿ ನಾನೇ ಕೊಡಿಸ್ತೀನಪ್ಪ ಹೇ ರಾಜ್ ಪಾರ್ಟಿ ಯಾರಾದ್ರೂ ಕೊಡಿಸ್ರೇನ ಬಟ್ ಅದೇ ಹಳೆ ಜಾಗದಲ್ಲಿ ಇರಬೇಕು ಅದೇ ಬಾಬ್ ನಮ್ಮ ಜಿಜ್ಜ ಕ್ಲಬ್ ಅಲ್ಲಿ ಹೇ ರಾಜ್ ಬಾಬಿನ ಕರ್ಕೊಂಡ್ ಬಂದ್ಬಿಡ ನಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಕೊಟ್ಟಂಗ ಆಗತ್ತಪ್ಪ ಹೌದು ಸರಿನಪ್ಪ ನಾನು ಕರ್ಕೊಂಡ್ ಬರ್ತೀನಿ ಆದ್ರೆ ನನಗಿಂತ ಮೊದಲು ಎಂಗೇಜ್ಮೆಂಟ್ ಮಾಡ್ಕೋತಿರೋನು ಇವನು ಫಸ್ಟ್ ಇವನು ಕರ್ಕೊಂಡ್ ಬರ್ಲಿ ಹೇ ರಾಜ್ ಅವಳು ಇಲ್ಲಲ್ಲಪ್ಪ ಇರೋದು ಮೈಸೂರಲ್ಲಿ ಹೇಗಿದ್ರು ನೀವೆಲ್ಲ ಮೈಸೂರಿಗೆ ಬರ್ತೀರಲ್ವಾ ಅಲ್ಲೇ ಪರಿಚಯನು ಮಾಡ್ತೀನಿ ಪಾರ್ಟಿನೂ ಕೊಡಿಸ್ತೀನಿ ಸರಿನಪ್ಪ ನಾನೇನು ಹೊರಡ್ತೀನಿ ಮೊದ್ಲು ನಾ ಮನೆ ಕಳ್ಸ್ಬಿಡ್ರಪ್ಪ ಏರ್ಪೋರ್ಟ್ ಇಂದ ಬಂದು ಇನ್ನೂ ಮನೆಗೆ ಹೋಗಿಲ್ಲ ಇನ್ನಿವ್ರಪ್ಪನು ಮೀಡಿಯಾ ಮುಂದೆ ಕುತ್ಕೊಂಡು ಬಾಯ್ ಪಡ್ಕೊಂಡ್ಬಿಟ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಟಿವಿ ನೈಟ್ ಅವರು ಸುವರ್ಣದವರು ಫ್ಲಾಶ್ ನ್ಯೂಸ್ ಹಾಕೊಂಡ್ಬಿಡ್ತಾರೆ ಮಿನಿಸ್ಟರ್ ಮಗ ಕಿಡ್ನಾಪ್ ಅಂತ
ಸೂಪರ್ ಆಗಿತ್ತಲ್ಲ ಏ ಶರತ್ ಹೇಳೋ ಮೇಲೆ ಹೂ ಮತ್ ಬಂದ್ಲಪ್ಪ ಹೇಳೋ ಮೇಲೆ ಏನು ಪ್ರೀತಿ ಮಾಡೋದು ಓಡಾಡೋದು ನನ್ನ ಜೊತೆಗೆ ಎಂಗೇಜ್ಮೆಂಟ್ ಮಾತ್ರ ಬೇರೆ ಜೊತೆಗಾ ನಾಚಿಕೆ ಆಗಲ್ಲ ನಿಂಗೆ ಬಾ ಬಾ ನಿನ್ ಜೊತೆ ಮಾತಾಡಬೇಕು ಏಯ್ ನಿನ್ನತ್ರ ನನಗೇನೇ ಇದೆ ಮಾತಾಡಕ್ಕೆ ಮಾತಾಡಕ್ಕೆ ಏನಿಲ್ಲ ರೈಟ್ ಹೇಳು ನಾನು ನಿನ್ ಸುಮ್ಮನೆ ಬಿಡಲ್ಲ ಕಣೋ ಬೀದಿ ಬೀದಿಗೆ ಎಳಿತೀನಿ ಏಯ್ ಏನೇ ಮಾಡ್ತ್ಯಾ ಮಾಡ್ಕೋಗಿಲ್ಲ ಏಯ್ ಏನೇ ನಿನ್ ಕಿರಿಕು ನಡಿ ಆಚೆ ಏಯ್ ಡೋಂಟ್ ಟಚ್ ಮೀ ನಾನು ನಿನ್ನ ಹತ್ರ ಮಾತಾಡ್ತಾ ಇಲ್ಲ ಸುಮ್ಮನೆ ಕೂತ್ಕೋ ಏನೇ ನನಗೆ ಆವಾಜಾ ಇನ್ನು ನಿಮಿಷ ನೀನು ಇಲ್ಲಿದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ರೈಟ್ ಹೇಳೆ ಏ ಬಿಡೋ ಮಗ ನೀನ್ ಸುಮ್ಮನೆ ಇರು ಏಯ್ ಹೋಗಲೇ ಹಾ ಯು ರಾಸ್ಕಲ್ लव लव मद्वे 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 तले तिंते सरिनप्प नानु नोड्तीनि अनुषा नडि होडोण लो मग इरु ಅವಳೆ ಅವಳೆ ನಾನು ನೀವೇ ಆಕ್ರೋ ಅಪ್ಸೆಟ್ ಆಗ್ತಿರಾ ಛೇ ಬಂದಿ ದಿಸನ ಹೆಂಗೆಲ್ಲ ಐತಲ್ಲ ಬೇಡ ಬಿಡು ಮತ್ತೆ ಸಿಗ್ತೀನಿ ನಡಿ ಅನುಷ ಮಗ ನಡಿರೋ ನಾವು ಹೊರಡೋಣ ಲೋ ನಿಮಗೆ ಏನಾಯ್ತಲ್ಲ ಒಂದು ಪೆಗ್ ಹಾಕಣೆ ಇರ ಲೋ ಮಗ ಮೊದಲೇ ಮೂಡ್ ಅಪ್ಸೆಟ್ ಆಗಿದೆ ಮತ್ತೆ ಸಿಗಣ ಕಣ ಬಾರಾ ಸೀಜನೆ ಬೆಳಗ್ಗೆ ಫೋನ್ ಮಾಡು नमस्ते सर ನನ್ನ ಮಗ ಅಗ್ಗ ಕಟ್ಟಿರೋದು ತಾಕದಿದ್ರೆ ಮುಂದೆ ಬರಲೆ ಏಯ್ ಯಾರ ನೀನು ನಿಂತ್ಕೊಳ್ಳಲೆ ಮುಂದೆ ಬರು ನಾನು ಯಾರು ಅಂತ ಗೊತ್ತಲ್ಲ ತಾಕದಿದ್ರೆ ಬರಲೆ ನಡೆಸನ Thank you.
ಮಾಡ್ತೇನೋ ತಾಗದಿದ್ರೆ ಮುಂದೆ ಬರೋ ಔಸ್ಕೊತಿಯಾ ನನ್ ಮಗನೇ ಕೈ ಚಿಕ್ಕ ನನ್ನ ಮಗನೇ ಕೈ ಸಿಗ ಇವತ್ತು ಇಲ್ಲ ಊಟ ಇಲ್ಲ ಊಟ ನನ್ನ ಮಗ ಕೈ ಸಿಗ್ಲಿ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಇವತ್ತು ಅವನ ನನ್ನ ಮಗನೇ ನಿಂತ ಸಿಗೋ ಕಟ್ಟಿ ಹೋಗ್ತೀನೋ ಮರದಿಂದ ವೀಲ್ಗೇನೋ ದಾರ ಕಟ್ಟಿದ್ದಾರೆ ಸರಿ ಸರ್ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇದನ್ನ ನೋಡಿ ಆ ಕಡೆ ಮ್ಯಾನೇಜ್ ಮಾಡ್ರೆ ಬಂದ್ರೆ ಬಂದ್ರೆ ನೋಡಿ ಹಲೋ ಸರ್ ಹಲೋ ಹೆಂಗ್ ಹೊಡೆದಿದಾರ ನೋಡಿ ಏಯ್ ಹಿಂದೆ ಕಳಿಸಿ ಹಿಂದೆ ಹೋಗಿ 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 ಹಿಂದೆ ಕೃಷ್ಣಪ್ಪ ಅವರೇ ಮಾಜಾರ್ ಮಾಡಿ ಐ ವಿಟ್ನೆಸ್ಗಳಿಂದ ಹೇಳಿಕೆ ತಗೊಳ್ರಿ ಸಾಹೇಬ್ರೆ ಇರಿ ಸರ್ವೆ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ ಇರಿ ಸ್ವಲ್ಪ ಸರ್ ಇವರೆಲ್ಲ ರೌಡಿಗಳು ಯಾವ್ದೋ ಗ್ಯಾಂಗ್ ಇರಲಿ ಕಮಿಷನ್ ಆರ್ಡರ್ಸ್ ಪಾಲನೆ ಆಗ್ಬೇಕಲ್ಲ ಸಾಹೇಬ್ರೆ ನೋಡಿ ನಗರ ವ್ಯಾಪ್ತಿಯಲ್ಲಾಗುವ ಸಂಘಟಿತ ಅಪರಾಧಗಳೆಲ್ಲವೂ ಸಿಸಿಬಿ ಮೂಲಕ ತಪ್ಪಿಸಲು ಆಗ್ಬೇಕಲ್ಲ ಕರ್ತವ್ಯ ಪಾಲನೆ ಮಾಡೋಕೆ ಅವಕಾಶ ಕೊಡಿ ಸರ್ ನನ್ನ ಲೋಕಲ್ ಇನ್ಸ್ಪೆಕ್ಟರ್ ಸರ್ ಇದು ಬೇರೆ ನನ್ನ ಲಿಮಿಟೆ ನಾಳೆ ದಿವಸ ನನಗೆ ತೊಂದರೆ ಆಗ್ಬಿಡತ್ತೆ ಆಲ್ರೆಡಿ FIR ಫೈಲ್ ಮಾಡಿಬಿಟ್ಟಿದ್ದೀವಿ ಆಗ್ಲಿ ಸರ್ ಆಗ್ಲಿ FIR ಮಾಡಿದ್ರೆ ಏನಂತೆ ಹೊಸ ಆದೇಶದ ಪ್ರಕಾರ ನಾವೇ ತಪಾಸಣೆ ಮಾಡಬೇಕೀಗ ದಿನೇಶ್ ಅಂತ ಸರ್ ಇವರು ಸರ್ ಸೊ ವಾಟ್ಸ್ ಅಪ್ ಸರ್ ಇವನು ಜಾನ್ ಅಬ್ರಾಮ್ ಅಂತ ಕಾಲೇಜ್ ಡೇಸಿಂದ ರೌಡಿ ಶೀಟರ್ ಅಲ್ಲಿ ಇದ್ದಾನೆ ರೌಡಿಸಮ್ ಗ್ಯಾಂಗ್ ವಾರ್ ಲ್ಯಾಂಡ್ ಮಾಫಿ ಇದ್ರಲ್ಲೆಲ್ಲ ಬಹಳ ಎತ್ತಿದ ಕೈ ಸರ್ ಇವಂದು ಮೋಸ್ಟ್ಲಿ ಕೋಳಿ ಮಂಜಂಗೂ ಇವನಿಗೂ ಆಗ್ತಾ ಇರಲಿಲ್ಲ ಕೋಳಿ ಮಂಜನೆ ಎತ್ತಿರ್ಬೇಕು ಇವನು ಸರ್ ಕ್ಷಮಿಸಿ ಸರ್ ಇದು ಗ್ಯಾಂಗ್ ವಾರ್ ತರ ಕಾಣೋದಿಲ್ಲ ನೋಡಿ ಸರ್ ಕುತ್ತಿಗೆ ಹತ್ರ ದೇಹದ ಇನ್ಯಾವ ಭಾಗದಲ್ಲೂ ಗಾಯದ ಕುರುಹುಗಳೇ ಇಲ್ಲ ಕುತ್ತಿಗೆಯಲ್ಲಿ ಮಾತ್ರ ಬಲವಾಗಿರ್ತ ಇನ್ನೆಲ್ಲೂ ಆಕ್ರಮಣ ಆಗೇ ಇಲ್ಲ ಸರ್ ಇಟ್ಸ್ ಅ ವೆಲ್ ಕ್ರಾಫ್ಟೆಡ್ ಮರ್ಡರ್ ಸರ್ ಗನ್ನು ಮಚ್ಚು ಲಾಂಗು ಸಾಮೂಹಿಕ ಹೊಡೆದಾಟ ಅದ್ಯಾವುದು ಕಾಣ್ತಿಲ್ಲ ಸರ್ ಮತ್ತೆ ಮೃತ ವ್ಯಕ್ತಿ ಆತ್ಮರಕ್ಷಣೆಗೋಸ್ಕರ ಆ ವೆಪನ್ ಬಳಸ್ತಾ ಕಾಣ್ತಾರೆ ಸರ್ ಯು ಸೀಮ್ ಟು ಬಿ ರೈಟ್ ಅವರು ಆಕೆ ಇವನ್ ತಾಯಿ ಜೆನಿಫರ್ ಡಿಸೋಜಾ ಆತ ಇವನ ಅಣ್ಣ ಯೇಸುದಾಸ್ ಅಂತ ಸರ್ ಅವ್ರ ತಾಯಿ ಅವರಣ್ಣನ ಹತ್ರ ಸ್ಟೇಟ್ಮೆಂಟ್ ತಗೊಳ್ಳಿ ಆಮೇಲೆ ಅಕ್ವೈರ್ಡ್ ಬಿಲಾಂಗಿಂಗ್ಸ್ ನೆಲ್ಲ FSL ಕಳಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಡೀಟೇಲ್ ರಿಪೋರ್ಟ್ ಆಫೀಸಿಗೆ ತರಿಸಿ ಓಕೆ ಸರಿ ಸರ್ ಸಿಸಿಬಿ ಜೊತೆ ಕೋಆಪರೇಟ್ ಮಾಡ್ರಿ ದಿನೇಶ್ ಸರ್ ಸರ್ ಇಲ್ಲ ಸರ್ ಈ ಕೊಲೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್ ನನಗೆ ಗೊತ್ತು ಏನು ಜಾನಿನ್ ಕೊಲೆ ಮಾಡಿದ ಅವಳೆ ಸರ್ ಯಾರು ಸರ್ ಮಾಯಾ ಮಾಯಾ ಅಂದ್ರೆ
ಸರ್ ಮಾಯಾ ಅದು ಕಾಲೇಜಿಂದನೂ ನಮಗೆಲ್ಲ ಫ್ರೆಂಡು ಸರ್ ಅವಳು ಅವಳು ನನ್ನ ಪ್ರೀತಿಸ್ತಾ ಇದ್ಲು ನಾನು ಅವಳನ್ನ ಪ್ರೀತಿಸ್ತಾ ಇದ್ದೆ ಸರ್ ಮದುವೆ ಕೂಡ ಆಗಬೇಕು ಅಂತ ಇದ್ವಿ ಸರ್ ಅದಾದಮೇಲೆ ಅವಳ ಬಿಹೇವಿಯರ್ ಚೆನ್ನಾಗಿಲ್ಲ ಅಂತ ನಾನೇ ಅವಳನ್ನ ಬಿಟ್ಟೆ ಸರ್ ಆಮೇಲೆ ನನಗೆ ಇನ್ನೊಂದು ಮದುವೆ ಸೆಟ್ ಆಯಿತು ಸರ್ ಅದು ಗೊತ್ತಾಗಿ ಅವತ್ತಿನ ದಿನ ರಾತ್ರಿನೇ ಕ್ಲಬ್ಬಲ್ಲಿ ಬಂದು ಗಲಾಟೆ ಮಾಡಿದ್ಲು ಸರ್ ನಿನ್ನ ಬಿಡಲ್ಲ ಅಂತ ಕೂಡ ಹೇಳಿದ್ಲು ಸರ್ ಅವಾಗಲೇ ಜಾನಿ ಅವಳನ್ನ ಫೋರ್ಸಿಬಲಿ ಆಚೆ ತಳ್ಳದ ಸರ್ ಮೋಸ್ಟ್ಲಿ ಅವಳೇ ಕೊಲೆ ಮಾಡಿರ್ಬೋದು ಸರ್ ನಿಂದೇನು ಡಿಟೆಕ್ಟಿವ್ ಏಜೆನ್ಸಿನಾ ಇಲ್ಲ ಸರ್ ಎಕ್ಸ್ಪರ್ಟ್ ಏಜೆನ್ಸಿ ಅದಕ್ಕೆ ಮರ್ಡರ್ನ ಡಿಸ್ಟೆನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ಯಾ ಯಾಕ್ ಸರ್ ಯಾ ಫೂಲ್ ಲವ್ ಮಾಡಿ ಮೋಸ ಮಾಡಿರೋದು ನೀನು ಅವಳು ಮರ್ಡರ್ ಮಾಡಬೇಕಾಗಿರೋದು ನಿನ್ನನ್ನ ಅವನನ್ನಲ್ಲ ಸರ್ ಅವನು ಹೇಳಿದ್ವಿ ಸರ್ ಈ ರೌಡಿಸಂ ಎಲ್ಲ ಬಿಟ್ಬಿಡು ಅಂತ ಆದ್ರೆ ಅವನು ಕೇಳಲೇ ಇಲ್ಲ ಮೋಸ್ಟ್ಲಿ ಯಾರೋ ರೌಡಿಗಳು ಅವನನ್ನು ಮುಗಿಸ್ಯಾರೆ ಸರ್ ಏಯ್ ನೋಡ್ರಿ ಇಲ್ಲಿ ಸರಿ ಸರಿ ಕರೆದಾಗ ಬಂದು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಸಾಕು ನೀವೇನ ಹೋಗಬಹುದು ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್ ಸರಿ ಐಡಿ ಕಾರ್ಡ್ ನಿಮ್ದಲ್ವಲ್ಲ ಸರ್ ಇವನು ನನ್ನ ಮಗ ಸಾರಿ ಸರ್ ಅವರೇ ಬರಬೇಕಾಗುತ್ತೆ ಸರ್ ಅವನು ಹುಟ್ಟಿದ ಹಬ್ಬ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಆಸೆ ಸ್ವಲ್ಪ ಸಹಾಯ ಮಾಡಿಪ್ಪ ಸಾರಿ ಸರ್ ಆತರ ಕೊಡಕ ಆಗಲ್ಲ ಸರ್ ಪರವಾಗಿಲ್ಲ ಗಿಫ್ಟ್ ಅಂತ ಕೊಟ್ಕಳ್ಸೋ ಸರಿ ಸರ್ ಥ್ಯಾಂಕ್ ಯು ಸರ್ ಸರ್ ಈ ಫಾರ್ಮ್ ಅನ್ನು ಫಿಲ್ ಅಪ್ ಮಾಡ್ಕೊಳ್ಳಿ ಸರ್ ಹಾ ಪೆನ್ನು ತಗೊಳ್ಳಿ ಓಕೆ ಸರ್ ವೆಲ್ಕಮ್ ಸರ್ ಏನೋ ಇದು ಆ ರೌಡಿ ಜಾನಿ ಕೊಲೆ ಆಗಿದಾನಂತೆ ನೀನು ಅಲ್ಲೇ ಇದ್ದೆ ಅಂತ ಇನ್ಸ್ಪೆಕ್ಟರ್ ಫೋನು ನಿನ್ಗೆ ಅವ್ರ ಸವಾಸ ಬೇಡ ಅಂತ ಲಂಡನ್ಗೆ ಕಳಿಸಿದ್ದು ನೀನ್ ನೋಡಿದ್ರೆ ಮತ್ತೆ ಅಲ್ಲಿಗೆ ಹೋಗಿದ್ಯಂತೆ ಲಂಡನ್ ಇಂದ ಬಂದ ತಕ್ಷಣ ನಾನು ರಿಸೀವ್ ಮಾಡಕ್ ಬಂದವರು ನೀವಲ್ಲ ಅವರು ಮೂರು ವರ್ಷ ಆದ್ಮೇಲೆ ಮಗ ವಾಪಸ್ ಬರ್ತಾ ಇದ್ದಾನೆ ಅವನನ್ನು ರಿಸೀವ್ ಮಾಡಬೇಕು ನೋಡಬೇಕು ಮಾತಾಡಿಸ್ಬೇಕು ಅನ್ನೋ ಕಾಳಜಿ ನಿಮ್ಗಿದ್ದಿದ್ರೆ ನಾನೇ ಅಲ್ಲಿ ಹೋಗ್ತಾ ಇದ್ದೆ ಎರಡು ದಿನ ಆಯ್ತು ನಾ ಬಂದು ನಿಮ್ಮ ಮಗನ ಮುಖ ನೋಡೋ ಟೈಮ್ ಇದೆಯಾ ನಿಮಗೆ ನಿಮ್ಮ ಮಗಂಗಿಂತ ನಿಮ್ಮ ಪಾಲಿಟಿಕ್ಸ್ ಹೆಚ್ಚಾಯ್ತು ಏಯ್ 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 ನಾನು ಪಾಲಿಟಿಕ್ಸ್ ಮಾಡ್ತಿರೋದು ನಿನ್ನ ಕೆರಿಯರ್ಗೋಸ್ಕರ ಕಣೋ ನೋಡೋ ನಾನು ರೂಲಿಂಗ್ ಪಾರ್ಟಿ ಸೇರಿ ಮಿನಿಸ್ಟರ್ ಆಗ್ತಾ ಇದ್ದೀನಿ ನಿನಗೆ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡಿಸ್ತಾ ಇದ್ದೀನಿ ವಾಟ್ ಹೌದು ಕಣ ರೂಲಿಂಗ್ ಪಾರ್ಟಿನವರು ಎಷ್ಟೇ ಕೋಟಿ ಖರ್ಚು ಮಾಡೋಕ್ಕೂ ಸಿದ್ಧ ಇದ್ದಾರೆ ಇಡೀ ಸರ್ಕಾರನೇ ನಿನ್ನ ಜೊತೆ ಇರುತ್ತೆ ಎಲೆಕ್ಷನ್ ಅಲ್ಲಿ ಈಸಿಯಾಗಿ ಗೆಲ್ಬಹುದು ಸಾರಿ ಡ್ಯಾಡ್ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ನನಗೆ ಪಾಲಿಟಿಕ್ಸ್ ಎಲ್ಲ ಇಂಟ್ರೆಸ್ಟ್ ಇಲ್ಲ ಮತ್ತಿನ್ನೇನು ಇಷ್ಟ ಆ ಪೊರ್ಕಿಗಳ ಜೊತೆ ಸೇರಿ ಮಾಡಬಾರ್ದನ್ನು ಮಾಡಿ ಜೈಲ್ಗೆ ಹೋಗ್ಬೇಕು ಅಂತಿದ್ಯಾ ಅಂತ ತಪ್ಪು ನಾನೇನು ಮಾಡಲ್ಲ ನೋಡು ನೀನು ಅಂತ ತಪ್ಪು ಮಾಡದೇ ಇರ್ಬೋದು ಆದ್ರೆ ನೀನೊಬ್ಬ ಎಮ್ ಎಲ್ ಎ ಮಗ ಅವನೊಬ್ಬ ರೌಡಿ ರೌಡಿ ಜೊತೆ ನೀನ್ ಇದ್ಯಾ ಅಂದ್ರೆ ಮೀಡಿಯಾದವ್ರು ಸುಮ್ಮನೆ ಬಿಡ್ತಾರ ಆ ಟಿವಿ ನೈನ್ಯವ್ರ ಕೈಗೆ ನಾನು ಸಿಗಾಕೊಂಡ್ಬಿಟ್ರೆ ವಾರಂಟ್ನಲ್ಲಿ ಗ್ಯಾರಂಟಿ ನಿನ್ನ ಫಿಕ್ಸ್ ಮಾಡ್ಬಿಡ್ತಾರೆ ನೀನ್ ಪೊಲಿಟಿಕಲ್ ಕೆರಿಯರ್ ನಾಶ ಆಗ್ಬಿಡುತ್ತೆ ನೋಡೆ ನೀನ್ ಅವನ್ ಕೇಳು ಅವ್ರ ಸವಾಸ ಮಾಡಿ ಪೊಲಿಟಿಕಲ್ ಕೆರಿಯರ್ನ ಹಾಳು ಮಾಡ್ಕೋಬೇಡ ಅಂತ ಚುನಾವಣೆ ಆಗೋರ್ಗೂ ಸುಮ್ಮನೆ ಇರ್ಲಿ ಗೆದ್ದ ಮೇಲೆ ಬೇಕಾದ್ರೆ ಏನಾದ್ರೂ ಮಾಡ್ಕೊಳ್ಳಿ ಹಾಗಾದ್ರೆ ಸಾಹೇಬ್ರು ನೆಕ್ಸ್ಟ್ ಎಮ್ಎಲ್ಎನಾ ತಮಾಷೆ ಮಾಡಬೇಡ ಅನುಷಾ ಐ ಡೋಂಟ್ ಲೈಕ್ ದಿಸ್ ಡರ್ಟಿ ಪಾಲಿಟಿಕ್ಸ್ ಬೇಡ ಅಂದ್ರೆ ಬೇಡ ಅಂತ ಹೇಳು ಅದಕ್ಕೆ ಟೆನ್ಷನ್ ಆಗ್ತೀಯಾ ನನಗೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಬಿಡ್ಬೇಕಲ್ಲ ಒಂದೇ ಹಠ ಯಾಕಾದ್ರೂ ವಾಪಸ್ ಲಂಡನ್ನಿಂದ ಬಂದು ಅನಿಸ್ತಾ ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ಯಾ ಎಂಬಿಬಿಎಸ್ ಮುಗಿಸಿದೀನಿ ಎಂಡಿ ಮಾಡಕ್ಕೆ ವಾಪಸ್ ಲಂಡನ್ ಕೊಟ್ಟು ಹೋಗ್ತೀನಿ ಹಾಗಾದ್ರೆ ನಾನು ಬರ್ತೀನಿ ನಿನ್ನ ಜೊತೆ ಲಂಡನ್ಗೆ ನಿನ್ ಬಿಟ್ಟು ನಾನು ಹೋಗ್ತೀನಾ ರಿಯಲಿ ಸ್ವೇರ್ ಥ್ಯಾಂಕ್ ಯು ರಾಜ್ ಲವ್ ಯು ಲವ್ ಯು ಟು ಶಿಟ್ ಇವಳು ಇಲ್ಲೇ ಬರ್ಬೇಕಾ ಏಯ್ ಅವಳ ಡ್ರೈವಲ್ರಿ ಇರೋದು ನಿನ್ ಫ್ರೆಂಡ್ ಮೇಲೆ ನೀನ್ ಯಾಕೋ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ ನಡಿ ಅನುಷಾ ಇಲ್ಲಿಂದ ಹೋಗೋಣ ಏಯ್ ಏ ರಾಜ್ ರಾಜ್ ಯಾಕೋ ಇಷ್ಟೊಂದು ಸಿಟ್ ಮಾಡ್ಕೊಳ್ತಾ ಇದೀಯಾ ಕೂಲ್ ಕೂತ್ಕೋ ಅನುಷಾ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಮಕಾಡೆ ಮಲ್ಕೊಂಡೈತೆ ಯಾವಾಗ ಬೀಗ ಆಗ್ತೀವೋ ನಮಗೆ ಗೊತ್ತಿಲ್ಲ ನಮ್ ಬೇಡಿಕೆನ ಪೂರೈಸಿದ್ರೆ ಮಾತ್ರ ನಾವು ಗಾಡಿ ತೆಗೆಯೋದು ಒಪ್ಲಿಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತೀವಿ ಸತ್ಯಾಗ್ರಹ ಮಾಡ್ತೀವಿ ರೀ ನಾವ್ ಯಾರು ಬಂದ್ರು ಗಾಡಿ ಎತ್ತದಿಲ್ಲ ರೀ ಏನಪ್ಪ ಇದಲ್ಲ ನೋಡು ಸ್ಟ್ರೈಕ್ ಮಾಡ್ತಿದ್ದಾರೆ ನನ್ನ ಮಕ್ಕಳು ಸಂಬಳ ಜಾಸ್ತಿ ಮಾಡ್ಬೇಕಂತೆ ಏನ್ರಿ ಕೆಲ್ಸ ಕೊಡೋವರೆಗೂ ಹೆಂಡತಿ ಮಕ್ಕಳು ಕಷ್ಟ ಸುಖ ಅಂತ ಕಣ್ಣೀರ್ ಹಾಕ್ತೀರಾ ಕೆಲ್ಸ ಕೊಟ್ಮೇಲೆ ಅಪ್ಪ ಫಸ್ಟ್ ಇವ್ರನ್ನ ಎಲ್ಲ ಕೆಲ್ಸದಿಂದ ಕಿತ್ ಬಿಸಾಕು ಬೇರೆ ಯಾರನ್ನಾದ್ರೂ ಹಾಕೋಣ ನನ್ನ ಮಕ್ಳ ನಿಮ್ ಗೊಡ್ಡ ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು
ನಾನು ನಿಮ್ ಹಾಗೆ ಕ್ಲೀನರ್ ಆಗಿ ಡ್ರೈವರ್ ಆಗಿ ಓನರ್ ಆಗಿ ಬಂದ್ ಕುಂತಿರನೋ ಅದೇನ್ ಮಾಡ್ತೀರಾ ಮಾಡ್ಕೋವಾಗ್ರಲ್ಲ ಏ ಬರ ಸಂಬಳ ಜಾಸ್ತಿ ಬೇಕಂತ ನನ್ನ ಮಕ್ಕಳಿಗೆ ಸಂಬಳ ಗೋಪಿ ಹಾಪ ಇವತ್ ರಾತ್ರಿನೇ ಮೈಸೂರಿಗೆ ಲೋಡ್ ಹೋಗಬೇಕು ಅರ್ಜೆಂಟ್ ಆಗಿ ಯಾವುದೋ ಒಂದು ಗೂಡ್ಸ್ ಕಳಿಸಬೇಕು ನಾನು ಹೋಗಿ ಬರ್ತೀನಿ ಕಣೋ ನೀನು ಆಫೀಸ್ ಅಲ್ಲೇ ಇರು ಪಾ ನೀವು ಏನು ಹೋಗ್ತೀರಾ ನಾನು ಇದೀನಿ ತಾನೆ ನಾನು ಹೋಗಿ ಬರ್ತೀನಿ ನೀವು ಆರಾಮಾಗಿ ಆಫೀಸ್ ನಲ್ಲಿ ಇರಿ ಸರಿನಾ ಆಗಲ್ಲ ಕಣೋ ಬಿಡದಿ ಚೆಕ್ ಪೋಸ್ಟ್ ಅಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿದೀನಿ ನಾನು ಅಲ್ಲಿಂದ ರೂಟ್ ಚೇಂಜ್ ಮಾಡಬೇಕು ಕಣೋ ನೀವು ಟೆನ್ಷನ್ ಏನಕ್ಕೆ ಮಾಡ್ಕೊಂತೀರಾ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ನೀವು ಕೂಲ್ ಆಗಿರಿ ಕೀ ಕೊಡಿ ಇಲ್ಲಿ Hey, sweetheart. Huh? Jacket kodo. Tumba chali aagta ide. Want some water? Hello. Papa. Yelli idiyo magane? Ivaag tane bidhi check post mudde pa. Sari. Reach aad mele one phone maado. Sari pa. Reach aad mele phone maartini. Good night. Good night. Huh? We'll leave. Sari. Hogonva? Yeah. Get in. Ule logidlo ishtotnalli. ಮೈಸೂರ್ ಬಂದಿರೋ ಚಾನ್ಸಸ್ ಕೂಡ ಇದೆ ಇದು ನಾನೇ ಮಾಡ್ತೀನಿ ಇರು ಇಲ್ಲ ಇರ ಯಾರದು ಹೇಯ್ ಯಾರದು ಹಲೋ ಹಲೋ ಯಾರದು ಹಾ
ನ್ಯೂಸ್ ಫ್ಲಾಶ್ ಮಾಡಿದೆ ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್ ಅಲ್ಲ ಸೈಡ್ ಬಿಡಿ ಸೈಡ್ ಸೈಡ್ ಬಿಡಿ ಫೋಟೋ ಹೇಳ್ದಂಗೆ ನಿಮ್ಮ ಪಾರ್ಟ್ ನೀವು ಬರ್ಕೊಂಡ್ ಬಿಟ್ರದಿ ಎಲ್ಲ ಹೇಳ್ತಾರೆ ನಮಗೆ ಆಚಾರ ಸರ್ ನಮಸ್ಕಾರ ಸರ್ ಸರ್ ನೋಡಿ ಜನಲ್ಲ ಕಳಿಸ್ರಿ ಜನನ್ನ ಕಳಿಸಿ ಯಾರನ್ನ ಬಿಡಬೇಡಿ ಇಲ್ಲಿ ಇವ್ರನ್ನ ಕಳಿಸಿ ಕಳಿಸ ಇವನ್ನೆಲ್ಲ ದೂರ ಕಳಿಸ್ರಿ ಹೋಗಿ ಆ ಕಡೆ ದೂರ ಹೋಗಿ ಹೋಗಿ ಗೋಪಿ ಶೇ ಅಯ್ಯೋ ಅನುಮಾನ ಸುಳ್ಳಾಗಿಲ್ಲ ಸರ್, ನನಗೆ ಗೊತ್ತು. ಮೇಲಿಂದ ಅದನ್ನ ತಳ್ಳಿ ಆರೋಪಿ ನಮ್ಮ ಕೊಲೆ ಮಾಡಲಾಗಿದೆ ಸರ್. ಯಾಕ್ರಿ ಬರ್ಲಿಲ್ಲ ಸರ್? ನನಗೆ ಹಾರ್ಟ್ ಪ್ರಾಬ್ಲಮ್ ಸರ್. ಸರ್ ನನಗೊಂದು ಡೌಟು ಸರ್. ಏನು? ಈ ಕೊಲೆ ಮಾಡಿರೋದು ಕಾಕಿನೇ ಸರ್. ಅಂದ್ರೆ ಪೊಲೀಸ? ಪೊಲೀಸ್ ಅವರಲ್ಲ ಸರ್, ಡ್ರೈವರ್ಸ್. ಡ್ರೈವರ್ಸ್? ಹ್ಞೂ ಸರ್. ಈ ಹುಡುಗನ ತಂದೆ ಹೇಳೋ ಪ್ರಕಾರ ಲಾರಿ ಡ್ರೈವರ್ಸ್ ಸ್ಟ್ರೈಕ್ ಮಾಡಿದ್ದಾರೆ. ಇವರು ಅವ್ರನ್ನ ಕೇರ್ ಮಾಡದೆ ಅವ್ರನ್ನ ಬಿಟ್ಟು ಲಾರಿ ತಗೊಂಡ್ ಬಂದಿದ್ದಾರೆ. ಡ್ರೈವರ್ಸ್ ಲಾರಿ ಬ್ರೇಕ್ ನ ಫೇಲ್ ಮಾಡಿದ್ದಾರೆ, ಅದಕ್ಕೆ ಆಕ್ಸಿಡೆಂಟ್ ಆಗಿ ಸತ್ಯಾನ್ ಸರ್. ಸ್ಟ್ರೈಕ್ ಆಗಿರೋದು ಬೆಂಗಳೂರಲ್ಲಿ. ಅವ್ನು ಗಾಡಿ ತಗೊಂಡು ಹೊರಟಿರೋದು ಬೆಂಗಳೂರಿಂದ. ಅಲ್ಲಿ ಬ್ರೇಕ್ ಫೇಲ್ಯೂರ್ ಮಾಡಿದ್ರೆ ಗಾಡಿ ಇಲ್ಲಿವರೆಗೂ ಹೆಂಗಿರಿ ಬರ್ತಾ ಇತ್ತು ಸರ್? ಬಹುಶಃ ಅಲ್ಲಿವರೆಗೂ ಬ್ರೇಕ್ ಹಾಕಿಲ್ಲ ಅಂತ ಅನ್ಸುತ್ತೆ ಸರ್. ಮುಚ್ಚಿರಿ ಬಾಯಿ, ಲಾಜಿಕ್ ಹೇಳ್ದಿರೋ ಮಾತಾಡ್ತಿರಲ್ರಿ. ನೀವ್ ಹೇಳ್ದಂಗೆ ಆಕ್ಸಿಡೆಂಟಲ್ಲಿ ಸತ್ತಿದ್ರೆ ಬಾಡಿ ಗಾಡಿಲಿ ಇರ್ತಾ ಇತ್ತು, ಇಲ್ಲಿಗೆ ಹೆಂಗ್ ಬಂದ್ ಪ್ರಪಾತಕ್ಕೆ ಬಿಡ್ತಾ ಇತ್ತು ಸರ್? ಯಾವ್ದಾದ್ರು ಪ್ರಾಣಿ ಹೇಳ್ಕೊಂಡ್ ಬಂದಿದ್ರೆ? ತಲೆಯಲ್ಲಿ ಗೊಬ್ಬರ ತುಂಬಿದ್ರಾ ಏನ್ ನೀವು? ಡೌಟು ಸರ್. ತಲೆಯಲ್ಲಿ ಗೊಬ್ಬರ ಇದ್ದಿದ್ರೆ ನನ್ನ ತಲೆಯಲ್ಲಿ ಕೂದ್ಲು ಬೆಳೀತಾ ಇತ್ತು. ಹೀಗಿರ್ತಿರ್ಲಿಲ್ಲ ಸರ್. ಒಂದು ಸಣ್ಣ ಸ್ಟ್ರಗಲ್ ಇರೋ ನಡುವೆ ಆಗಿರ್ಬೇಕು ಸರ್. ಮತ್ತೆ ಎಸ್ಕೇಪ್ ಆಗೋಕ್ಕೋಸ್ಕರ ಈ ವ್ಯಕ್ತಿ ಬೆಟ್ಟೆ ತುದಿಗೆ ಹೋಗಿರ್ಬೇಕು. ಅಲ್ಲಿಂದ ಐದರ ಇವನು ತಳ್ಳಲ್ಪಟ್ಟಿದ್ದಾನೆ ಅಥವಾ ಈ ಪ್ರಪಾತಕ್ಕೆ ಬಿದ್ದು ಇವನು ಪ್ರಾಣ ಹೋಗಿರ್ಬೇಕು ಸರ್. ಅಂಡ್ ದಿಸ್ ಇಸ್ ನಾಟ್ ಅನ್ ಆಕ್ಸಿಡೆಂಟ್ ಸರ್, ಇಟ್ ಈಸ್ ಅ ಮರ್ಡರ್. ಸರ್ ನನ್ ಡೌಟೇ ಕರೆಕ್ಟ್ ಸರ್. ಲಾರಿ ಡ್ರೈವರ್ಸ್ ಫಾಲೋ ಮಾಡ್ಕೊಂಡ್ ಬಂದು ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದಾರೆ ಸರ್. ಅದೇನ್ರಿ ಇನ್ನು ಡ್ರೈವರ್ಸ್ ಇಟ್ಕೊಂಡು ಸಾಯ್ತಾ ಇದೀರಾ? ನಿಮ್ ಡ್ಯೂಟಿ ನೋಡಿ. ಡ್ಯೂಟಿನೇ ಮಾಡ್ತಾ ಇದ್ದೀನಿ. ಕಲೆಕ್ಟೆಡ್ ದೀಸ್ ಥಿಂಗ್ಸ್ ಫ್ರಮ್ ದ ಸ್ಪಾಟ್ ಸರ್, ಸಮ್ ಆರ್ಟಿಕಲ್ಸ್ ದಟ್ ವೇರ್ ಫೌಂಡ್ ಇನ್ ಸ್ಪಾಟ್. ಹಾಗೆ ನಮಗೆ ಈ ಮೊಬೈಲ್ ಫೋನ್ ಸಿಕ್ಕಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಇದೊಂದು ಸಾಕು ಕೊಲೆಗಾರನ ಜೊತೆಗೆ. ಎಸ್ ಸರ್. ಸರ್ ಕೂತ್ಕೊಳ್ಳಿ. ಇಟ್ಸ್ ಓಕೆ ಸರ್, ಕೂತ್ಕೊಳ್ಳ್ರಿ. ಥ್ಯಾಂಕ್ ಯು ಸರ್. ಸರ್, ಮೊಬೈಲ್ ಗೋಪಿಯನ್ನು ಹುಡುಗಂದು ಸರ್ ರಾತ್ರಿ 10:36 ಅವ್ರ ತಂದೆ ಕಾಲ್ ರಿಸೀವ್ ಮಾಡಿ 2:10 ಮಾತಾಡಿದ್ದಾನೆ ಸರ್. ಮತ್ತೆ 10:55
ಶರತ್ ಅನ್ನೋ ವ್ಯಕ್ತಿ ಜೊತೆ ಮಾತಾಡಿದ್ದೆ ಸರ್. 12:06 ಇಸ್ ದ ಟಾಕ್ ಟೈಮ್. ಆ ಶರತ್ ಯಾರು? ಗೋಪಿ ಫ್ರೆಂಡ್ ಸರ್. ಅವ್ರನ್ನ ಬರಕ್ಕೆ ಹೇಳಿ ಸರ್, ಮೆಸೇಜ್ ಫ್ಲಾಶ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ ಸರ್. ಗುಡ್. ಆಮೇಲೆ 11:06 ಅನ್ನೋನ್ ಕಾಲರ್ ಅನ್ನೋನ್ ನಂಬರ್ ಇಂದ ಈ ಕಾಲ್ ಬಂದಿದೆ ಸರ್, ರಿಸೀವ್ ಮಾಡಿದ್ದಾರೆ ಆದರೆ ಕಟ್ ಆಗಿದೆ ಸರ್. ಮತ್ತೆ ಒಂದೇ ನಿಮಿಷದಲ್ಲಿ ಅದೇ ನಂಬರ್ ಇಂದ ಕಾಲ್ ಬಂದಿದೆ, ರಿಸೀವ್ ಮಾಡಿದ್ದಾರೆ ಆದರೆ ಕಟ್ ಆಗಿದೆ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಸಾರಿ ಸರ್. ಸರ್ ಆನಂತರ 17 ನಂತರ ಮತ್ತೆ ಅದೇ ನಂಬರ್ ಇಂದ ಕಾಲ್ ಬಂದಿದೆ ಸರ್, ರಿಸೀವ್ ಮಾಡಿದ್ದಾರೆ ಆಗ್ಲೂ ಕಟ್ ಆಗಿದೆ ಸರ್. ಪುನಃ 40 ಸೆಕೆಂಡ್ಗಳಲ್ಲಿ ಅದೇ ನಂಬರ್ ಇಂದ ಕಾಲ್ ಬಂದಿದೆ, ರಿಸೀವ್ ಮಾಡಿ ಮಾತಾಡೋಕೆ ಟ್ರೈ ಮಾಡಿದ್ದಾರೆ ಆದರೆ ಕಾಲ್ ಕಟ್ ಆಗಿದೆ ಸರ್. ಮತ್ತೆ ಇವರೇ ಆ ನಂಬರ್ಗೆ ಟ್ರೈ ಮಾಡಿದ್ದಾರೆ, ರಿಂಗ್ ಆಗಿದೆ ಆದರೆ ಅವ್ರು ರಿಸೀವ್ ಮಾಡಿಲ್ಲ ಸರ್. ಆ ಕಾಲ್ಸ್ ಯಾವ್ದು ಅವರಿಂದ ರಿಸೀವ್ ಆಗಿದೆ ಅಂತ ಟೆಸ್ಟ್ ಮಾಡ್ತೀನಿ ಸರ್. ವಿ ಕ್ಯಾನ್ ಟೇಕ್ ಅ ಲುಕ್ ಅಟ್ ಇಟ್. ಗುಡ್, ಬನ್ನಿ ಹೋಗೋಣ ಸರ್. ರೆಕಾರ್ಡ್ಸ್ ಕೊಡಿ ಸರ್. ಟಾವರ್ ಡೀಟೇಲ್ಸ್ ರೀ ಸರ್. 40 ಸಿಬಿ ರಿಸೀವಿಂಗ್, 40 ಸಿಬಿ. ಥ್ಯಾಂಕ್ ಯು ಸರ್. ಇಲ್ಲಿದೆ ನೋಡಿ ಸರ್, ಬಿಡದಿ ಟವರ್ ಡೀಟೇಲ್ಸ್. ಅಂದ್ರೆ 2 ಮೊಬೈಲ್ ಕಾಲ್ಸ್ ಒಂದೇ ಟವರ್ ಇಂದ ರಿಸೀವ್ ಆಗಿದೆ ಸರ್. ಕೊಲೆಗಾರ ವಿಕ್ಟಿಮ್ನ ತುಂಬಾ ಹತ್ತಿರದಿಂದ ಫಾಲೋ ಮಾಡಿದ್ದಾನೆ. ಕರೆಕ್ಟ್ ಸರ್. ಆದ್ರೆ ಸಿಮ್ಮ ರಟ್ ಆಗಿರೋದು ಮಾತ್ರ ಬೆಂಗಳೂರಿಂದ ಸರ್. ಸೊ ಅವ್ನು ಬೆಂಗಳೂರು ಅವನು? ಅಬ್ಸಲ್ಯೂಟ್ಲಿ ಸರ್. ಕಾಲ್ ಮಾಡಿದ್ರ ಆ ನಂಬರ್ಗೆ? ಇಲ್ಲ ಸರ್. ಒಂದ್ ಕೆಲಸ ಮಾಡಿ, ಲ್ಯಾಂಡ್ ಲೈನ್ ಇಂದ ಆ ನಂಬರ್ ಕಾಲ್ ಮಾಡಿ, ಲೆಟ್ಸ್ ಸೀ ಏನಾದ್ರೂ ಕ್ಲೋಸ್ ಸಿಗುತ್ತಾ ಸರ್. ಕಾಲ್ ಹೋಗ್ತಿದೆ ಸರ್, ಎತ್ತ ಇಲ್ಲ. ರೀಡ್ ಆಯ್ತು ಸರ್. ರಿಂಗ್ ಆಗ್ತಿದೆ ಸರ್, ಯಾರು ಎತ್ತ ಇಲ್ಲ. ಕೀಪ್ ಟ್ರೈಂಗ್, ಡೈಲ್ ಮಾಡ್ತೀರಿ? ಎಸ್ ಸರ್. ಸಿಸಿಬಿ ಆಫೀಸ್. ಹಲೋ ಹಲೋ ಹಲೋ, ಮಾತಾಡ್ರಿ. ಹಲೋ, ಯಾರು ಯಾರು ಮಾಡಿದ ಕಾಲು? ಗೊತ್ತಿಲ್ಲ ಸರ್, ರಾಂಗ್ ಕಾಲ್ ಇರಬೇಕು. ಅವನೇ ಅವನೇ ಕೊಲೆಗಾರ. ನಾವು ಅವನು ಫೋನ್ ಮಾಡಿದ್ ನೋಡಿ, ಯಾರು ಅಂತ ತಿಳ್ಕೊಳಕ್ ಫೋನ್ ಮಾಡಿದಾನೆ ಸಿಸಿಬಿ ಅಂತ ಗೊತ್ತಾದ ತಕ್ಷಣ ಕಟ್ ಮಾಡಿದಾನೆ. ಎಕ್ಸ್ಚೇಂಜ್ ಫೋನ್ ಮಾಡಿ, ಕಾಲಲ್ಲಿ ಬಂದು ಟ್ರೇಸ್ ಮಾಡಿ ಕ್ವಿಕ್. ಹಲೋ ಸರ್, ಸಿಸಿಬಿಯಿಂದ ಸರ್, ಅರ್ಜೆಂಟ್ ಇನ್ಫಾರ್ಮೇಶನ್ ಬೇಕಾಗಿತ್ತು. 22:06:805 ಈ ನಂಬರಿಗೆ ಕಾಲ್ ಬಂದಿದೆ. ಎಲ್ಲಿಂದ ಬಂದಿದೆ ಫುಲ್ ಡೀಟೇಲ್ಸ್ ಬೇಕಾಯಿತು. ಜಸ್ಟ್ ಅ ಮಿನಿಟ್ ಸರ್. ಎಸ್ ಸರ್. ಸರ್, ಪಾಯಿನಾ ಟ್ರಾವೆಲ್ಸ್, 12th Main, 22nd Cross, ಬನ್ಶಂಕ್ ರೀ ಸರ್. ಎಸ್ ಸರ್, ಓಕೆ ಸರ್. ಸರ್, ಕಾಯಿನ್ ಬೂತ್ ನಂಬರ್ ಸರ್? ಸ್ಪಾಟ್ ಹತ್ರ ಇದೆ ಸರ್. ರೈಟ್, ನೀವು 3 ಜನ? ಎಸ್ ಸರ್. ಎಸ್ ಸರ್. ಆ ವರುಣ್, ಲಿಸನ್, ನಾ ಹೇಳೋ ತನಕ ಮತ್ತೆ ಆ ನಂಬರ್ಗೆ ಫೋನ್ ಮಾಡಿಬಿಡಿ. ಆ ಸಿಮ್ ಕಾರ್ಡ್ ಅಡ್ರೆಸ್ ಗೊತ್ತಾದ ತಕ್ಷಣ ನನಗೆ ಫೋನ್ ಮಾಡಿ. ಓಕೆ. ಸರ್, ಅವ್ನಿಗೆ ಸರ್ ಚೆಕ್ ಮಾಡಿ ಬೇಗ. ಅಡ್ರೆಸ್ ಇದೆ ಸರ್. ರೇ ಸುರೇಶ್, ಅದೇ ಭೂತ ನೋಡಿ. ಹಲೋ, ಯಾರಿದ್ರಿ ಸರ್? ಈ ಕಾಯಿನ್ ಬೂತ್ ನಿಮ್ದೇನಾ? ಹೌದು ಸರ್, ಓನರ್ ಪಕ್ಕದ ಬಿಲ್ಡಿಂಗ್. ಸರ್, ಇದಕ್ಕೆ ಕಾಯಿನ್ ಬಂದಿದೆ, ಕಾಲ್ ಬಂದಿರೋದು ಕನ್ಫರ್ಮ್ ಸರ್. ಈಗ 5 ನಿಮಿಷ ಮುಂಚೆ ಈ ಕಾಯಿನ್ ಬೂತ್ ಇಂದ ಯಾರಾದ್ರೂ ಫೋನ್ ಮಾಡಿದ್ರು ನೋಡಿದ್ರ? ಗೊತ್ತಿಲ್ಲ ಸರ್. ಕಂಟ್ರೋಲ್ಗೆ ಮೆಸೇಜ್ ಫ್ಲಾಶ್ ಆಗಿದೆ. ಸ್ಪಾಟ್ಲಿದ್ವಿ. ಚಾಲಿಸಿದ್ವಿ. ಮೂವಿಂಗ್ ಔಟ್, ಮೂವಿಂಗ್ ಔಟ್. ಹಲೋ ಸರ್, ನಾನು ಸರ್ ಆಫೀಸಿಂದ ವರುಣ್ ಸರ್. ಹಾಂ ಹೇಳಿ ವರುಣ್. ಆ ಮೊಬೈಲ್ ಸಿಮ್ ಕಾರ್ಡ್ ಅಡ್ರೆಸ್ ಸಿಕ್ಕಿದೆ ಸರ್. ಹಾಂ ಹೇಳಿ ಹೇಳಿ. ಶ್ರೀರಾಮ್ಪುರ ಕುವೆಂಪು ರೋಡ್.
6th main 12th cross Door number 13 ಐದೆ ನಾನು ಫಸ್ಟ್ ಒಳಗೆ ಹೋಗ್ತೀನಿ ಬಿ ಎಲ್ ಓಕೆ ಒಂದೇ ನಂಬರ್ ಇದ್ದಿದ್ದು ಸೊ 7448448127 ನಿಮ್ಮ ಮಗನ ನಂಬರ್ ಅಲ್ಲ ಇಲ್ಲ ಸರ್ ಹಾಗಿದ್ರು ನಿಮ್ಮ ಅಡ್ರೆಸ್ ಅಲ್ಲಿ ನಿಮ್ಮ ಮಗನ ಹೆಸರಲ್ಲಿ ಹೇಗೆ ಬಂತು ಇರ್ಲಿ ಏನಾದರೂ ಇದ್ದರೆ ಸ್ಟೇಷನ್ ಕರೆಸ್ತೀನಿ ಬಂದು ಹೋಗಿ ಸಮಥಿಂಗ್ ಸೀಮ್ಸ್ ಟು ಬಿ ರಾಂಗ್ ಸರ್ ದಟ್ ಸಮಥಿಂಗ್ ರಾಂಗ್ ಒಂದು ಕೆಲಸ ಮಾಡಿ ಆಫೀಸ್ ಫೋನ್ ಮಾಡಿ ಆ ಸಿಮ್ ಕಾರ್ಡ್ ಪರ್ಚೇಸ್ ಡೀಟೇಲ್ ತಗೊಳ್ಳಿ ರೈಟ್ ಸರ್ ವರುಣ್ ಸರ್ ಸಿಮ್ ಕಾರ್ಡ್ ಪರ್ಚೇಸ್ ಡೀಲ್ ತಗೊಂಡ್ರ ವರುಣ್ ತಗೊಂಡಿದ್ದೀನಿ ಸರ್ ಸಂಗೀತ ರಾಜಾಜಿನಗರ್ ಫಸ್ಟ್ ಮೇನ್ ಓಕೆ ಓಕೆ ಥ್ಯಾಂಕ್ ಯು ಸಿಕ್ತಲ್ಲ ಲೆಟ್ಸ್ ಮೂವ್ ಫಾಸ್ಟ್ ಐಸೆ ಸರ್ ಸಿಕ್ತು ಸರ್ ಯಾವಾಗ ಪರ್ಚೇಸ್ ಮಾಡಿದ್ದಾರೆ ಸರ್ ಇದು 3 ಡೇಸ್ ಆಯ್ತು ಸರ್ ತಗೊಂಡವರು ಜಾನಿ ಸತ್ತು 4 ಡೇಸ್ ಅಂದ್ರೆ ಜಾನಿ ಸತ್ ಮೇಲೆ ಪರ್ಚೇಸ್ ಮಾಡಿದ್ದಾರೆ ಸರ್ ಇದು ಪರ್ಚೇಸ್ ಮಾಡಿದವ್ರು ಸೇರೆ ನೆನಪಿದೀನಿ ರೀ ಸರ್ ಒಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ನನ್ನ ಮಗನ ಹುಟ್ಟಿದಬ್ಬ ಇದೆ ಅಂತ ಹೇಳಿ ಈ ಫೋಟೋನು ಆಮೇಲೆ ಐಡಿ ಪ್ರೂಫ್ನ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಬುದ್ಧಿ ಇಲ್ವೇ ನಿಮಗೆ ರೂಲ್ಸ್ ಗೊತ್ತಿಲ್ವಾ ಯಾವ ವ್ಯಕ್ತಿ ಸಿಮ್ ಕೊಂಡ್ಕೊಳ್ತು ಅವ್ರ ಐಡೆಂಟಿಟಿ ಕನ್ಫರ್ಮ್ ಆದ್ಮೇಲೆ ಅಂದ್ರೆ ಸಿಮ್ ಇಶ್ಯೂ ಮಾಡೋದು ಸರ್ ಅಲ್ಲ ಮಗ ಅಂತ ಕೇಳಿದ್ರು ಏಯ್ ಮಾತಾಡ್ತೀರಾ ಏಯ್ ಕಾಮನ್ ಸೆನ್ಸ್ ಇದೆಯಾ ನಿಮಗೆ ದುಡ್ಡು ಸಿಗುತ್ತೆ ಅಂತ ಯಾರಿಗೆ ಬೇಕಾದ್ರೂ ಮಾಡ್ಬಿಡ್ತೀರಾ ನಿಮ್ಮಂತವ್ರು ಇರೋದ್ರಿಂದಾನೇ ರೌಡಿಗಳು ಕೊಲೆಗಡೆಗಳೆಲ್ಲ ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ನಮಗೆ ತಲೆನೋವಾಗಿರೋದು ರೀ ಸರ್ ಅಂಗಡಿ ಸೀಸ್ ಮಾಡಿ ಕಸ್ಟಡಿಗೆ ತಗೊಳ್ರಿ ಸರ್ ಸರ್ ಬನ್ನಿ ಬನ್ನಿ ಸರ್ ವಿ ಆರ್ ಸಾರಿ ಸರ್ ಒಬ್ಬನೇ ಸರ್ ಎರಡು ಕೊಲೆಗಳನ್ನ ಒಬ್ಬನೇ ಮಾಡಿರೋದು ನಮಗೂ ಹಾಗೆ ಅನಿಸ್ತಿದೆ ಸರ್ ಅನ್ಸೋದಲ್ರಿ ಕನ್ಫರ್ಮ್ಡ್ 100% ಕನ್ಫರ್ಮ್ಡ್ ಸರಿ ಸರ್ ಜಾನಿನ ಕೊಲೆ ಮಾಡಿದ ವ್ಯಕ್ತಿನೇ ಅವನ ಡ್ರೈವಿಂಗ್ ಲೈಸೆನ್ಸ್ ಕದ್ದು ಅದನ್ನ ಅಡ್ರೆಸ್ ಪ್ರೂಫ್ ಆಗಿ ಯೂಸ್ ಮಾಡಿಕೊಂಡು ಸಿಮ್ ಕಾರ್ಡ್ ಪರ್ಚೇಸ್ ಮಾಡಿ ಅವನ ಸ್ನೇಹಿತನ ಕೊಲೆ ಮಾಡಿದ್ದಾನೆ ಈಸ್ ಅ ಬ್ರಿಲಿಯಂಟ್ ಕಿಲ್ಲರ್ ಆದರೆ ಈ ಕೊಲೆಗಳ ಹಿಂದೆ ಹಣ ಆಗಲಿ ಆಸ್ತಿ ಆಗಲಿ ಉದ್ದೇಶ ಇದ್ದಂಗಿಲ್ಲ ಬೇರೆ ಏನೋ ಬಲವಾದ ಕಾರಣ ಇದೆ ಅದೇನು ಅಂತ ಗೊತ್ತಾದರೆ ಕೊಲೆಗಾರನ ಹಿಡಿಯೋ ಸುಲಭ ಆಗುತ್ತೆ ತರಿಕೆಯಲ್ಲಿ ಆಫೀಸರ್ ಕಾಟ ಹೊರಗಡೆ ಫ್ರೆಂಡ್ಸ್ ಕಾಟ ಬಡಿ ಮಕ್ಳಿಗೆ ಹೇಳದೆ ಯಾವ್ದಾರ ಒಂದು ಬ್ರ್ಯಾಂಡ್ ಕುಡಿಸ್ರು ಅಂತ ಎಲ್ಲಾ ಮಿಕ್ಸ್ ಮಾಡಿಸ್ರು ಅವ್ನು ಚಿಕನ್ ಬಿರಿಯಾನಿ ಅಂತ ಕೊಟ್ಟ ರೇಟ್ ಜಾಸ್ತಿ ಅಂತ ಕಾಗೆಲ್ ಬಿರಿಯಾನಿ ಮಾಡಿದ್ದ ಏನೋ ಅಯ್ಯೋ ಹೊಟ್ಟೆ ಎಲ್ಲ ಕೆಟ್ಟು ಮೂನಿ ಅವನ ಗಡ್ಡದಯ್ಯ ಬರ ಬಂದ ಹೊಲಗದ್ನ ಇಲ್ಲ ಅವನು ನಮಸ್ಕಾರ ಒಂದು ಒಳ್ಳೆ ಕಾಡು ಮನ್ಸ್ತಾ ಇದ್ದಂಗೆ ಅವನು ಏನ್ ಗೀತಾ ಬದಿ ಮಾಡ್ಕೊಂಡ್ ಬಂದವನು ಅವತ್ ರಾತ್ರಿ ಗೋಪಿ ನಿನ್ಗೆ ಯಾಕೆ ಫೋನ್ ಮಾಡಿದ್ದ ಹೇಳಿ ಸರ್ ಹುಷಾರಾಗಿರುವಂತ ಹೇಳಕ್ಕೆ ಸರ್ ಯಾಕೆ ಬಿಡದಿ ಚೆಕ್ ಪೋಸ್ಟ್ ಹತ್ರ ಮಾಯಾ ಯಾರ ಜೊತೆನೋ ಕಾರಲ್ಲಿ ಹೋಗ್ತಾ ಇದ್ಲತ್ತೆ ಸರ್ ಮೈಸೂರು ದಾರಿಯಿಂದ ಬರ್ತಾ ಗೋಪಿ ಅವಳನ್ನ ನೋಡಿ ನನ್ನನ್ನು ಎಲ್ಲಿ ಮರ್ಡರ್ ಮಾಡೋಕ್ಕೆ ಪ್ಲಾನ್ ಹಾಕಿದಳು ಅಂತ ಹೆದರ್ಕೊಂಡು ಹುಷಾರಾಗಿರು ಅಂತ ಹೇಳಕ್ಕೆ ಫೋನ್ ಮಾಡಿದ್ದ ಸರ್ ಅಷ್ಟರಲ್ಲಿ ತಾನೇ ನೀರು ಕುಡಿತೀರಾ ಬೇಡ ಸರ್ ನಾನು ಅವತ್ತೇ ಹೇಳಿದೆ ಸರ್ ನನಗೆ ಅವಳ ಮೇಲೆ ತುಂಬ ಡೌಟ್ ಇದೆ ಅಂತ ಗೋಪಿನ ಕೂಡ ಅವಳೇ ಮರ್ಡರ್ ಮಾಡಿಸಿರ್ಬೋದು ಸರ್
ಅಲ್ರಿ ಪದೇ ಪದೇ ಅದನ್ನೇ ಹೇಳ್ತೀರಲ್ರಿ. ಅವಳಗ್ ಲವ್ ಇದ್ದಿದ್ ನಿಮ್ ಮೇಲೆ ಮೋಸ ಮಾಡ್ರೆ ನೀವು ನಿಮ್ಮನ್ ಬಿಟ್ಟು ಅವ್ರನ್ನ ಯಾಕ್ರಿ ಕೊಲೆ ಮಾಡಿಸ್ತಾಳೆ? ಇಲ್ಲ ಸರ್ ಇಲ್ಲ, ಅವಳಗ್ ನನ್ ಬಿಟ್ಟು ಅವ್ರ ಮೇಲೂ ದ್ವೇಷ ಇದೆ ಸರ್. ಯಾಕೆ? ಅವಳು ಕಾಲೇಜ್ ಡೇಸ್ ಇಂದ ತುಂಬಾ ಫಾಸ್ಟ್ ಇದ್ಲು ಸರ್. ನಮ್ ಜೊತೆ ಪಾರ್ಟಿ ಪಬ್ ಡಿಸ್ಕೋ ಅಂತ ನಮ್ ಜೊತೆನೆ ಇರ್ತಿದ್ಲು ಸರ್. ಅವಾಗ ನಾವೆಲ್ಲ ಮಾಡಿದ್ರಿ? ಇಲ್ಲ ಸರ್ ಇಲ್ಲ, ಅವಳು ಮುಂಚೆಯಿಂದನು ಎಲ್ಲರ ಮೈ ಮೇಲೆ ಬೀಳ್ತಾ ಇದ್ಲು ಸರ್. ಆಮೇಲೆ ಎಲ್ಲ ಬಿಟ್ಬಿಟ್ಟು ನನ್ನನ್ನ ಮದುವೆ ಆಗುವಂತ ಇಟ್ಕೊಂಡ್ಲು ಸರ್. ಸೊ ನನ್ಗಳ ಬಗ್ಗೆ ಎಲ್ಲ ಗೊತ್ತಿರಿಂದ ನಾನೇ ಅವಳನ್ನ ರಿಜೆಕ್ಟ್ ಮಾಡಿದೆ. ಆಮೇಲೆ ನನಗೆ ಬೇರೆ ಮದುವೆ ಸೆಟ್ ಆಯ್ತು ಸರ್. ನಾಲ್ಕು ಜನ ಸೇರ್ ಮಾಡಿದೀವಿ ಅಂತ ಹೇಳಿ ನಮ್ಮ ಮೇಲೆ ಜಿದ್ದು ಸಾಧಿಸ್ತಾ ಇದ್ದಾಳೆ ಸರ್. ಹುಡುಗಿಗೆ ತಂದೆ ತಾಯಿ? ತಾಯಿ ಇಲ್ಲ ಸರ್, ತಂದೆ ಮತ್ತೊಬ್ಬ ಅಣ್ಣ ಇದ್ದಾನೆ ಸರ್. ತಂದೆ ಅಣ್ಣನ? ಹೌದು ಸರ್. ಸರ್, ಒಬ್ರು ವಯಸ್ಸಾಗಿರೋರು ಬಂದ್ಬಿಟ್ಟು ನನ್ನ ಮಗನ ಹುಟ್ಟಿದ ಹಬ್ಬ ಇದೆ ಅಂತ ಹೇಳಿ ಈ ಫೋಟೋನು ಆಮೇಲೆ ಐ ಡಿ ಪ್ರೂಫ್ನ ಕೊಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್. ನಿನಗೆ ಅವಳ ಮನೆ ಗೊತ್ತಾ? ಗೊತ್ತು ಸರ್. ಅಡ್ರೆಸ್ ಹೇಳು. ನಂಬರ್ 72 ಸೆಕೆಂಡ್ ಕ್ರಾಸ್ ಸೆಕೆಂಡ್ ಮೇನ್ ಜೆ ಪಿ ನಗರ್ ಸರ್. 72 ಸೆಕೆಂಡ್ ಮೇನ್ ಸೆಕೆಂಡ್ ಕ್ರಾಸ್ ಜೆ ಪಿ ನಗರ್ ಸರ್. ಬನ್ನಿ. ಹಾಂ ಸರ್. ಸರ್ ಕೂತ್ಕೊಳ್ಳಿ. ತುಂಬಾ ಹುಷಾರಾಗಿರ್ಬೇಕು. ಸರಿ ಸರ್. ಎಲ್ಲೋ ಒಬ್ಬೊಬ್ಬನೇ ಓಡಾಡಬಾರ್ದು. ಓಕೆ ಸರ್. ಮೈಸೂರು ಪೊಲೀಸ್ಗೆ ಹೇಳಿ ಸೆಕ್ಯೂರಿಟಿ ಅರೇಂಜ್ ಮಾಡಿಸ್ತೀನಿ. ಇಲ್ಲಿಗೆ ಬರೋ ಹಾಗಿದ್ರೆ ಪೊಲೀಸ್ ಜೊತೆಗೇನೆ ಬರಬೇಕು. ಆಯ್ತು ಸರ್. ಅರ್ಥ ಆಯ್ತಾ? ಓಕೆ ಸರ್. ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕಂಪ್ಲೇಂಟ್ ಕೊಡಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಸಿಸಿಬಿ ಆಫೀಸು. ಒಂದು ಕೆಲಸ ಮಾಡು, ಪಕ್ಕದಲ್ಲಿ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಅದೇ, ಅಲ್ಲೋ ಕಂಪ್ಲೇಂಟ್ ಕೊಡು. ಅದು ಇವತ್ತು ಬೆಳಿಗ್ಗೆ ಆಟೋದಲ್ಲಿ ಒಂದು ಮೊಬೈಲ್ ಸಿಕ್ತು, ಕೊಟ್ಟು ಹೋಗೋಣ ಅಂತ ಬಂದೆ. ಮೊಬೈಲ್ ಸಿಕ್ತಾ? ಮೊದಲೇ ಹೇಳೋದಲ್ವೇ ನೀವು, ನಾನು ಮಾತಾಡೋದಕ್ಕೆ ಬಿಟ್ಟಿರ್ತಾನೆ. ಹೊಸದೇ? ಹ್ಮ್, ತಗೊಂಡೊಂದು ಮೂರೋ ನಾಲ್ಕೋ ದಿನ ಆಗಿರ್ಬೋದು. ಏನು ಮೆತ್ತು ಮಾತಾಡು, ಮೆತ್ತು ಮಾತಾಡು. ಆಗ್ಲಿ. ಹ್ಮ್, ಸರಿ ಸರಿ, ಸಂಬಂಧಪಟ್ಟವ್ರಿಗೆ ತಲುಪಿಸ್ತೇನೆ. ಕಳ್ಸ್ಕೋ ಕಳ್ಸ್ಕೋ ಕಳ್ಸ್ಕೋ. ಒಂದ್ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ನಿನಗೆ ಯಾಕಯ್ಯ? ತಲುಪಿಸ್ತೀನಿ ತಾನು ಹೇಳದ್ನೋ ಇಲ್ವೋ, ಸುಮ್ಮನೆ ಒಯ್ತಾ ಇರ್ಬೇಕು. ಐತ್ಲಾಗ ಕಲ್ಲರ್ ಸೆಟ್ಟಯ್ಯಾ? ಆಹಾ, ನನ್ನ ಸೆಟಪ್ ಕಾಟ ತಡಿಯಕ್ ಆಯ್ತಿರ್ನಿಲ್ಲ. ಡಿಯರ್, ಮೊಬೈಲ್ ಕೊಡ್ಸು, ಮೊಬೈಲ್ ಕೊಡ್ಸು, ಮೊಬೈಲ್ ಕೊಡ್ಸು, ಮೊಬೈಲ್ ಕೊಡ್ಸು. ಆಹಾ, ಇದ್ರಲ್ಲಿರೋ ಸಿಮ್ ಕಾರ್ಡ್ ಕಿತ್ ಬಿಸಾಕ್ಬಿಟ್ಟು ಬೇರೆ ಸಿಮ್ ಕಾರ್ಡ್ ಹಾಕ್ಬಿಟ್ಟು ನನ್ನ ಸೆಟಪ್ಗೆ ಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾಳೆ. ಆಹಾ, ಡಿಯರ್ ಡಬ್ಬು. ಈತ ನಿಮಗ್ ಗೊತ್ತಾ? ಗೊತ್ತು. ಈತ ಗೊತ್ತು. ಅವರಿಬ್ರು ಕೊಲೆ ಆಗಿದ್ದಾರೆ. ಗೊತ್ತು. ಗೊತ್ತು. ಪೇಪರಲ್ಲಿ ಓದಿದೆ, ಟಿವಿಯಲ್ಲಿ ನೋಡಿದೆ. ಅಷ್ಟೇನಾ ಅಥವಾ ಅರ್ಥ ಆಗ್ಲಿಲ್ಲ? ಅರ್ಥ ಆಗ್ಲಿಲ್ಲ. ಇರ್ಲಿ, 14ನೇ ತಾರೀಕು ರಾತ್ರಿ ಜಿಂಗ್ಚಾ ಕ್ಲಬ್ ಅಲ್ಲಿ ನಡೆದ ಪಾರ್ಟಿಗೆ ನೀವು ಹೋಗಿದ್ರ? ಹೌದು. ಜಾನಿ ನಿಮ್ಮ ಹೊರಗೆ ಹೊರಗೆ ತಳ್ದ? ಹೌದು. ಅದೇ ರಾತ್ರಿ ಜಾನಿ ಕೊಲೆ ಆಯ್ತು. ನಿಜ? ಕೊಲೆ ನೀವೇ ಮಾಡಿಸ್ಬಿಟ್ರಿ. ನಾನಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. 17ನೇ ತಾರೀಕು ಸುಮಾರು ರಾತ್ರಿ 10:30 ನೀವೆಲ್ಲಿದ್ರಿ? 17ನೇ ತಾರೀಕು ರಾತ್ರಿ 10:30 ಮೈಸೂರಿಂದ ಬರ್ತಾ ಇದ್ದೆ ಬೆಂಗಳೂರಿಗೆ. ಒಬ್ಬರೇನಾ? ಇಲ್ಲ, ಜೊತೆಲಿ ನಮ್ಮ ಅತ್ತೆ ಮಗ ಇದ್ದ. ಅದೇ ರಾತ್ರಿ ಅದೇ ರಸ್ತೆಯಲ್ಲಿ ಗೋಪಿ ಕೊಲೆ ಆಯ್ತು. ಗೊತ್ತು. ಆ ಕೊಲೆನು ನೀವೇ ಮಾಡಿಸಿದ್ರಿ. ವಾಟ್? ಕೂತ್ಕೊಳ್ರಿ ಕೂತ್ಕೊಳ್ರಿ. ತಂದೆಯವರು ಬಾಂಬೆಗೆ ಹೋಗಿದ್ದಾರೆ. ಕಾರಣ? ನಮ್ಮ ಅಣ್ಣ ಟಾಟಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ. ಎಷ್ಟು ದಿನ ಆಯ್ತು? ಸುಮಾರು 8 ದಿನ ಆಯ್ತು. ಸುಳ್ಳು. ಏನ್ ಸರ್, ನೀವು ನನ್ನೇ ಟಾರ್ಗೆಟ್ ಮಾಡ್ಕೊಂಡ್ ಬಂದಿರಾ ಆಗಿದೆ. ಕೂತ್ಕೊಳ್ಳಿ, ಪದೇ ಪದೇ ಯಾಕೆ ನಿಂತ್ಕೋತೀರಾ? ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. Thank you.
ಇದನ್ನ ಫೈಲ್ ಮಾಡಿಬಿಡಿ. ನಿಮ್ಮ ಫೈಲ್ ನೋಡಿಲ್ರಿ? ಆಯ್ತು ಸರ್, ನಮಸ್ಕಾರ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಾಯ್ತು. ಕೊಲೆಗಾರ ಯಾರು ಅನ್ನೋದ್ರ ಬಗ್ಗೆ ಯಾವ ಡೌಟ್ ಉಳಿದಿಲ್ಲ. ಅದೇ ಈಗ ಕೊಲೆಗಾರ ಎಲ್ಲಿದ್ದಾನೆ ಅನ್ನೋದೇ ಪ್ರಶ್ನೆ. ಆ ನಂಬರ್ಗೆ ಏನಾದ್ರು ಫೋನ್ ಮಾಡಿಸಿದ್ರಾ? ಸರ್, ಫೋನ್ ಮಾಡಿದಾಗೆಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ನೀವೇ ಒಂದ್ಸಲ ಫೋನ್ ಮಾಡಿ ನೋಡಿ. ಅಟ್ಲೀಸ್ಟ್ ರಿಂಗ್ ಆಯ್ತು ಅಂದ್ರೆ ಟವರ್ ಲೊಕೇಶನ್ ಆದ್ರೂ ತಿಳ್ಕೊಬಹುದು. ಕಳ್ಳರ ಕಟ ಜಾಸ್ತಿ ಆಗ್ಬಿಟ್ಟದೆ. ನಿಮ್ ಮನೆಗೆ ಬಂದಿದ್ರಾ? ಇದಾಗ್ಬಿಡ್ತಾಯ್ತಪ್ಪ. ಏನಾಯ್ತು ಸರ್? ರಿಂಗ್ ಆಯ್ತು, ಕಟ್ ಆಯ್ತು. ಐಲ್ ಟ್ರೈ ಅಗೇನ್ ಸರ್. 4 4 6 7 8. So, with your permission, sir, excuse me. Go to him. Sir. Banile. Yes, sir. Banile. Mobile, good day. Sir. Yali da bantri mobile? Sir, obo vaya bandu, idu auto siktu, vonari talupis budi inta kotta, sir. Kya vaga? ಈಗ ಸ್ವಲ್ಪ ಹೊತ್ತು ಮುಂಚೆ ಸರ್ ನೀವು ಹೊರಗಡೆ ಹೋಗಿಲ್ಲ ಆಗಸ. ಇವನ ಇವನಿಯ ಸರ್, ಆದ್ರೆ ತಲಕೂದ್ಲು ಜಾಸ್ತಿ ಬೆಳ್ಕೊಂಡಿತ್ತು ಸರ್. ಅವನೇ ಇವನು. ಅಷ್ಟೊಂದು ಧೈರ್ಯವಾಗಿ ಸಿಸಿಬಿ ಆಫೀಸ್ಗೆ ಮೊಬೈಲ್ ತಗೊಂಡ್ ಬಂದಿದ್ದಾನೆ ಅಂದ್ರೆ ಸಾಮಾನ್ಯ ಅಲ್ಲ. ನಮ್ ಪ್ರತಿಯೊಂದು ಆಕ್ಟಿವಿಟಿನೂ ಫಾಲೋ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಷ್ಟಲ್ಲ ಇನ್ನು ಎರಡು ಮರ್ಡರ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಫೈನಲ್ ಆಗಿ ಆನ್ ಟಾರ್ಗೆಟ್ ನಿಮ್ಮ ಮಗನೇ ಸರ್. ಏನು, ನನ್ನ ಮಗನ ಕೊಳ್ತಾರಾ? ಎಸ್ ಸರ್, ಅವನ ನೆಕ್ಸ್ಟ್ ಟಾರ್ಗೆಟ್ ನಿಮ್ಮ ಮಗ ಅಥವಾ ಅವನ ಫ್ರೆಂಡ್ ಶರತ್. ಅಲ್ರಿ, ಟಾರ್ಗೆಟ್ ಅಂತ ಹೇಳೋದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ? ಅವನ ಅಲ್ಲೇ ಅರೆಸ್ಟ್ ಮಾಡುತ್ತಾನೆ? ಸಾರಿ ಸರ್, ಐ ಎಮ್ ವೆರಿ ಸಾರಿ ಟು ಸೇ ದಿಸ್, ಆದರೆ ಅವನಷ್ಟೊಂದು ಸುಲಭವಾಗೆಲ್ಲ ನಮ್ಮ ಕೈಗೆ ಸಿಗೋನಲ್ಲ. ತುಂಬ ಇಂಟೆಲಿಜೆಂಟ್ ಆಗಿ ಪ್ಲೇ ಮಾಡ್ತಾ ಇದ್ದಾನೆ. ಸೊ ಅವನ ಅರೆಸ್ಟ್ ಮಾಡೋವರೆಗೂ ನಿಮ್ಮ ಮಗನಿಗೆ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀವಿ. ಅವನು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಹೋಗೋದು ಬೇಡ. ಅದು ಹೇಗ್ರಿ ಸಾಧ್ಯ? ಅವನ ಫಾರಿನಿಂದ ಕರೆಸಲದೆ ಪಾಲಿಟಿಕ್ಸ್ ಸೇರಿಸಬೇಕು ಅಂತ. ಗುರುವಾರ ಫಂಕ್ಷನ್ ಅರೇಂಜ್ ಆಗಿದೆ, ಅವನು ಅಲ್ಲಿರಲೇಬೇಕು. ಸರ್ ಪ್ಲೀಸ್ ಸರ್, ಅಟ್ಲೀಸ್ಟ್ ಸ್ವಲ್ಪ ದಿನಗಳ ಮಟ್ಟಿಗಾದರೂ ಅದನ್ನು ಪೋಸ್ಟ್ಪೋನ್ ಮಾಡಿ. ಸಾಧ್ಯ ಆದರೆ ಕ್ಯಾನ್ಸಲ್ ಮಾಡಿ, ಅವನಿಗೆ ಆಚೆ ಹೋಗೋದು ತುಂಬ ಡೇಂಜರಸ್. ಕ್ಯಾನ್ಸಲ್ ಮಾಡೋದಾ? ಸಾಧ್ಯನೇ ಇಲ್ಲ. ಜನ ಸೇರಿಸೋದಕ್ಕೆ ಆಗಲೇ ಬಸ್ಗಳ ವ್ಯವಸ್ಥೆ ಆಗಿದೆ, ಪ್ಯಾಲೇಸ್ ಗ್ರೌಂಡಲ್ಲಿ ಪೆಂಡಾಲ್ ಹಾಕ್ಸಿದ್ದೀವಿ, 100,000 ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ, 5 ಕೋಟಿ ಖರ್ಚಾಗಿದೆ ರೀ, ಮುಖ್ಯಮಂತ್ರಿಗಳು ಬರಕ್ಕೆ ಕೊಟ್ಟಿದ್ದಾರೆ. ಈಗೇನಾದ್ರು ಕ್ಯಾನ್ಸಲ್ ಅಂದ್ರೆ ಜನ ಮೂರ್ಖರು ಅಂತಾರೆ. ಸೆಕ್ಯೂರಿಟಿ ಕೊಡಿ ಸರ್. ಕಾಯೋನ್ಗಿಂತ ಕೊಲ್ಲೋನ್ಗೆ ಅವಕಾಶ ಹೆಚ್ಚು ಅಂತ ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಮಿಕ್ಕಿದ ನಿಮಿಷ ನೀವೇ ಯೋಚನೆ ಮಾಡಿ. ನೋಡ್ರಿ, ನನಗೆ ಪ್ರಾಣಕ್ಕಿಂತ ಪಾಲಿಟಿಕ್ಸ್ ಮುಖ್ಯ. ಈ ಫಂಕ್ಷನ್ ನನ್ನ ಭವಿಷ್ಯದ ಹಬ್ಬ ಆಗಿಲ್ಲ. ಫಂಕ್ಷನ್ ಕ್ಯಾನ್ಸಲ್ ಮಾಡಕ್ಕೆ ಆಗೋದಿಲ್ಲ. ನೋಡಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೆಕ್ಯೂರಿಟಿ ಕೊಡಿ, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ನೀವು ನೋಡ್ಬೋದು ಸರ್. ಇಡಿಯಟ್ಸ್, ಯಾವನಿಗೆ ಬೇಕ್ರಿ ಈ ಕೆಲಸ? ಎಷ್ಟೇ ನೀ ಎತ್ತಿಂದ ಕಂಡವ್ರ ಮನೆ ಕಾಯ್ದ್ರೂ ಒಂದು ರೆಸ್ಪೆಕ್ಟ್ ಇಲ್ಲ, ಬೆಲೆ ಇಲ್ಲ, ಕೃತಜ್ಞತೆ ಇಲ್ಲ. ಈ ಪೊಲಿಟಿಷಿಯನ್ಗಳಿಗೆ ಪೊಲೀಸ್ನವರು ಅಂದ್ರೆ ನಾಯಿಗಳಿಗಿಂತ ಕಡೆ. ಅಟ್ಲೀಸ್ಟ್ ನಾಯಿಗಳಿಗೆ ಹೊತ್ತೊತ್ತು ಊಟನಾರು ಸಿಗುತ್ತೆ, ಎಷ್ಟೋ ಸಲ ನಮ್ಗೆ ಅದಕ್ಕೂ ಗತಿ ಇರಲ್ಲ. ಸರ್, ಅವ್ರ ಮಗನ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ, ನೀವ್ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಿ? ನೋ ಆಫೀಸರ್, ಪೊಲಿಟಿಷಿಯನ್ಸ್ ತರ ಪೊಲೀಸ್ನವ್ರ ಬೇಜವಾಬ್ದಾರಾದ್ರೆ ಜನರಿಗೆ ತೊಂದರೆ ಆಗುತ್ತೆ. ಒಬ್ಬ ಪೊಲಿಟಿಷಿಯನ್ 5 ವರ್ಷ ಇರ್ತಾನೆ, ಆದ್ರೆ ಪೊಲೀಸ್ನವರು 35 ವರ್ಷ ಇರ್ತೀವಿ. ನಮಗೆ ಸಂಬಳ ಕೊಟ್ಟು ಸಾಕೋದು ಸಾಮಾನ್ಯ ಜನತೆ, ನಾವು ಅವ್ರಿಗೆ ದ್ರೋಹ ಮಾಡಬಾರ್ದು. ಸರ್, ವಾಟ್ಸ್ ನೆಕ್ಸ್ಟ್? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ.
ಈ ಚಿಡಿ ನೋಡಿ ಸರ್, ಏನು ಹೆಸರಿರ್ಬೋದು? ಪ್ರೀಮಿಯರ್ ಕಲಾ ವೈ ಬ್ಯಾಂಗ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಕೆ ಎಲ್ ಇಂದ ಯಾವ ಏರಿಯಾ ಬರುತ್ತೆ ಸರ್? ಕೆ ಕಲಾ ಕಮಲಾನಗರ್ ನೋ ಕೆ ಎಲ್ ಎ ಕಲಾ ಕಲಾ ಕಲಾಸಿಪಳ್ಳಿ ಸರ್. ಎಸ್ ಅದೇ ಅದೇ ಕಲಾಸಿಪಳ್ಳಿ ಕಲಾಸಿಪಳ್ಳಿ. ಪ್ರೀಮಿಯರ್ ಸಿ ಸಿ ಏನಿರ್ಬೋದು ಸರ್? ಪ್ರೀಮಿಯರ್ 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 ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ನೆಕ್ಸ್ಟ್ ಏನಿರ್ಬೋದು ಹೇಳಿ? ಪ್ರೀಮಿಯರ್ 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 ಸಿ ಫೋ ಪ್ರೀಮಿಯರ್ ಕ್ಲಿನಿಕ್ ಸರ್. ಅದಲ್ಲ ಪ್ರೀಮಿಯರ್ 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 ಕ್ಯಾಬ್ ಸರ್. ಕ್ಯಾಬ್ ಸರ್. ನೆಕ್ಸ್ಟ್ 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 ಸರ್ ಪ್ರೀಮಿಯರ್ ಕಾರ್ಸ್. ರೂಟ್ ನಂಬರ್ ಕ್ಯಾಬ್ಸ್ ಕಾರ್ಸ್ ಅಡ್ರೆಸ್ ಅಡ್ರೆಸ್ ತೆಗಿರಿ ಡೈರೆಕ್ಟ್ಲಿ ತೋಳಿ. ಪ್ರೀಮಿಯರ್ ಕ್ಯಾಬ್ಸ್ ಕಾರ್ಸ್ ಯಾವುದು? ಪ್ರೀಮಿಯರ್ 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 ಸೆಂಟರ್ ಪ್ರೀಮಿಯರ್ ಕ್ಯಾಪಿಟಲ್ ಪ್ರೀಮಿಯರ್ ಸರ್ ಸರ್ ಪ್ರೀಮಿಯರ್ ಕಾರ್ ಸರ್ ಸಿಕ್ಸ್ ಕ್ರಾಸ್ ಫೋರ್ತ್ ಮೇನ್ ಕಲಾಸಿಪಾಳ್ಯಂ ಸರ್. ಕಲಾಸಿಪಾಳ್ಯಂ ರೈಟ್ 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 ಅದೇ ಅಡ್ರೆಸ್ ತಗೊಳ್ಳಿ 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 ಸರ್ ಕೊಡೋಣ. ಸರ್ ಈ ರೆಸಿಟ್ಗೂ ಮರ್ಡ್ರಿಗೂ ಏನು ಸಂಬಂಧ ಸರ್? ಸಂಬಂಧ ಇರಬಹುದು ಇಲ್ಲದೇನೂ ಇರಬಹುದು. ಗಾಳಿಗೆ ಯಾವುದೋ ಚೀಟಿ ಹಾರ ಬಂದಲ್ಲಿ ಬಿದ್ದಿರ್ಬೋದು, ಅಥವಾ ಕೊಲೆಗಾರನೇ ಆ ಟ್ರಾವೆಲ್ಸಿಂದ ಗಾಡಿ ತಗೊಂಡೋಗಿ ಆ ಸ್ಲೀಪಲ್ಲಿ ಬಿದ್ದಿರ್ಬೋದು. ಯಾವುದಕ್ಕೂ ಎನ್ಕ್ವೈರಿ ಮಾಡಿ ನೋಡೋಣ. ಚಾನ್ಸಸ್ ಆಫ್ 50-50. ಯಾವ ವೆಹಿಕಲ್ ಬೇಕು ಸರ್? ಬಸ್ ಬೇಕೋ, ಕಾರ್ ಬೇಕೋ, ಟೆಂಪೋ ಟ್ರಾವೆಲರ್ ಬೇಕೋ, ಸ್ವರಾಜ್ ಮಜ್ದಾ ಬೇಕೋ? ಏ ಪೊಲೀಸ್ ರೇ, ಇನ್ವೆಸ್ಟಿಗೇಷನ್. ಗಾಬರಿ ಆಗಬೇಡಿ, ಸ್ಮಾಲ್ ಎನ್ಕ್ವೈರಿ ಅಷ್ಟೇ. ಈ ರಸೀತಿ ನಿಮ್ದ ನೋಡಿ. ಇರ್ಬೋದು ಅನ್ಸುತ್ತೆ ಸರ್. ಕರೆಕ್ಟ್ ಆಗಿ ಹೇಳ್ರಿ, ಹೌದಾ ಇಲ್ವಾ? ಹಾ ಹೌದು ಸರ್, ನಮ್ದೇ. ಅದು ಯಾರಿಗೆ ಶೂ ಮಾಡಿದ್ ನೋಡಿ, ಸ್ವಲ್ಪ ಚೆಕ್ ಮಾಡಿ. ಒಂದು ನಿಮಿಷ ಸರ್. ಚಾಲೀಸ್ ಸಿಬಿ ರಿಸೀವಿಂಗ್ ಸಾಹೇಬ್ ರೊಟ್ಟಿಗಿದ್ದಾರೆ, ಕಲಾಸ್ಪಡೆಯಲ್ಲಿದ್ದಾರೆ, ಕಲಾಸ್ಪಡೆಯಲ್ಲಿದ್ದಾರೆ. ಸರ್ ಶಾಂತಮೂರ್ತಿ ಸರ್. ಶಾಂತಮೂರ್ತಿ ಅಡ್ರೆಸ್ ಗಿಡ್ರೆಸ್ ಏನೂ ಇಲ್ವಲ್ರಿ? ನಮ್ಮ ಗುರುಗಳು ಸರ್ ಇವರು, ಚೆನ್ನಾಗಿ ಗೊತ್ತು ನನಗೆ. ನಾನು ಎಸ್ ಎಸ್ ಎಲ್ ಸಿಲಿ ಫೇಲ್ ಆಗಿ ವಿದ್ಯಾಭ್ಯಾಸ ಇಲ್ಲದೆ ಜೀವನದಲ್ಲಿ ಜಿಗುಪ್ಸೆಗೊಂಡು ಪ್ರಾಣ ಕಳ್ಕೋಬೇಕು ಅಂತಿದ್ದೆ. ಅಂಥ ಸಮಯದಲ್ಲಿ ಬಂದು ಬಿಸ್ನೆಸ್ ಮಾಡು ಅಂತ ನನ್ನನ್ನು ಇಲ್ಲಿ ಕೂರಿಸಿದವರೇ ಇವರು ಸರ್. ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವರೇ ಕಾರಣ. ಅವ್ರು ನಾನು ದೇವ್ರ ಜಾಗದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಸರ್, ಅವರೇ ನಮ್ಮ ಗುರುಗಳು. ಈಗ ಅವರೆಲ್ಲಿದ್ದಾರೆ ಗೊತ್ತಿಲ್ಲ ಸರ್. ನಾಲ್ಕು ದಿನದ ಹಿಂದೆ ಬಂದು ಜೀಪ್ ತಗೊಂಡೋದ್ರು. ಬಹುಶಃ ಇಷ್ಟು ದಿನ ಬಂದಿಲ್ಲ ಅಂದ್ರೆ ದೂರನೇ ಹೋಗಿರ್ಬೇಕು. ಅವ್ರು ತಗೊಂಡೋಗಿರೋ ವೆಹಿಕಲ್ ನಂಬರ್ ಏನು? KA01E1942 ಸರ್. ಶರತ್ಗೆ ಫೋನ್ ಮಾಡಿ ಸರ್, ಮೈಸೂರು ಪೊಲೀಸ್ ಸೆಕ್ಯೂರಿಟಿ ಜೊತೆ ಬೆಂಗಳೂರು ಬರಕ್ಕೆ ಹೇಳಿ ಇಮಿಡಿಯೇಟ್ ಆಗಿ. ರೈಟ್ ಸರ್. ಹೇಳ್ಕೊಡ್ರಿ. ಕಂಟ್ರೋಲ್ ರೂಮ್ಗೆ ತಗೊಳ್ರಿ. ಚಾಲೀಸ್ ಇದೆ ಬಿ, ಚಾಲೀಸ್ ಇದೆ ಬಿ. ಮೈಸೂರು ಕನೆಕ್ಟ್ ಮಾಡಿ. ಎ ಸಿ ಪಿ ಸರ್ ಮಾತಾಡ್ಬೇಕು. ACP ಅವ್ರು ಮಾತಾಡ್ಬೇಕು. ಓವರ್. ಹಲೋ, ಯಾರು? ಶರತ್. ಹೌದು. ಶರತ್ ನೋಡಿ, ನಾನು ಸಿಸಿಬಿ ಇನ್ಸ್ಪೆಕ್ಟರ್ ಮಾತಾಡ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ ಇರ್ಲಿ ಶರತ್. ನಿಮ್ ಜೀವಕ್ಕೆ ಅಪಾಯ ಇದೆಯಲ್ಲಪ್ಪ. ಒಂದ್ ಕೆಲಸ ಮಾಡಿ, ನಾವು ಮೈಸೂರಿಗೆ ಮೈಸೂರು ಪೊಲೀಸ್ ಅಲರ್ಟ್ ಮಾಡಿದೀವಿ. ಅವ್ರು ಸೆಕ್ಯೂರಿಟಿ ಅರೇಂಜ್ ಮಾಡ್ತಾರೆ. ನೀವು ಅವ್ರು ಕರ್ಕೊಂಡು ಅವ್ರ ಜೊತೆ ಬಂದ್ಬಿಡಿ ಬೆಂಗಳೂರಿಗೆ. ಓಕೆ ಸರ್. ನಾನು ಆಲ್ರೆಡಿ ಬರ್ತಾ ಇದ್ದೀನಿ ಸರ್. ನಿಮ್ ಇನ್ಸ್ಪೆಕ್ಟರ್ ನನ್ನ ಕರ್ಕೊಂಡ್ ಬರ್ತಾ ಇದಾರೆ. ವಾಟ್? ನಮ್ ಪೊಲೀಸ್ ಇನ್ಸ್ಪೆಕ್ಟರ್? ಹೌದು ಸರ್. ಯಾರೋ ಸಿಕ್ ಆಫೀಸರ್ ಇನ್ಸ್ಪೆಕ್ಟರ್ ಹರ್ಭಜನ್ ಸಿಂಗ್ ಅಂತೆ. ಓ ಶಿಟ್, ಹಿಸ್ ಲೈಫ್ ಇಸ್ ಇನ್ ಡೇಂಜರ್ ಸರ್. ಏನಾಯ್ತು? ಯಾರೋ ಹರ್ಭಜನ್ ಸಿಂಗ್ ಅಂತ ಕರ್ಕೊಂಡ್ ಬರ್ತೀರಂತೆ ಸರ್. ಕೊಡಿ ಇಲ್ಲಿ. ಹಲೋ ಹಲೋ. ಅವ್ರು ನಿಜವಾದ ಪೊಲೀಸ್ ಅಲ್ಲ, ನಾವ್ ಯಾರನ್ನೂ ಕಳಿಸಿಲ್ಲ. ಅವನೇ ಕೊಲೆಗಾರ ಇರ್ಬೇಕು. ಸೊ ಬಿ ಕೇರ್ಫುಲ್, ಬಿ ಬ್ರೇವ್. ಏನೂ ಆಗಲ್ಲ. ಎಲ್ಲಿದ್ದೀರಾ ಈಗ? ಅಲ್ಲಿ ಸಣ್ಣ ಸಣ್ಣ ಇದೆ. ಹಲೋ 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 ಶರತ್. ನೀನಾ? ನಾನೇ ನಾನೇ ನಿನ್ನ ಪಾಲಿನ ಯಾಮ. ಬೇಡ, ಗಾಡಿ ಮುಚ್ಚು, ಗಾಡಿ ಮುಚ್ಚು. ಬೇಡ ಬೇಡ, ಗಾಡಿ ನಿಲ್ಸ್ಬಿಡು ಪ್ಲೀಸ್. ನನಗೇನು ಮಾಡ್ಬೇಡ. ನೋ
ಮಗನ್ನ ಪಾರ್ಟಿ ಸೇರಿಸಬೇಕು, ಎಂಎಲ್ಎ ನಿಲ್ಲಿಸಬೇಕು ಅಂತ ಫಾರಿನ್ ಇಂದ ಕರೆಸಿ ಕೋಟಿಗಟ್ಟಲೆ ಖರ್ಚು ಮಾಡಿ ನಾಳೆ ಫಂಕ್ಷನ್ ಅರೇಂಜ್ ಮಾಡಿ ಈಗ ಫಂಕ್ಷನೇ ಬೇಡ ಅಂದ್ರೆ ಹೆಂಗೆ ಸರ್? ಇನ್ನೇನಯ್ಯ ಮಾಡ್ಲಿ, ಅವನು ಯಾವನೋ ತಿರುಗೋಕೆ ನನ್ನ ಮಗ ಎಲ್ಲಿಂದ ಬತ್ತಾನೋ ಯಾವಾಗ ಬತ್ತಾನೋ, ಮೂರ್ ಜನ ಮೂರ್ ತರ ಕೊಂದಾಕವನೇ, ಇನ್ ಉಳ್ದಿರೋನು ನನ್ನ ಮಗ ಒಬ್ನೇ, ಅವನ ಮೇಲೆ ಅದು ಯಾವಾಗ ಮುರ್ಕೊಂಡ್ ಬೀಳ್ತಾನೋ, ನನಗಂತೂ ಭಯ ಆಗ್ಬಿಟ್ಟಿದೆ ಕಣ್ರಯ್ಯ. ನಾನು ಇಲ್ಲಿದ್ರೆ ತಾನೇ ಅವ್ನು ನಾನು ಕೊಲೆ ಮಾಡ್ತಾನೆ. ನನ್ಗೆ ಯಾವ ಪಾಲಿಟಿಕ್ಸು ಬೇಡ, ಯಾವ ಫಂಕ್ಷನು ಬೇಡ, ನಾನು ವಾಪಸ್ ಲಂಡನ್ ಕೊಟ್ಟು ಹೋಗ್ತೀನಿ. ದಯವಿಟ್ಟು ದಯವಿಟ್ಟು ನಾನು ವಾಪಸ್ ಕಳ್ಸ್ಕೊಟ್ಬಿಡಿ ಪ್ಲೀಸ್. ನೋ, ನೀವೆಲ್ಗೂ ಹೋಗ್ಬಾರ್ದು. ಏ ಸಾಹೇಬ್ರು ಕುರ್ಸಿದ ಮರ, ನೀವಿಲ್ಲೇ ಇರಬೇಕು, ನಾಳೆ ಫಂಕ್ಷನ್ ಅಟೆಂಡ್ ಮಾಡಬೇಕು. ಥ್ಯಾಂಕ್ ಯು. ರೀ ರೀ ಎ ಸಿ ಪಿ ಅವರೇ, ನಿಮ್ಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾನ್ರಿ? ಮೊನ್ನೆ ಬಂದ್ರಿ ಫಂಕ್ಷನ್ ಮಾಡಬೇಡಿ, ನಿಮ್ಮ ಮಗನಿಗೂ ಅವನ ಸ್ನೇಹಿತನಿಗೂ ಪ್ರಾಣಾಪಾಯ ಇದೆ ಅಂದ್ರಿ. ನೀವು ಹೇಳ್ದಾಗೆ ಆಯ್ತು, ಇವನ್ ಸ್ನೇಹಿತ ನಡು ರಸ್ತೆನಲ್ಲಿ ಎಣವಾಗ ಹೋದ, ಈಗ ಬಂದು ಹೇಳ್ತಾ ಇದ್ರಿ ಇವನ್ ಫಂಕ್ಷನ್ ಅಟೆಂಡ್ ಮಾಡ್ಲಿ ಅಂತ. ಏನ್ರಿ ಏನ್ ನಿಮ್ ಉದ್ದೇಶ, ಇವನ್ನು ಎತ್ಬಿಡ್ಲಿ ಅಂತಾರ? ಸರ್, ಪೊಲೀಸ್ರು ಇರೋದು ನಿಮ್ ರಕ್ಷಣೆಗೋಸ್ಕರ, ಕೊಲೆ ಮಾಡಿಸೋದಕ್ಕಲ್ಲ. ಆವತ್ತು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳಿದ್ದು ನಿಮ್ಮ ಮಗನ ಪ್ರಾಣದ ರಕ್ಷಣೆಗೋಸ್ಕರನೇ, ಇವತ್ತು ಮಾಡಿ ಅಂತ ಹೇಳ್ತಾ ಇರೋದು ಅದೇ ಉದ್ದೇಶಕ್ಕೆನೆ. ನಮ್ಮ ಪ್ರಾಣನ ಒತ್ತೆ ಇಟ್ಟಾದ್ರೂ ನಿಮ್ಮ ಮಗನ ಪ್ರಾಣನ ರಕ್ಷಿಸ್ತೀವಿ, ದಯವಿಟ್ಟು ಕೋಆಪರೇಟ್ ಮಾಡಿ. ಅಲ್ಲಿ ರಾಜಪಾತ್ರ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಅಂದ್ರೆ? ಸಾರಿ ಸರ್, ಇದು ಡಿಪಾರ್ಟ್ಮೆಂಟಲ್ ಸೀಕ್ರೆಟ್, ದಯವಿಟ್ಟು ಕೋಆಪರೇಟ್ ಮಾಡಿ ಪ್ಲೀಸ್, ಟ್ರಸ್ಟ್ ಮೀ. ಓಕೆ, ಐ ವಿಲ್ ಟ್ರಸ್ಟ್ ಯು. ನೀವು ಹೇಳಿದಾಗೆ ಮಾಡ್ತೀನಿ, ಫಂಕ್ಷನ್ ನಡೀರಿ. ಥ್ಯಾಂಕ್ ಯು ಸರ್. ನಿಮಗೆ ನಿಮ್ಮ ಪಾಲಿಟಿಕ್ಸ್ ಇಂಪಾರ್ಟೆಂಟು, ಅವ್ರಿಗೆ ಅವ್ರ ಕೇಸ್ ಇಂಪಾರ್ಟೆಂಟು, ನನ್ನ ಜೀವದ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ನಾನು ಬದುಕಿರೋದೇ ವೇಸ್ಟ್. ಛೇ ರಾಜ್. ಛೇ ಸರ್, ನಾನು ಬರ್ತೀನಿ ಸರ್. ನೋಡಿ, ಈ ಫಂಕ್ಷನ್ ಬಗ್ಗೆ ಸ್ವಲ್ಪ ಎಚ್ಚರ ಇರಲಿ. ಎಸ್ ಸರ್. ಬಮ್ಮ. ಏನಾಯ್ತು ಅಂಕಲ್? ನೋಡು, ಅವನು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಎದುರ್ಕೊಳ್ತಿದ್ದಾನೆ, ಅವನಿಗಿಂತ ಹೆಚ್ಚಾಗಿ ಅವನ ಪ್ರಾಣದ ಬಗ್ಗೆ ನಮಗೆ ಕಾಳಜಿ ಇದೆ, ಕಳಕಳಿ ಇದೆ. ಹೋಗಿ ಅವನ್ ಹೇಳು, ಫಂಕ್ಷನ್ ಅಟೆಂಡ್ ಮಾಡಕ್ ಹೇಳು, ನಾಳೆ ಅವನ್ ಕೈ ಹಿಡಿಯೋಳು ನೀನು. ಹೋಗಮ್ಮ, ಧೈರ್ಯ ಹೇಳಮ್ಮ. ಸರಿ ಅಂಕಲ್, ನಾನು ಮಾತಾಡ್ತೀನಿ. ರಾಜ್, ರಾಜ್ ಎಲ್ಲಿ ಹೋದ ಇವನು? ರಾಜ್, ಯಾಕೋ ಇಷ್ಟೊಂದು ಹೆದರಿದ್ಯಾ? ನಿನ್ಗೇನು ಆಗಲ್ಲ ರಾಜ್. ಅವ್ನು ನನ್ನ ಕೊಂದೇ ಕೊಳ್ತಾನೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ನನ್ನಿಂದ ನೀನು ಸಫರ್ ಆಗ್ಬೇಡ, ದಯವಿಟ್ಟು ದಯವಿಟ್ಟು ನನ್ನ ಮರ್ತು ಬಿಡು. ರಾಜ್, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಿನಗ್ ಮುಂಚೆ ನಾನೇ ಸತ್ತೋಗ್ಬಿಡ್ತೀನಿ ಅಷ್ಟೇ. ಆ ಕೊಲೆಗಾರ ಅಲ್ಲ, ಆ ದೇವರು ಕೂಡ ನಿನ್ನಿಂದ ನನ್ನ ದೂರ ಮಾಡಕ್ ಆಗಲ್ಲ. ಐ ಲವ್ ಯು ರಾಜ್, ಐ ಲವ್ ಯು. ಬಂಧುಗಳೇ, ಇವತ್ತಿನ ದಿನ ನಮ್ಮ ಪಕ್ಷಕ್ಕೆ ರಾಜರವರು ಸೇರ್ಪಡೆಗೊಂಡಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ನಮ್ಮ ರಾಜರವರು ನಮ್ಮ ಪಕ್ಷಕ್ಕೆ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದರ ಮುಖಾಂತರ ಅವರು ನಿಮ್ಮ ಜೊತೆಯಲ್ಲಿ ಸ್ಪಂದಿಸ್ತಾರೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಹೊರದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಮುಗಿಸಿ ಬಂದಂತ ರಾಜರವರು ನಮ್ಮ ಪಕ್ಷ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೇ? ಎಲ್ಲಾ ಕಡೆ ಸ್ವಲ್ಪ ಅದ್ದಿನ ಕಣ್ಣಿರ್ಲಿ. ಓಕೆ ಸರ್. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಿಮ್ಮೆಲ್ಲರ ಕಲ್ಯಾಣಕ್ಕೋಸ್ಕರ ನಾನು ಇವತ್ತು ಆಡಳಿತ ಪಕ್ಷವನ್ನು ಸೇರಿದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇಂದು ಸಮಾಜದಲ್ಲಿ ಬಡವ ಬಡವನ
ಈ ಅಂತರವನ್ನು ನಾವು ಕಡಿಮೆ ಮಾಡಬೇಕಾಗಿದೆ ಆ ಕಡಿಮೆ ಮಾಡೋದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು ನೂರಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅಂತ ಯೋಜನೆಗಳಲ್ಲಿ ಬಹು ಮುಖ್ಯವಾದಂತವು ಶಾಲೆಗಳನ್ನು ವಿದ್ಯಾಭ್ಯಾಸವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಆತ್ಮೀಯರೇ ಇವತ್ತು ನೀವು ಮತ್ತೊಂದು ಯೋಚನೆ ಮಾಡಬೇಕು ನಾವು ಬಡತನದ ನಿರ್ಮೂಲನಕ್ಕೋಸ್ಕರ ಎಷ್ಟೊಂದು ಕಾರ್ಯಕ್ರಮಗಳನ್ನು ರಾಜ್ಯದ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗೋದು ಖಚಿತವಾಗಿದೆ ಇವತ್ತು ನಾವು ಭಯವಿಲ್ಲದ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ ಭಯವಿಲ್ಲದ ನಾಡನ್ನು ಕಟ್ಟಬೇಕಾಗಿದೆ ಅದಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವಾರ್ಡ್ನಲ್ಲೂ 100 ಜನ ಪೊಲೀಸ್ನವರನ್ನ ನೇಮಿಸುವಂತ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಂಡಿದ್ದಾರೆ ಅದೇ ರೀತಿಯಾಗಿ ಈ ನಾಡಿನಲ್ಲಿ ಜನರ ಒಳಿತಿಗೋಸ್ಕರ ಜನರ ಸುಖವಾಗಿ ಬದುಕಬೇಕೋಸ್ಕರ ಪಡಿತರ ವ್ಯವಸ್ಥೆಯಲ್ಲಿ ಬಹು ಮಹತ್ತರವಾದಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಏನು ಎಪಿಎಲ್ ಕಾರ್ಡ್ ಇದೆ ಅದಕ್ಕೆ ಬದಲಾಗಿ ಬಿಪಿಎಲ್ ಕಾರ್ಡ್ ಅನ್ನ ಎಲ್ಲರಿಗೂ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೇಳಿ ಸರ್ ಸಮ್ ವಾಟರ್ ಥ್ಯಾಂಕ್ ಯು ಸೊ ಹೌ ಡು ಯು ಲೈಕ್ ಅ ಪ್ಲಾನ್ ಆ ಪಾರ್ಟಿ ಫಂಕ್ಷನ್ ಅಲ್ಲಿ ಇರೋದು ನಾನಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್ ಸೂಪರ್ ದಟ್ಸ್ ದ ಹೋಲ್ ಐಡಿಯಾ ಎನಿವೇ ನಮ್ಮ ಉದ್ದೇಶನೂ ಅದೇ ಅಕಸ್ಮಾತ್ ಫಂಕ್ಷನ್ಗೆ ಆ ಕೊಲೆಗಾರ ಬಂದು ಮರ್ಡರ್ ಅಟೆಂಪ್ಟ್ ಮಾಡಿದ್ರು ನೀವಿಲ್ಲಿ ಸೇಫ್ ಆಗಿರ್ತೀರಿ ರಾಜ್ ನಿಮ್ ಕೊಲೆಗಾರ ಅದ್ರಲ್ಲಿ ಕಾಣಿಸ್ತರು ಕಾಣಿಸ್ಬೋದು ರಾಜ್ ಶೂಟ್ ಮಾಡ್ರಿ ಶೂಟ್ ಮಾಡ್ರಿ ಕೊಂದು ಬಿಡ್ರಿ ನನ್ನನ್ನ ಜೈಲ್ಗೆ ಹಾಕ್ರಿ ಹಾ ಗಲ್ಗೆರಸ್ರಿ ನನ್ನನ್ನ ನಾನೇ ಕೊಂದಿದ್ದವನನ್ನ ಇವನೊಬ್ಬನೇ ಅಲ್ಲ ಇನ್ನ ಮೂರ್ ಜನನ್ನ ಕೊಂದಿದ್ದೀನಿ ನಾನೇ ಕೊಂದು ಬಿಟ್ಟೆ ನಾನೇ ಕೊಂದು ಬಿಟ್ಟೆ ನೀನ್ ಎಲ್ರು ಕೊಂದಿಲ್ಲ ಇನ್ನೂ ಒಬ್ಬ ಬದುಕಿದ್ದಾನೆ ಎಸ್ ರಾಜ್ ನೀನಿಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಕ್ರಿಮಿನಲ್ ಎಷ್ಟೇ ಬುದ್ಧಿವಂತ ಆದ್ರೂ ಒಂದಲ್ಲ ಒಂದಿನ ಪೊಲೀಸ್ಗೆ ಸಿಕ್ಕಿ ಹಾಕೊಳ್ಳೇಬೇಕು ಶಿಕ್ಷೆ ಆಗ್ಲೇಬೇಕು ನಾನು ಬಿಡೋದಿಲ್ಲ ನಿನ್ನ ನಾನು ಬಿಡೋದಿಲ್ಲ ನಾನು ಕೊಂದೇ ಕೊಲ್ತೀನೋ ನಿನ್ನನ್ನ ನಿನ್ನನ್ನ ಇವತ್ತಲ್ಲ ನಾಳೆ ಕೊಂದೇ ಕೊಲ್ತೀನಿ ಥ್ಯಾಂಕ್ಸ್ ಸರ್ ಪರ್ಮಿಷನ್ ಲೆಟರ್ ಯಾಕ್ರಿ ಬಂದ್ ಬಂದ್ ನಮ್ ತಲೆ ತಿಂತೀರಾ ಅವ್ನ್ ಮಾತಾಡಲ್ಲ ನೀವ್ ಬಿಡಲ್ಲ ಇವತ್ತಿಗೆ 100 ಸಲ ಆಯ್ತು ಅದ್ರಲ್ಲಿ 50 ಸಲ ನೀವೇ ಬಂದಿದ್ದೀರಾ ಸರ್ ನಾನ್ ಬೇರೆ ಜರ್ನಲಿಸ್ಟ್ ತರ ಅಲ್ಲ ಪ್ರತಿಯೊಂದು ಕೇಸನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿ ಪಬ್ಲಿಕ್ ಮುಂದೆ ಇರ್ತೇನೆ ಸರಿ ಸರಿ ಸೀಲ್ ಹಾಕಿ ಥ್ಯಾಂಕ್ಸ್ ಅವನ ಹತ್ರ ಏನ್ ಮಾತಾಡ್ತೀರಾ ಮೇಡಮ್ ಸೆಲ್ಲಲ್ಲಿ ಇಟ್ಟು 3rd degree ಟ್ರೀಟ್ಮೆಂಟ್ ಮಾಡಿದಾಗ್ಲೂ 1 ಸಲನೂ ಬಾಯ್ ಬಿಡ್ಲಿಲ್ಲ ಜಡ್ಜು ಲಾಯರು ಎಷ್ಟೇ ಕ್ರಾಸ್ ಕ್ವೆಶನ್ ಮಾಡಿದ್ರು ತುಟಿಕ್ ಪಿಟಿಕ್ ಅನ್ಲಿಲ್ಲ ಇನ್ನು ಇಲ್ಲಿಗೆ ಬಂದು 7 ತಿಂಗಳಾಯ್ತು 1 ಸಲನೂ ಬಾಯ ಬಿಟ್ಟಿಲ್ಲ ಏನೋ ನಾಲ್ಗೆನೆ ಬಿದ್ದೋಗಿದೆಯೋ ಏನೋ ನೀವು ಸುಮ್ಮನೆ ಇಲ್ಲಿಗೆ ಬಂದು ನಿಮ್ ಚಪ್ಪಲಿ ಸವಸ್ಕೋತಿದ್ದೀರಾ ಅಷ್ಟೇ ಇದೆ ಥ್ಯಾಂಕ್ಸ್ ಸರಿ ಬಿಡಿ
ನಿಮ್ ಹಣೆ ಬರ. ಹ್ಮ್ ನಮಸ್ಕಾರ ಸರ್. ಪೊಲೀಸು, ಜೈಲು, ಕಾನೂನು, ಕಡೆಗೆ ಪಬ್ಲಿಕ್ ಕೂಡ ನೀವು ಸೈಕೋ ಹುಚ್ಚ ಅಂತ ಡಿಸೈಡ್ ಮಾಡಿದ್ದಾರೆ. ಆದ್ರೆ ನನ್ನ ಕಣ್ಣಿಗೆ ನೀವು ಹಾಗೆ ಕಾಣಿಸ್ತಿಲ್ಲ. ನೀವು ಮಾನಸಿಕವಾಗಿ ತುಂಬಾ ಆರೋಗ್ಯವಾಗಿದ್ದೀರ. ಪೊಲೀಸ್ ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ರು, ನೀವಿಷ್ಟು ಪ್ರಶಾಂತವಾಗಿದ್ದೀರ ಅಂದ್ರೆ ನಿಮ್ಮ ಮನೋಬಲ ಎಷ್ಟು ಗಟ್ಟಿಯಾಗಿದೆ ಅಂತ ಗೊತ್ತಾಗುತ್ತೆ. ನಾನು ಜರ್ನಲಿಸ್ಟ್ ಅಷ್ಟೇ ಅಲ್ಲ, ಸೈಕಾಲಜಿ ಸ್ಟೂಡೆಂಟ್ ಕೂಡ. ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳಿ. ನೀವಿಷ್ಟು ನಿರ್ದಾಕ್ಷಿಣ್ಯವಾಗಿ ಮೂರ್ ಕೊಲೆ ಮಾಡಿದ್ದೀರಾ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರಲೇಬೇಕು. ನೀವೀಗ ಮೌನವಾಗಿದ್ರೆ ನಾ ಮತ್ತೆ ಬರಲ್ಲ ಅಂತ ಅನ್ಕೋಬೇಡಿ, ನಾನು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ. ಒಂದಲ್ಲ ಒಂದಿನ ನಿಮ್ಮ ಮನಸ್ಸು ಕರ್ಗಿ ನನಗೆ ಸತ್ಯ ಹೇಳ್ತೀರಾ. ನಾನೇನು ಬರ್ತೀನಿ. ಇನ್ನೂ ಒಂದು ವಿಷಯ ಹೇಳ್ಬೇಕಿತ್ತು. ಅಷ್ಟು ನಿರ್ದಾಕ್ಷಿಣ್ಯವಾಗಿ ಆ ಹುಡುಗ್ರನ್ನ ಕೊಂದು ಹಾಕ್ಬಿಟ್ರಲ್ಲ, ಆ ಹುಡುಗರ ತಂದೆ ತಾಯಿ ಎಷ್ಟು ನೋವು ಅನುಭವಿಸಿರ್ಬೇಕು. ಆ ನೋವು ನಿಮ್ ಅನುಭವಕ್ಕೆ ಬಂದಿದ್ರೆ, ನಿಮಗ್ ಆತ್ಮಸಾಕ್ಷಿ ಅನ್ನೋದಿದ್ದಿದ್ರೆ ನೀವಿಷ್ಟು ಮೌನವಾಗಿ ವರ್ತಿಸ್ತಿರ್ಲಿಲ್ಲ. ಇಂಟರ್ ಕಾಲೇಜ್ ಸಾಂಗ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಬರೋ ಅಪ್ಪ, 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 ಅಪ್ಪ. ಹೇಳು ಬಂಗಾರ. ಅಪ್ಪ, ಇಂಟರ್ ಕಾಲೇಜ್ ಸಾಂಗ್ ಅಂಡ್ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಆಶೀರ್ವಾದ ಮಾಡಿ ಅಪ್ಪ. ಫೂಲ್ ಆಗ್ಬೇಡಪ್ಪ, ಇವೊಂದು ಒಬ್ಬಂದೇ ಸೋಲೋ ಏನಲ್ಲ, ಗ್ರೂಪ್ ಡ್ಯಾನ್ಸ್. ಇವನ್ ಜೊತೆ ಒಂದ್ ಹುಡುಗಿ ಡ್ಯಾನ್ಸ್ ಮಾಡಲು ನೀವ್ ನೋಡ್ಬೇಕಾಯ್ತು. ಜಿಂಕೆ ಜಿಂಕೆ ಮರಿ ತರ ಕುಣಿಲ್ಲಪ್ಪ. ನನ್ನ ಕೇಳಿದ್ರೆ ಪ್ರೈಸ್ ಬಂದಿದೆ ಅವಳಿಂದ. ಯಾರಪ್ಪ ಅದು? ಅಪ್ಪ ಯಾರಲ್ಲಪ್ಪ, ಕ್ಲಾಸ್ಮೇಟ್ ಅಷ್ಟೇ. ಫ್ರೆಂಡು? ಬರೀ ಫ್ರೆಂಡಾ ಅಥವಾ? ಆಯ್ತು, ಮೊದ್ಲು ಹೋಗಿ ಕೈ ಕಾಲು ತೊಳ್ಕೊಳ್ಳಿ, ನಾನು ಊಟಕ್ಕೆ ಇಡ್ತೀನಿ. ಮಾಡ್ತಾನೆ ಇರ್ತೀಯ ಅಣ್ಣ, ಪ್ರೈಸ್ ಇಸ್ಕೊಂಬೇಕಾರೆ ಅಷ್ಟೊಂದು ಕ್ಲೋಸ್ ಆಗೇನಪ್ಪ? ಹೌದಪ್ಪ, ಕ್ಲೋಸ್, ತುಂಬಾ ಕ್ಲೋಸ್, ಕ್ಲೋಸ್ ಫ್ರೆಂಡ್ ಅಷ್ಟೇ. ಸುಮ್ನಿರ್ತೀಯ? ಫಸ್ಟ್ ಆಫ್ ಆಲ್ ಕುಂದು ಕುಂದು ಹೊಟ್ಟೆ ಹಸಿತಾ ಇದೆ, ಇದ್ರಲ್ಲಿ ನೀನ್ ಬೇರೆ. ಹೋಗು, ಫ್ರೆಶ್ ಆಗು, ಊಟ ಮಾಡೋಣ. ನೀನು ಚೆನ್ನಾಗಿ ಓದಿ ಡಾಕ್ಟರ್ ಆಗಬೇಕು ಅನ್ನೋದು ನಿನ್ನ ತಾಯಿ ಕನಸಾಗಿತ್ತು. ಆದರೆ ಕನಸು ನನಸಾಗೋಷ್ಟರಲ್ಲಿ ಅವಳೆ ಕನಸಾಗಿ ಹೋಗ್ಬಿಟ್ಲು. ಏ ಗಣೇಶ, ಬೇಗ ಬಾಪ್ಪ. ನನಗೆ ಸಾಮರ್ಥ್ಯ ಇಲ್ಲದೆ ಹೋದ್ರು ನಿನ್ನ ತಾಯಿ ಕನಸು ನನಸಾಗಲಿ ಅಂತ ನಿನ್ನ ಮೆಡಿಕಲ್ಗೆ ಸೇರಿಸ್ದೆ. ಸಾಲ, ಸೋಲ, ಮನೆ ಖರ್ಚು ನಿಭಾಯಿಸೋಕ್ಕಾಗದೆ ನಾನು ಒದ್ದಾಡೋದನ್ನ ನೋಡಿ ನಿನ್ನ ತಮ್ಮ ದುಡಿಯೋಕ್ ಸೇರ್ಕೊಂಡ. ಇವತ್ತು ಈ ಗಣೇಶ ಇಲ್ಲದೆ ಹೋಗಿದ್ರೆ ಈ ಮನೆ ಇರ್ಲಿ, ನೀನ್ ಓದೋಕ್ಕೂ ಆಗ್ತಿರ್ಲಿಲ್ಲ. ಯಾಕಪ್ಪ ಇದನ್ನೆಲ್ಲ ಹೇಳ್ತಾ ಇದೀರಾ? ನಾನೇನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ?
ನೀನು ತಪ್ಪು ಮಾಡ್ತೀಯ ಅಂತ ನಾನು ಹೇಳ್ತಾ ಇಲ್ಲ ಮುಂದೆ ತಪ್ಪಾಗಬಹುದು ಅಂತ ಹೇಳ್ತಾ ಇದೀನಿ ಯಾಕೆಂದ್ರೆ ವಯಸ್ಸು ತಪ್ಪು ಮಾಡ್ಸುತ್ತೆ ಸುತ್ತ ಇರೋ ವಾತಾವರಣ ತಪ್ಪು ಮಾಡ್ಸುತ್ತೆ ಒಂದು ಸಲ ತಪ್ಪು ಮಾಡಿದ್ರೆ ಮತ್ತೆ ವಾಪಸ್ ಬರೋದು ಕಷ್ಟ ನಿನ್ನ ಮನಸ್ಸು ನಿನ್ನ ಗುರಿ ಕಡೆ ಇರಬೇಕು ನೀನು ಓದಿ ದೊಡ್ಡ ಡಾಕ್ಟರ್ ಆಗಬೇಕು ನಿನಗೆ ಅಂತ ದುಡಿತಿರೋ ಈ ನಿನ್ನ ತಮ್ಮನ್ನ ನೀನೇ ನೋಡ್ಕೋಬೇಕು ಅವನ ಭವಿಷ್ಯನ ರೂಪಿಸಬೇಕು ನನ್ನ ಬಗ್ಗೆ ಯಾಕಪ್ಪ ಚಿಂತೆ ಮಾಡ್ತೀಯಾ ನಾನು ಗಟ್ಟಿಯಾಗಿದ್ದೀನಿ ನಾನು ಎಷ್ಟು ಬೇಕಾದ್ರೂ ದುಡಿತೀನಿ ನಮ್ಮ ಅಣ್ಣ ನನಗೆ ಏನು ಮಾಡೋದು ಬೇಡಪ್ಪ ಅವನು ದೊಡ್ಡ ಡಾಕ್ಟರೇ ಸಾಕು ನಾನು ತಮ್ಮ ಅಂತ ಎಮ್ಮೆ ಅಂತ ಹೇಳ್ಕೋಬೇಕಪ್ಪ ಅಲ್ಲ ನೀವಿಬ್ರು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನಾನು ಡಾಕ್ಟರ್ ಆಗಿ ಬೆಳೆದ್ಮೇಲೆ ನಿಮ್ಮನ್ನೆಲ್ಲ ಮೋಸ ಮಾಡಿಬಿಡ್ತೀನಿ ಅಂತಾನ ಅಲ್ಲ ನನ್ನ ಮೇಲೆ ನಂಬಿಕೆ ಇಲ್ವಾ ಚೆಚ್ಚೆ ಅದಕ್ಕಲ್ಲ ಕಣೋ ಇಲ್ಲಪ್ಪ ನಿಮ್ಮಿಬ್ಬರ ಶ್ರಮನ ನಾನು ಖಂಡಿತವಾಗ್ಲೂ ದುರುಪಯೋಗ ಮಾಡ್ಕೊಳ್ಳಲ್ಲಪ್ಪ ಚೆನ್ನಾಗಿ ಓದಿ ಡಾಕ್ಟರ್ ಆಗ್ತೀನಿ ತಾಯಿ ಕನಸು ನೆನ್ಸ್ ಮಾಡ್ತೀನಪ್ಪ ನೀವಿಬ್ರು ನನ್ನ ಎರಡು ಕಣ್ಗಳಪ್ಪ ನನ್ನ ಕಣ್ಗಳನ್ನ ನನ್ನ ಕೊನೆ ಉಸಿರಿರೋ ತನಕ ನಾನು ಖಂಡಿತವಾಗ್ಲೂ ಕಾಪಾಡ್ತೀನಪ್ಪ ಕಾಪಾಡ್ತೀನಪ್ಪ ರಾಹುಲ್ ನಿನ್ಗೆ ಎಷ್ಟು ದುಡ್ಡು ಬೇಕು ಅಂದ್ಯಪ್ಪ 5000ಪ್ಪ ನನ್ನ ಹತ್ರ ಅಷ್ಟೊಂದಿಲ್ಲ 4100 ಇದೆ ತಗೋ ಇನ್ನು ಉಳಿದಿದ್ದನ್ನ ನಿನ್ನ ತಮ್ಮನ ಹತ್ರ ಇಸ್ಕೊ ಗಣಿ ನನಗೆ ಸಂಬಳ ಬಂದ್ಮೇಲೆ ವಾಪಸ್ ಕೊಡ್ತೀನಿ ಕಂದ ಪರವಾಗಿಲ್ಲ ಬಿಡಪ್ಪ ನನ್ನ ಹತ್ರ ಕೊಡ್ತೀನಿ ಲೋ ನೀನೇನೋ ಕಾರ್ ತಗೋಬೇಕು ಅಂತಿದ್ದೆ ಅಣ್ಣ ಫಸ್ಟ್ ನಿನ್ ಫೀಸ್ ಕಟ್ಟು ಆಮೇಲೆ ನೋಡೋಣ ಹುಷಾರು ಕಂಡ್ರೊ ನಿಧಾನವಾಗಿ ಹೋಗ್ಬಿಟ್ಟು ಬನ್ನಿ ಆಯ್ತಪ್ಪ ಥ್ಯಾಂಕ್ಸ್ ಅಪ್ಪ ಗಣೇಶ ಅಣ್ಣ ಇನ್ಮೇಲೆ ನಾನು ನೈಟ್ ಶಿಫ್ಟ್ ಆಟೋ ಓಡಿಸ್ತೀನೋ ಯಾಕಪ್ಪ ಏನಿಲ್ಲ ಅಪ್ಪ ನೀನು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇರೋ ನೋಡಿದ್ರೆ ನನಗೊಂಥರ ಹಿಂಸೆ ಆಗ್ತಾ ಇದೆ ಕಣೋ ಅದು ಅಲ್ಲದೆ ಈಗ ಎಕ್ಸಾಮ್ ಬೇರೆ ಇಲ್ಲ ನಾನು ಓಡ್ತಿದ್ರೆ ಯೂಸ್ ಆಗುತ್ತಲ್ಲ ಹಲೋ ಬ್ರದರ್ ನಾನೇನು ಬಿಟ್ಟಿದ್ದು ದುಡ್ಡು ಹೆಂಗೆ ಕೊಡ್ತಾ ಇಲ್ಲ ನೀವು ಡಾಕ್ಟರ್ ಆದಮೇಲೆ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ಮೊದಲು ಡಾಕ್ಟ್ರಾಗಿ ಆಮೇಲೆ ದುಡಿಮೆ ಆಯ್ತಾಯ್ತು ನಡಿ ಯಾರೇ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದು ನಿಮಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸಬೇಕು ಇಳಿರಿ ಕೆಳಗೆ ಇಳಿರಿ ಹಲೋ ಹೋಲ್ಡ್ ಆನ್ ಹೋಲ್ಡ್ ಆನ್ ಗುದ್ದಿದ್ದೋ ನೀವು ಏನ್ ರೋಪ್ ಹೌದು ನಾನೇ ಇವರಿಗೋಸ್ಕರ ಅರ್ಧ ಗಂಟೆಯಿಂದ ಕಾಯ್ತಾ ಇದೀನಿ ನೀವ್ ಯಾಕೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅವನ ಮಣ್ಣರೇ ಹಾ ಗೊತ್ತು ರೀ ಹಾಗಂತ ದಿನ ಮೂರ್ ಚಕ್ರದ ಗಾಡಿಲೇ ಓಡಾಡ್ಬೇಕಾ ಈ ಎರಡ್ ಚಕ್ರದ ಗಾಡಿ ಆಗಲ್ವಂತ ಬನ್ರಿ ಎಲ್ಲಿಗೆ ಇಳಿರಿ ಕಾಲೇಜ್ ಅಯ್ಯೋ ರಾಮ ರೌಡಿಸಂ ಮಾಡ್ತಿರಲ್ರಿ ನೀವು ಇನ್ಮೇಲೆ ನಿಮ್ ಕೆಲಸ ನೀವ್ ನೋಡ್ಕೊಳ್ಳಿ ಇವರನ್ನ ನಾನ್ ನೋಡ್ಕೋತೀನಿ ಓಕೆನಾ ಬಾಯ್ ಕೈ ಬಿಡ್ರಿ ಹತ್ರಿ ನಾನು ಆಟೋದಲ್ಲೇ ಹೋಗ್ತೀನಿ ರೀ ಹತ್ರಿ ಗಣೇಶ ನೀನ್ ಹೋಗು ನಾನ್ ಇವ್ರ ಜೊತೆ ಹೋಗ್ತೀನಿ ನಾನು ಯಾವಾಗ್ಲೂ ಒಟ್ಟಿಗೆ ಇದ್ರೆ ಈ ಸೀತೆ ಸ್ಕೂಟಿಲಿ ಒಬ್ಳೆ ಹೋಗ್ಬೇಕಾ ಕಪ್ಪಡಪ್ಪ ಯಪ್ಪ ಏನ್ರಿ ನೀವು ಇಷ್ಟೊಂದು ಬೋಲ್ಡ್ ಫಸ್ಟ್ ಆಫ್ ಆಲ್ ನನ್ ತಮ್ಮ ಡೌಟ್ ಪಾರ್ಟಿ ಇದ್ರಲ್ಲಿ ನೀವ್ ಬೇರೆ ಈಗ ಅವನೇನೇನ್ ಅನ್ಕೋತಾ ಇರ್ತಾನೋ ಅವ್ರ ಏನ್ ಅನ್ಕೊಂಡ್ರೆ ನನ್ಗೇನ್ರಿ ದಿನ ನಿಮ್ ತಮ್ಮನೆ ಡ್ರಾಪ್ ಪಿಕಪ್ ಮಾಡ್ತಿದ್ರೆ ನಾನೇ ನಿಮ್ ಸೆಕ್ಯೂರಿಟಿನ ಹಿಂದೆ ಮುಂದೆ ಫಾಲೋ ಮಾಡಕ್ಕೆ ಇನ್ಮೇಲೆ ಏನೇ ಇದ್ರು ನೀವ್ ನನ್ ಜೊತೆನೆ ಬರ್ಬೇಕು ಹೋಗ್ಬೇಕು ಆಯ್ತಾಯ್ತು ಬೇಗ ಹೋಗಿ ಕ್ಲಾಸಿಗೆ ಲೇಟ್ ಆಗ್ತದೆ ಹೋಗಿ ಬ್ರೇಕ್ ಹಾಕ್ತೀರಾ ಅಯ್ಯೋ ಹುಡುಗರು ಬ್ರೇಕ್ ಹೊಡಿಯಕ್ಕೋಸ್ಕರನೇ ಹುಡುಗಿರನ್ನ ಹಿಂದೆ ಕುಟ್ಕೊಂಡು ಓಡಾಡ್ತಾರೆ ನೀವು ಇದಕ್ಕೂ ಅಬ್ಜೆಕ್ಷನ್ ಏನು ಅಬ್ಜೆಕ್ಷನ್ ಇಲ್ಲ ಸ್ವಲ್ಪ ಪ್ಲೀಸ್ ಹೋಗಿ ಅಹಂಕಾರ ಬ್ಯಾಡ್ ಹ್ಯಾಬಿಟ್ಸ್ ರೌಡಿಸಂ ಏನೇ ಈ ಲೋಫರ್ ಮುಂದೆ ನನ್ನ ಕಣ್ಣ ಮಾಡ್ತೀಯಾ ನಾನ್ ಏನ್ ಅಂತ ನಿನಗೆ ಗೊತ್ತಿಲ್ಲ ಗೊತ್ತಾದ್ರೆ ಏನೋ ಮಾಡ್ತೀಯಾ ಏನೋ ಮಾಡ್ತೀಯಾ ಇವನು ನನ್ನ ಫ್ರೆಂಡ್ ಇವನ ಜೊತೆ
ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗೋ ಕಮ್ ಆನ್ ರಾಹುಲ್ ನೋಡ್ಕೊಂಡಿರೋ ನಿನ್ನ ನೋಡ್ಕೊಂಡಿನಿ ಐತೆ ನಿನ್ ಗ್ರಾಚರ ಹೋಗೋ ಹೋಗೋ ನೋಡ್ಕೊಂಡಿನಿ ನಿನ್ನ ಆ ಗೋಪಿ ಲೋಫರ್ ಕಣೆ ಅವನ ಯಾಕೆ ಎದ್ರು ಹಾಕೋತೀಯ ಹಾಗಂತ ಲವ್ ಮಾಡೋ ಅಂದ್ರೆ ಮಾಡ್ಬಿಡ್ಬೇಕೇನೆ ಮಾಡಿದ್ರೆ ಏನೇ ತಪ್ಪು ಹಾ ಕರೆಕ್ಟ್ ನಾನು ಕೇಳಿದ್ರೆ ಅವನು ಸಕ್ಕದಾಗಿದೆನಪ್ಪ ಬೈಕ್ ಇದೆ ಕಾರ್ ಇದೆ ದುಡ್ಡು ಇದೆ ಡಿಸ್ಕೋ ಕಾಫಿ ಡೇ ಪಿವರ್ ಅಂತ ಸುತ್ತಿಸ್ತಾನೆ ಏಯ್ ಕಾರ್ ಕಾಫಿ ಡೇ ಅಂತ ಆಸೆ ಪಡುವಂತ ಹುಡುಗಿ ಅನ್ಕೊಂಡ್ಯಾ ನಿನಗೊಂದು ಬಿಟ್ಟ ಅಂದ್ರೆ ನನಗೆ ಬೇಕಾಗಿರೋದು ಪಿವಿಆರ್ ಪ್ರೀತಿ ಅಲ್ಲ ಪ್ಯೂರ್ ಪ್ರೀತಿ ಏ ನಿಕಿತಾ ನಿಕಿತಾ ಏ ನಿಕಿತಾ ನೀ ಏ ನಿಕಿತಾ ನೀ ಹಾಯ್ ಗಾಯ್ಸ್ ನಾವು ಟಿವಿ ನ್ಯೂಸ್ ಇಂದ ಬರ್ತಿದೀವಿ ನಮ್ಮ ಚಾನೆಲ್ ನ ಪಾಪ್ಯುಲರ್ ಪ್ರೋಗ್ರಾಮ್ ಕಾಲೇಜ್ ಕ್ಯಾಂಪಸ್ ನಿಮ್ಮೆಲ್ಲರಿಗೂ ಗೊತ್ತಲ್ವಾ ಓಕೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಇವತ್ತು ನಿಮ್ಮ ಕ್ಯಾಂಪಸ್ ನಮ್ಮ ಅಡ್ಡ ಆಗಿದೆ ಇವತ್ತಿನ ಕಾನ್ಸೆಪ್ಟ್ ಲವ್ ಕಾಲೇಜ್ ಅಂದ್ರೆ ಲವ್ ಲವ್ ಅಂದ್ರೆ ಕಾಲೇಜ್ ಲವ್ ಅನ್ನೋ ಫ್ಲವರ್ ಅರಳೋದು ಲವ್ ಅನ್ನೋ ಫೀವರ್ ಆಗೋದು ಕಾಲೇಜ್ ಅಲ್ಲಿ ಅಂತ ಲವ್ ಮಾಡೋ ಪ್ರತಿಯೊಬ್ಬರಿಗೂ ಗೊತ್ತು ಆದ್ರಿಂದ ನಿಮ್ಮಲ್ಲಿ ಯಾರಿಗೆ ಲವ್ ಫೀವರ್ ಇದೆ ಫ್ಲೇವರ್ ಇದೆ ಅದನ್ನ ಹೇಗ್ ಬಚ್ಚಿಟ್ಕೊಂಡಿದ್ದಾರೆ ಇವತ್ತಿನ ಮುಂದೆ ಬಿಚ್ಚಿಡ್ತಾರಾ ಅನ್ನೋದೇ ಇವತ್ತಿನ ಚರ್ಚೆ ಲವ್ ಮಾಡ್ತಿದ್ದೀರಾ ನೀವು ಮಾಡ್ತಾ ಇದ್ದೆ ಇವಾಗಿಲ್ಲ ಯಾಕೆ ಕೈ ಬಿಡಕ್ ಬಂದ ಕಪಾಳಕ್ಕೆ ಎಡ್ಕೊಟ್ಟು ಆಮೇಲೆ ಕೈ ಬಿಟ್ಟೆ ಹುಡುಗಿರು ಪ್ರೀತಿಗೆ ಮನಸ್ಸು ಸೋಲ್ಬೇಕೆ ಹೊರತು ಮೈ ಸೋಲ್ಬಾರ್ದು ನೀವೇನ್ ಹೇಳ್ತೀರಾ ಪಾತ್ರೆ ಹಳೆ ಕಬಣ ತರ ಈ ಪ್ರೀತಿ ಹೋಯ್ ಎಲ್ಲ ಟೈಮ್ ವೇಸ್ಟ್ ಯಾಕ್ರಿ ಯಾರಾದ್ರೂ ಕೈ ಕೊಟ್ರಾ ಸಕ್ಕತ್ತಾಗೆ ಕೈ ಕೊಟ್ಲು ಮೇಡಮ್ ಇವನ ಹತ್ರ ದುಡ್ಡಿರೋ ತನಕ ಲಿಫ್ಟ್ ಗಿಫ್ಟ್ ಅಂತ ಕಿತ್ಕೊಂಡು ದುಡ್ಡು ಖಾಲಿ ಆದ್ಮೇಲೆ ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಲು ದೇವದಾಸ್ ಆಗ್ಲಿಲ್ವಾ ನೀವು ಅಯ್ಯೋ ದೇವದಾಸ್ ಆಗಣ ಅಂತ ಬಾಟ್ಲ್ ಕೈ ಹಾಕಿದ ಮೇಡಮ್ ನಾವೇ ಬೇಡ ಮಗ ಬೇಕಾರಾಗ್ಬಿಡ್ತೀಯಾ ಹುಡುಗಿರು ಸಿಟಿ ಬಸ್ ಇದ್ದಂಗೆ ಒಂದ್ ಬಿಟ್ರೆ ಇನ್ನೊಂದ್ ಬರ್ತದೆ ನೀನ್ ಯಾಕೆ ಟೆನ್ಷನ್ ತಗೋತಿಯ ಅಂತ ಸುಮ್ನೆ ಸಿದ್ದೀವಿ ಅದಕ್ಕೆ ನೋಡಿ ಕೈಯಲ್ಲಿ ಬಾಟ್ಲ್ ಬಿಟ್ಟು ಬಾಟ್ ನೀಡ್ಕೊಂಡಿದ್ದಾನೆ ಇಲ್ಲಿ ನೋಡಿ ಹುಡುಗಿರು ಸಿಟಿ ಬಸ್ ಆದ್ರೆ ಹುಡುಗರು ಆಟೋ ಒಂದ್ ಕರೆದ್ರೆ ಹತ್ ಬರುತ್ತೆ ನೋಡಿ ಲವ್ ನ ಸಿಟಿ ಬಸ್ ಆಟೋಗೆ ಕಂಪೇರ್ ಮಾಡಬಾರ್ದು ನನ್ನನ್ ಕೇಳಿದ್ರೆ ಇದು ಯಾವ್ದು ನಿಜವಾದ ಪ್ರೀತಿ ಅಲ್ಲ ಪ್ರೀತಿ ಅನ್ನೋದು ಆಸೆ ಆಗಿರ್ಬಾರ್ದು ಆಂಬಿಷಿಯಸ್ ಆಗಿರ್ಬೇಕು ಎಕ್ಸ್ಪೆಕ್ಟ್ ಇರ್ಬಾರ್ದು ರೆಸ್ಪೆಕ್ಟ್ ಇರ್ಬೇಕು ಆಗ್ಲೇ ಪ್ರೀತಿ ಉಳಿಯೋದು ಸಂಬಂಧ ಬೆಳೆಯೋದು ಎಕ್ಸಲೆಂಟ್ ನಿಮ್ ಹೆಸರು ನಿಕಿತಾ ನೀವ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದೀರಾ ಎಸ್ ಯಾರು ಯಾರು ಅಂತ ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ನಾವಿನ್ನು ಪ್ರೀತಿನ ಹೇಳ್ಕೊಂಡಿಲ್ಲ ಬೇಗ ಹೇಳ್ಬಿಡಿ ಸಾರಿ ಪ್ರೀತಿ ಮಾಡೋ ಪ್ರತಿಯೊಂದು ಹೆಣ್ಣು ತಾನ್ ಪ್ರೀತಿಸಿರೋ ಹುಡುಗ ಮೊದಲು ಬಂದು ಅಪ್ರೋಚ್ ಮಾಡ್ಲಿ ಅಂತ ಕಾಯ್ತಾಳೆ ಹಾಗೆ ನಾನು ಕೂಡ ಕಾಯ್ತಾ ಇದ್ದೀನಿ ಮಚ್ಚಾ ನನ್ನ ಟಿವಿ ನೋಡಿದ್ಯಾ ನೋಡಿದೆ ಮಗ ಯಾಕೋ ಇವ್ ನಿನ್ನ ಇವನ್ ಹುಡುಗಿ ಅಪ್ರೋಚ್ ಮಾಡಿಲ್ಲ ಅಂತಲ್ಲ ಯಾಕೋ ಏನ್ ಹೇಳ್ತಾ ಇದ್ಯೋ ತಗೋಪ್ಪ ಕುದ್ಬಿಡ್ತೀನಿ ನೋಡು ಸುಮ್ನೆ ಇರು ನಿನ್ನ ನಿನ್ ಲವರ್ ಬೇಜಾನ್ ಫೀಲ್ ಮಾಡ್ತಿದ್ಲಪ್ಪ ನೀನು ಅಪ್ರೋಚ್ ಮಾಡ್ಲಿ ಮತ್ತೆ ಅವಳ ಅಕ್ಕ ಪಕ್ಕ ಸುತ್ತಿ ಬಸ್ಕಿಡ್ದಿ ಸಾಕಾಗ್ಬಿಟ್ಟಿದೆ ಮಗ ಲೋ ಮಗ ಈ ಹುಡುಗಿರಲ್ಲ ಇಷ್ಟೇ ಮಗ ಇವತ್ ನನ್ನ ಲವ್ ಮಾಡ್ತಾರೆ ನಾಳೆ ನಿನ್ನ ಲವ್ ಮಾಡ್ತಾರೆ ನಾಡಿದ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾರೆ ಆಚೆ ನಾಡಿದ ಮತ್ತೊಬ್ಬನ ಜೊತೆ ನಿಮ್ಮನ್ಗೆ ಹೋಗ್ಬಿಡ್ತಾರೆ ಈ ಹುಡುಗಿರೆಲ್ಲ ಸ್ವಲ್ಪ ಮೆಂಟ್ಲು ಮಚ್ಚ ಯಾರ ಮೆಂಟ್ಲು ತೆಗೆದ್ ಬಿಟ್ಟ ಅಂದ್ರೆ ಮೂತಿ ಕೋತಿ ಆಗ್ಬಿಡ್ಬೇಕು ಓಹೋಹೋ ಇಲ್ಲೂ ಒಬ್ಳು ಹುಡುಗಿ ಇದ್ದಾಳಪ್ಪ ಏಯ್ ಯಾಕೋ ಹುಡುಗಿ ತರ ಕಾಣ್ತಾ ಇಲ್ವಾ ನಿನ್ನ ಯಾರಮ್ಮ ಹುಡುಗಿ ಎಂದಿದ್ದು ನೀನ್ ಹುಡುಗಿ ತರ ಕಾಣಿಸೋದು ಈ ನನ್ ಮಗಂಗ್ ಮಾತ್ರ ಯಾಕ್ರಪ್ಪ ಹಂಗಂತೀರಾ ನಮ್ಮ ಹುಡುಗಿಗೆ ಏನ್ ಕಡಿಮೆ ಆಗಿದೆ ಕರೀನಾ ಕತ್ರಿನಾ ಕೈಫ್ ಇಬ್ರು ಮಿಕ್ಸ್ ಆದಂಗಿಲ್ವಾ ಅವಳು ನೋಡ್ರಪ್ಪ ಈ ನನ್ ಮಗಂಗೆ ಹೆಣ್ ಕತ್ತೆ ಅಂತ ತೋರಿಸಿದ್ರುವೆ ಕರೀನಾ ಅಂತಾನೆ ನನ್ ಕತ್ತೆನಾ ನಿನ್ ಅಜ್ಜಿ ಮಾಯ ಬಾರೆ ಯಾಕೆ ಇವ್ರೆ ಕತ್ತೆಗಳು ಬಿಡಮ್ಮ ಹೋಗ್ಲಿ ಬಿಡ ತಲೆ ಕೆಡಿಸ್ಕೊಬೇಡ ಬಿಡಮ್ಮ ಗೋಪಿ ಪ್ರತಿಯೊಂದು ಪ್ರೀತಿನೂ ಶುರು ಆಗೋದು ಜಗಳದಿಂದಾನೆ ನೀ ನಿಮ್ ಹುಡುಗಿಗೆ ಇನ್ನೊಂದ್ಸರಿ ಅಪ್ರೋಚ್ ಮಾಡು The club is packed. I'm loving that. Let the king of the concrete jungle train that monkey on your back. If you an info at all, rock from the window to the wall. To start, then go to the floor. ಮಚ್ಚೆ ಇವಾಗ ಹೇಳ ತಮ್ಮಡ ಇಪ್ಪುಡ್ ಚಪ್ರ
ಏನೇ ಪ್ರೀತಿ ಮಾಡೋ ಹುಡುಗನೇ ನಿನ್ನಿಂದ ಬರ್ಬೇಕಂತೆ? ನಾನೇನು ಹುಡುಗ ಅಲ್ವಾ, ನಂದೇನ್ ಪ್ರೀತಿ ಅಲ್ವಾ, ಅಥವಾ ನಾನೇ ನಿನ್ನ ಅಪ್ರೋಚ್ ಮಾಡಿಲ್ಲ? ಅಪ್ರೋಚ್ ಮಾಡೋದು ಮುಖ್ಯ ಅಲ್ಲ ಕಣೋ, ಆ ಹುಡುಗಿ ನಿನ್ನ ಪ್ರೀತಿಸ್ತಳ ಇಲ್ವೋ ಅಂತ ತಿಳ್ಕೊಳ್ಳೋದು ಮುಖ್ಯ. ಹೆಣ್ಣು ಇಷ್ಟ ಪಡೋದು ಗಂಡಿನ ಗುಣ ಕಣೋ, ಅದು ಅವನಲ್ಲಿದೆ. ಯಾರಪ್ಪ ಅವನು? ಸೂಪರ್ ಮ್ಯಾನು ರಾಹುಲ್. ಓಹೋ ಬಂದ ನೋಡ್ರಪ್ಪ ಹೀರೋ. ನಾನು ಇಷ್ಟಪಟ್ಟಿರೋ ಹುಡುಗ ಇವನೇ. ಐ ಲೈಕ್ ಹಿಮ್, ಐ ಲವ್ ಹಿಮ್, ಐ ವಿಲ್ ಮ್ಯಾರಿ ಹಿಮ್. ಹೀರೋನೇನೋ ನೀನು? ಹೀರೋನಾ? ಎಸ್ಎಲ್ಇ ನೋಡೋ ನಿಂಗೆ, ಇವ್ನ ವಿಷಯಕ್ಕೆ ಬರ್ಬೇಡ ಅಂತ. ಎಸ್ಎಲ್ಇ ನೋ ಕೈ ತೆಗಿಯೋ, ತೆಗಿಯಲ್ಲ. ಏನ್ ಮಾಡ್ತೀಯ? ಕೈ ತೆಗಿಯೋ. ಇದನ್ನೇನ್ ಕಾಲೇಜ್ ಅನ್ಕೊಂಡಿದ್ದೀರಾ? WWF ಸ್ಟೇಜ್ ಅನ್ಕೊಂಡಿದ್ದೀರಾ? ಆ ನಾನ್ ಸೆನ್ಸ್. ಏನಪ್ಪ ನಿನ್ನ ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ನೀನು ಹೀಗಾಗ್ಬಿಟ್ಟ. ಸರ್ ಸರ್ ಐ'ಮ್ ಸಾರಿ ಸರ್, ನಾನೇನ್ ಮಾಡಿಲ್ಲ ಸರ್. ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿದೆ ಸರ್. ಸರ್ ಸರ್ ಇವನೇ ಸರ್ ಹುಡುಗರು ನಾ ಕರ್ಕೊಂಡ್ ಬಂದು ಹೊಡಿಯಕ್ ಬಂದಿದ್ ಸರ್, ನನ್ನ ನಂಬಿ ಸರ್ ಪ್ಲೀಸ್. ಯಾಕಪ್ಪ ನಮ್ ಕಾಲೇಜ್ ಮಾನ ಮರ್ಯಾದೆ ಯಾಕಪ್ಪ ತೆಗಿತೀರಾ? ಹಾ ಬಾರಲ್ ಗಲಾಟೆ, ರೋಡಲ್ ಗಲಾಟೆ, ಕಾಲೇಜಲ್ ಗಲಾಟೆ, ಎಲ್ಲೆಲ್ಲೋ ನಿಮ್ದೇ ಗಲಾಟೆ ಆಗ್ಬಿಟ್ಟಿದೆಯಲ್ಲಯ್ಯ. ಹಾ ಸಸ್ಪೆಂಡ್ ಮಾಡಿದ್ರೆ ಹೋಗಿ ಇನ್ಫ್ಲೂಯೆನ್ಸ್ ಮಾಡ್ತೀರಿ, ಹಾಳು ಬಿದ್ದೋಗ್ಲಿ ಅಂತ ಇಗ್ನೋರ್ ಮಾಡಿದ್ರೆ ಬಂದ್ಬಿಟ್ಟು ಕಾಲೇಜಲ್ಲಿ ಗಲಾಟೆ ಮಾಡ್ತೀರಿ. ನೋಡ್ರಪ್ಪ ನಿಮಗ್ ಕೈ ಮಗಿತೀನಿ, ದಯವಿಟ್ಟು ನಮ್ ಕಾಲೇಜ್ ಬಿಟ್ಟು ಹೋಗ್ಬಿಡಿ. ನಮ್ ಕಾಲೇಜ್ ಪ್ರೆಸ್ಟೀಜ್ ಹಾಳು ಮಾಡಿ ನೀವು. ಹೋಗ್ತೀವಯ್ಯ ಹೋಗ್ತೀವಿ. ನನ್ನ ಮಗನೇ ಹುಡುಗಿ ಮುಂದೆ ಕೈ ಮಾಡಿ ದೊಡ್ಡ ಹೀರೋ ಆಗ್ಬಿಟ್ಟಿಲ್ಲ. ಲೈಫ್ ಅನ್ನೋ ಬುಕ್ ಅಲ್ಲಿ ಲವ್ ಅನ್ನೋ ಚಾಪ್ಟರ್ ಇರಬಾರ್ದು. ಅರ್ಥ ಆಯ್ತಾನ? ಹೇ ನೋಡ್ಕೋತೀವಲ್ಲ ಬರಲು ಪೊಲೀಸ್ ನಿನ್ನಿಗೆ ಮಾತ್ರ ಬಿಡಲ್ಲ. ಸಾರಿ ಸರ್. ಥ್ಯಾಂಕ್ ಯು ಸರ್. ಏನೇ ಎಲ್ ಬಿಟ್ಟೆ ಹೀರೋನಾ? ಸಿಕ್ಕಿಲ್ಲ ಕಣೆ, ಕಾಲೇಜ್ ಎಲ್ಲ ಹುಡುಕ್ತೆ. ಓ ವಿಲನ್ ಕಟ್ಟಿಕೆ ಓಡೋಗ್ಬಿಟ್ನಾ? ಓಡೋಗೋ ಅಷ್ಟು ಹೇಡಿ ಅಲ್ಲ ಅವನು. ಮತ್ತೆ ಪತ್ತೇನೇ ಇಲ್ಲ? ಕ್ಲಾಸ್ ರೂಮ್ ಅಲ್ಲಿ ನೋಡ್ದೆ? ನೋಡ್ದೆ, ಅಲ್ಲೂ ಇರ್ಲಿಲ್ಲ. ನಮಸ್ತೆ ಅಂಕಲ್. ನಮಸ್ಕಾರ. ರಾಹುಲ್ ಯಾಕೆ ಇವತ್ತು ಕಾಲೇಜ್ ಬರ್ಲಿಲ್ಲ? ನಿನ್ನೆ ಯಾರೋ ಬೈಕಲ್ಲಿ ಗುದ್ಬಿಟ್ರಂತಲ್ಲಮ್ಮ, ಮೈ ಕೈ ನೋವು ಅಂತ ಮಲಗೇ ಇದ್ದಾನೆ. ಹೋಗಿ ನೋಡು, ನಾನೊಂದಿಷ್ಟು ತರಕಾರಿ ತಗೊಂಡು ಬರ್ತೀನಿ. ರಾಹುಲ್. ಹಾಯ್. ಯಾಕ್ ರಾಹುಲ್ ಜ್ವರ ಏನಾದ್ರೂ ಬಂದಿದ್ಯಾ? ಬರ್ದಿರತ್ತಾ, ನೆನ್ನೆ ಬೇರೆ ಎಮೋಷನ್ ಆಗ್ಬಿಟ್ಟಿದೆ, ಏನು ಗೊತ್ತೇ ಆಗ್ಲಿಲ್ಲ. ರಾತ್ರಿ ಎಲ್ಲಾ ಮೈ ಕೈ ನೋವು, ನನ್ ಮಕ್ಳು ನಾಲ್ಕು ಜನ, ಹೇಗಿದತ್ತೆ ಯೋಚನೆ ಮಾಡು. ಸಾರಿ ರಾಹುಲ್, ಇದೆಲ್ಲ ಆಗಿದ್ ನನ್ನಿಂದನೇ ಅಲ್ವಾ? ಹೋಗ್ಲಿ ಬಿಡು, ನನ್ಗೂ ನಾಲ್ಕು ಜನ ಹುಡುಗರನ್ನ ಹೊಡಿಯೋ ಕೆಪಾಸಿಟಿ ಇದೆ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಅಷ್ಟೇ ನಾ ಗೊತ್ತಾಗಿದ್ದು. ಆಕ್ಚುಲಿ ಇನ್ನೊಂದು ವಿಷಯನೂ ನನ್ ಗೊತ್ತಾಯ್ತು. ಏನದು? ಅದೇ ಹುಡುಗಿರು ತನ್ನ ಪ್ರೀತಿಸೋ ಹುಡುಗನೇ ಮೊದಲು ಲವ್ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಕೋತಾರಲ್ಲ, ಆ ವಿಷಯ ನನ್ ಗೊತ್ತಾಯ್ತು. ಹಾಗಾದ್ರೆ ಎಕ್ಸ್ಪ್ರೆಸ್ ಮಾಡ್ಲೇ ಇಲ್ಲ ಅಂದ್ರೆ ಹೇಳಿದ್ರೆ ಮಾತ್ರ ಪ್ರೀತಿನ ಅಲ್ಲ, ಕನ್ಫರ್ಮೇಶನ್. ಕನ್ಫರ್ಮೇಶನ್? ಲವ್? ಬೇಗ ಹೇಳು ಹೇಳು. ಐ ಐ ಲವ್ ಯು ನಿಖಿತಾ. ಐ ಟು ಲವ್ ಯು ಕಣೋ. ಐ ರಿಯಲಿ ಲವ್ ಯು. ಮಗ ಯಾಕ ಇವತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಆಗೋದು ಕಣ? ಏನ ಮಗ ಇವರು ಸಿಗರೇಟ್ ಕೊಡಲ್ಲ, ಜ್ಞಾನ ಇರಲ್ಲ, ಕುಡ್ದಾದ ಮೇಲೂ ಜ್ಞಾನ ಇರಲ್ಲ. ಈ ನನ್ ಮಗಂತೂ ಯಾವಾಗ ಹುಡುಗಿದೆ ಯೋಚನೆನಪ್ಪ. ಅಲ್ಲಿ ನೋಡ್ರು ಯಾವ್ದೋ ಲವ್ ಬರ್ಡ್ಸ್ ಎಷ್ಟು ನೀಟಾಗಿ ವಾಕಿಂಗ್ ಮಾಡ್ತಾ ಇದ್ರಲ್ಲೇ. ನೀನ್ ಯಾವತ್ತಾದ್ರೂ ಆ ಹುಡುಗಿ ಜೊತೆ ಇದ್ರ ವಾಕಿಂಗ್ ಮಾಡಿದ್ಯಾ? ಇತ್ತ ನೋಡ
ಮಜಾ ಅವ್ಳು ನಿಕಿತಾದಾರ ಅಲ್ವಾ? ನಮ್ ನಿಕಿತಾದಾರ ಹೌದಲ್ಲ? ಮನುಜ ಕ್ರೂರಿಯೋ ತನಗೆ ಭೈರಿಯೋ ಮನವು ದ್ವೇಷಲಿ ಗುರಿವ ಜ್ವಾಲಯ ಮನುಜ ಕ್ರೂರಿಯೋ ತನಗೆ ಭೈರಿಯೋ ಮನವು ದ್ವೇಷದಿ ಗುರಿವ ಜ್ವಾಲಯೋ ಹಿಡಿದು ಕೈಯಲ್ಲಿ ಕತ್ತಿನ ತಡಿದು ಹಾಕುವ ಕುಂದನ ಹರಿಸಿ ನೆತ್ತರ ಕೋಡಿನ ದಿನವು ಜೀವನ ಕದನ ಕದನ ಗಲ್ಲಿ ಗಿಲ್ಲಿ ರಣರಂಗ ದಿನ ಇಲ್ಲಿ ಯುದ್ಧ ಅಮಾಯಕ ಜನರಿರುವಾಗ ದಿನ ನರ ಮೇಧ ಸಾವು ಸನಿಹ ಬರಲು ಯಾರು ಕಂದ ರಾಹುಲ್ 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 ಎದ್ದಳ ಕಂದ ಕಂದ ಎದ್ದಳ ಕಂದ ರಾಹುಲ್ ರಾಹುಲ್ ಸರಿ ಸರ್, ಸಣ್ಣ ಪುಟ್ಟ ಕೇಸ್ ಆಗಿದ್ರೆ ಏನಾದರೂ ಮಾಡ್ಬೋದಾಗಿತ್ತು, ಆದರೆ ಇದು ಮರ್ಡರ್ ಕೇಸ್, FIR ಆಗಿದೆ ಸರ್. ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲೇಬೇಕು. ಇನ್ಸ್ಪೆಕ್ಟ್ರೆ, ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನೋಡಿ, ಬೇರೆ ಯಾರು ಹುಡುಗರನ್ನ ಈ ಕೇಸ್ನಲ್ಲಿ ಫಿಟ್ ಮಾಡಿ ನಮ್ಮ ಹುಡುಗರನ್ನ ರಿಲೀಸ್ ಮಾಡಿ. ನಿಮ್ಮ ಐ ಆರ್ ಆಫೀಸರ್ಸ್ಗೆ ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿ, ಒಳ್ಳೆ ಸ್ಟೇಷನ್ ಕೊಡಿಸ್ತೀನಿ. ಒಟ್ಟಿನಲ್ಲಿ ನಮ್ಮ ಹುಡುಗರು ಇಲ್ಲಿಂದ ಬಿಡುಗಡೆ ಆಗಬೇಕು ಅಷ್ಟೇ. ನೋಡಿ, ಇದು ನನ್ನ ಮರ್ಯಾದೆ ಪ್ರಶ್ನೆ ಮಾತ್ರ ಅಲ್ಲ, ನನ್ನ ಪೊಲಿಟಿಕಲ್ ಕೆರಿಯರ್ ಪ್ರಶ್ನೆ. ಚೇ, ಎಲ್ಲಾದರೂ ಉಂಟಾ ಸಾಹೇಬ್ರೆ? ಹಾಗೆಲ್ಲಾದರೂ ಮಾಡೋದಕ್ಕಾಗತ್ತಾ? ಟಿವಿನಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗಿದೆ. ಅದು ಅಲ್ಲದೆ ಇದೊಂದು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಪ್ರತಿಯೊಂದು ಚಿಕ್ಕ ಚಿಕ್ಕ ನ್ಯೂಸ್ಗೂ ಮೀಡಿಯಾದವರು ನಮ್ಮಿಂದನೇ ಬಿದ್ದಿದ್ದಾರೆ. ಈಗೇನಾದರೂ ನಾನು ನೀವು ಹೇಳಿದ ಕೆಲಸ ಮಾಡಿಬಿಟ್ರೆ ನಾಳೆನೆ ಕೆಲಸ ಕಳ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ ಅಷ್ಟೇ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ಹಾಗನ್ಬೇಡಿ. ನೋಡಿ, ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ನೋಡಿ ಸಾಹೇಬ್ರೆ, ಈ ಕೇಸಲ್ಲಿ ಈ ಸ್ಟೇಜಲ್ಲಿ ನಾನು ನಿಮ್ಗೇನು ಸಹಾಯ ಮಾಡೋದಕ್ಕಾಗೋದಿಲ್ಲ. ಆದರೆ ಸಾಕ್ಷಿಗಳು, ಮಹಜರು, ರಿಕವರಿ ಅಂತೇಳಿ ಇನ್ವೆಸ್ಟಿಗೇಷನ್ನಲ್ಲಿ ಕೇಸನ್ನು ವೀಕ್ ಮಾಡ್ತೀನಿ. ಸಾಹೇಬ್ರೆ, ಮತ್ತೊಂದು ಮುಖ್ಯವಾದ ವಿಷಯ, ಈ ಕೊಲೆ ಕೇಸ್ನಲ್ಲಿ ಕೊಲೆಯಾದವನ ತಂದೆ ಮತ್ತು ಅವನ ತಮ್ಮನೇ ಪ್ರಮುಖವಾದ ಸಾಕ್ಷಿಗಳು.
ಹೇಗಾದರೂ ಮಾಡಿ ಅವರನ್ನ ನಿಮ್ಮ ಪರವಾಗಿರೋಗೆ ಒಪ್ಪಿಸ್ಬಿಟ್ರೆ ಕೋರ್ಟಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ, ಇಲ್ಲ ಅಂದ್ರೆ ಗಲ್ಲೇ ಗತಿ. ಆಯ್ತು, ಹೇಗಾದರೂ ಮಾಡಿ ಅವ್ರ ತಂದೆ ಮಗನ್ನ ಕೈ ಕಾಲಿಡ್ದಾದ್ರೂ ಒಪ್ಪಿಸ್ತೀನಿ. ನಡೀರಿ ಆಚೆಗೆ. ಅದು ಹಾಗಲ್ಲ ಮೇಷ್ಟ್ರೆ, ನಡೀರಿ ಆಚೆಗೆ. ರೇ, ಜನರನ್ನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಭ್ಯಾಸ ನಿಮಗಿರಬಹುದು, ಆದ್ರೆ ಮಾರ್ಕೊಳ್ಳೋ ಅಭ್ಯಾಸ ನಮಗಿಲ್ಲ. ನಮಗೆ ನ್ಯಾಯ ಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಿಮ್ ದಮ್ಮಯ್ಯ ಅಂತೀನಿ, ಹಾಗ ಮಾಡಬೇಡಿ ಸರ್. ನಡೀರಿ ಆಚೆಗೆ, ಇಲ್ದಿದ್ರೆ ಕತ್ ಹಿಡಿದು ಆಚೆಗೆ ದಬ್ಬೇಕಾಗುತ್ತೆ. ಆಯ್ತಪ್ಪ, ಆಯ್ತು ಆಯ್ತು ಮೇಷ್ಟ್ರೆ, ನಾವೀಗ ಹೋಗ್ತೀವಿ. ನೀವು ದುಃಖದಲ್ಲಿದ್ದೀರಿ ನೋಡಿ, ಆಮೇಲೆ ನಿಧಾನ ಯೋಚನೆ ಮಾಡಿ, ಇನ್ನು ಟೈಮ್ ಇದೆ, ಆಮೇಲೆ ಮತ್ತೆ ಬರ್ತೀವಿ. ಆಯ್ತು, ನಡೀರಿ. ನಡೀರಪ್ಪ ನಡೀರಿ. ನೀವು ಬಂದ್ರು ಸರಿ, ಬರದೆ ಹೋದ್ರು ಸರಿ, ನಾವು ಬಿಡಲ್ಲ. ನಾವ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ, ಜೈಲಿಗೆ ಕಳಿಸ್ತೀವಿ. ಬನ್ನಿ. ಸರ್ ನಮಸ್ತೆ ಸರ್, ಸೈಡಿಗೆ ಬನ್ನಿ ಸರ್. ಬಾ ರಾಜು ಬನ್ನಿ. ಏನಲ್ಲ ಏನಲ್ಲ ನೋಡ್ರಿ ನೋಡ್ರಿಲ್ಲ ಇರ್ರೆ. ಒಂದ್ ವರ್ಷದಿಂದ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀನಿ, ಆದ್ರೂ ತಂದೆ ಮಗ ಪಟ್ಟು ಬಿಡ್ತಾ ಇಲ್ಲ. ಅಮ್ಮ ಬರ್ಲಿಲ್ವಾ? ಇವತ್ ಕೊನೆ ಚಾನ್ಸ್, ಅವ್ರನ್ನ ಕನ್ವಿನ್ಸ್ ಮಾಡಕ್ ಆಗತ್ತಾ ನೋಡಿ. ಏನ್ ಕನ್ವಿನ್ಸ್ ಮಾಡೋದು, ನೀವೇ ಹೇಳಿಲ್ಲ ಯಾರೆ. ಕೈ ಹಿಡ್ದಾಯ್ತು, ಕಾಲು ಹಿಡ್ದಾಯ್ತು, ಕೋಟಿ ಗಟ್ಟಲೆ ಹಣ ಕೊಡ್ತೀವಿ ಅಂತ ಹೇಳಿದ್ದಾಯ್ತು, ಆದ್ರೂ ತಂದೆ ಮಗ ಇಬ್ರು ಒಪ್ತಾ ಇಲ್ಲ. ಏನ್ ಕನ್ವಿನ್ಸ್ ಮಾಡೋದು, ನೀವೇ ಹೇಳಿ. ಅಯ್ಯೋ, ಹಂಗಂದ್ರೆ ಶಿಕ್ಷೆ ಗ್ಯಾರಂಟಿ? ಏನ್ ಹೇಳ್ತಾ ಇದ್ದೀರಾ? ಓ, ಅಲ್ನೋಡಿ ಮೇಷ್ಟ್ರ ಅಲ್ಲೇ ನಿಂತಿದ್ದಾರೆ. ಡ್ಯಾಡಿ, ನಮ್ಗೊಂದ್ ಚಾನ್ಸ್ ಕೊಡ್ಸಿ ಡ್ಯಾಡಿ, ನಾವ್ ಅವ್ರನ್ನ ಬೇಡ್ಕೋತೀವಿ. ನೋ 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 ನೋ, ಕೋರ್ಟಲ್ಲಿ ಅದೆಲ್ಲ ತಪ್ಪಾಗತ್ತೆ. ನಿಮಿಷ ನೋಡಿ, ಅವ್ರಿಗೊಂದು ಚಾನ್ಸ್ ಕೊಡಿ, ಅವ್ರ ಮನ್ಸು ಕರ್ಗಿದ್ರು ಕರಗ್ಬೋದು. ಹೋಗಿ ಕೇಳ್ಕೊಳ್ಳಿ ಪ್ಲೀಸ್. ಎರಡೇ ನಿಮಿಷ ಬನ್ನಿ, ಕಳಿಸಿ, ಬೇಗ ಬಂದ್ಬಿಡಿ, ಕರ್ಕೊಂಡು ಹೋಗೋ. ಹೋಗ್ರಪ್ಪ, ಕೇಳ್ಕೊಳ್ಳಿ, ಕಾಲಿಗೆ ಬಿಟ್ಟು ಬೇಡ್ಕೊಳ್ರ. ಹಲೋ, ನಾವ್ ಇವ್ರ ಹತ್ರ ಮಾತಾಡ್ಬೇಕು, ಸೈಡ್ಗೆ ಹೋಗಿ. ನಿಮ್ಮ ಹತ್ರ ನಮ್ಗೆಂತ ಮಾತು, ಮಾತೇನಿದ್ರು ಕೋರ್ಟಲ್ಲಿ. ದಯವಿಟ್ಟು ಸರ್, ದಯವಿಟ್ಟು ನಮ್ಗೆ ಎರಡೆರಡು ನಿಮಿಷ ಮಾತಾಡೋ ಅವಕಾಶ ಮಾಡ್ಕೊಡಿ. ಅದಾಗಲ್ಲ ಅಂತ ಹೇಳಿಲ್ವಾ? ಲೈಫ್ ಅಂಡ್ ಡೆತ್ ಕ್ವಶನ್, ಅವ್ರೇನೋ ಮಾತಾಡ್ಕೊಳ್ಳಿ. ಸರ್ ಸರ್, ನೀವ್ ಈ ಕಡೆ ಬನ್ನಿ ಸರ್. ಇದೆಲ್ಲ ತಪ್ಪಾಗುತ್ತೆ. ಆಗಿದ್ದಾಗೋಯ್ತು ಸರ್, ದಯವಿಟ್ಟು ಕೇಸ್ ವಾಪಸ್ ತಗೊಳ್ಳಿ, ನಮಗ್ ಕ್ಷಮಿಸಿ. ಕೇಸ್ ವಾಪಸ್ ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ಏನು? ಹೆದರ್ಸ್ತಾ ಇದೀಯಾ? ಹೆದರ್ಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹಲೋ, ಇವತ್ತೇನಾದ್ರೂ ಈ ಕೋರ್ಟಲ್ಲಿ ಶಿಕ್ಷೆ ಆದ್ರೆ ನೀನ್ ಹೇಳೋ ಸಾಕ್ಷಿಯಿಂದ ನಾವ್ ಏನ್ ಮಾಡ್ತೀವಿ ಅಂತ ನಿನಗ್ ಗೊತ್ತಾ? ಒಂದ್ ಕೊಲೆಗೂ ಅದೇ ಶಿಕ್ಷೆ, ಎರಡ್ ಕೊಲೆಗೂ ಅದೇ ಶಿಕ್ಷೆ, ಕೊನೆಗೆ ಇವನು ಸಿಕ್ಕದಂಗ ಆಗೋಗ್ತಾನೆ. ಯೋಚನೆ ಮಾಡಿ ಸಾರ್, ಸಾಕ್ಷಿ ಹೇಳಿ, ಇವನು ಕಳ್ಕೊಂತಿರೋ ಅಥವಾ ಉಳಿಸ್ಕೊಂತಿರೋ? ಸೆಲೆಕ್ಷನ್ ನಿಮ್ ಕೈಯಲ್ಲಿದೆ, ಡಿಸಿಷನ್ ನಮ್ ಕೈಯಲ್ಲಿದೆ. ಬನ್ರ. ಆರೋಪಿಗಳಾದ ಎ ಒನ್ ಜಾನ್, ಎ ಟು ಗೋಪಿ, ಎ ತ್ರೀ ರಾಜ್, ಎ ಫೋರ್ ಶರತ್, ಇವರುಗಳು ರಾಹುಲ್ ಎಂಬ ಯುವಕನನ್ನು ಏಕೋದ್ದೇಶದಿಂದ ತೀವ್ರ ದ್ವೇಷ ಇರಿಸಿಕೊಂಡು ಮಾರಕಾಯುಧಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದು, ಅದನ್ನು ಪ್ರಾಸಿಕ್ಯೂಷನ್ ತನ್ನ ಪರವಾದ ಸಾಕ್ಷ್ಯಾಧಾರಗಳಿಂದ ಸಂಶಯಕ್ಕೆ ಎಡೆಯಿಲ್ಲದಂತೆ ಸಾಬೀತು ಮಾಡಿರುತ್ತೆ. ಆದ ಕಾರಣ ಆರೋಪಿಗಳಿಗೆ ಈ ಘನ ನ್ಯಾಯಾಲಯವು ಸೆಕ್ಷನ್ 302 ಭಾರತ ದಂಡ ಸಂಹಿತೆ ಅನ್ವಯ 6 ವರ್ಷ ಕಠಿಣ ಸಜೆ ಮತ್ತು 20,000 ರೂಪಾಯಿ ದಂಡವನ್ನು ವಿಧಿಸಲಾಗಿರುತ್ತೆ. ದಂಡವನ್ನು ಕಟ್ಟಲು ತಪ್ಪಿದಲ್ಲಿ ಇನ್ನೂ 3 ತಿಂಗಳು ಕಾರಾಗೃಹವನ್ನು ಮುಂದುವರಿಸಲು ಆದೇಶಿಸಿರುತ್ತೆ. ಸರ್, ನೀವು ಬಂದಿದ್ದು ದೇವರು ಬಂದಂಗಾಯ್ತು ಸರ್.
ನನ್ನನ್ನು ಯಾಕಪ್ಪ ದೇವರು ಮಾಡ್ತೀಯ? ನೀನು ಕಷ್ಟಪಟ್ಟು ಇಷ್ಟು ಬೆಳೆದಿದೀಯ, ಶ್ರಮ ನಿಂದು. ಸರ್, ದಾರಿ ತಪ್ಪದವ್ರಿಗೆ ದಾರಿ ತೋರಿಸಿದವ್ರನ್ನ ದೇವರು ಅಂದ್ರೆ ಇನ್ನೇನಂತಾರೆ? ಶ್ರಮ ಇಲ್ಲ ಆಮೇಲೆ ಬನ್ನಿ ಸರ್, ಕಾಫಿ ಕುಡಿಯ. ಅದೆಲ್ಲ ಏನು ಬೇಡ ಕಣಪ್ಪ ಪ್ರಮೋದ್. ನಿನ್ನ ಗೆಳೆಯ ರಾಹುಲ್ ಅವನ ಕಡೆ ಆಸೆ ಇವನಿಗೆ ಕಾರ್ ಕೊಡಿಸೋದಾಗಿತ್ತು, ಅದನ್ನ ಕೊಡಿಸಿದ್ದೀನಿ. ಇವನನ್ನ ತಂದು ನಿನ್ನ ಮಡಲಿಗೆ ಹಾಕಿದ್ದೀನಿ. ಇನ್ನು ಮುಂದೆ ಇವನ ಜವಾಬ್ದಾರಿ ನಿಂದಪ್ಪ. ನೀವೇನು ಯೋಚನೆ ಮಾಡ್ಬಿಡಿ ಸರ್, ಇವ್ ನನ್ನ ತಮ್ಮ ಇದ್ದಾಗೆ ನನ್ನ ಜವಾಬ್ದಾರಿ ನಾನು ನೋಡ್ಕೋತೀನಿ. ನಿನಗೆ ನನ್ನ ಕತೆ ಎಲ್ಲ ಗೊತ್ತು. ಇವನೊಬ್ಬನೇ ನನಗೆ ಆಧಾರ. ಇವನನ್ನ ಎಲ್ಲೋ ದೂರ ದೂರ ಕಳಿಸ್ಬೇಡ, ಇಲ್ಲೇ ಹತ್ತಿರದಲ್ಲಿ ಓಡಾಡ್ಕೊಂಡಿರೋ ಹಾಗೆ ಮಾಡು. ಇವನು ನನ್ನ ಕಣ್ಣೆದುರಿಗಿರ್ಬೇಕು ಅಷ್ಟೇ. ನಾನು ಎಲ್ಲೂ ಹೋಗಲ್ಲ ಅಪ್ಪ, ನಿಮ್ ಕಣ್ಮುಂದೇನೆ ಇರ್ತೀನಿ. ನೀವೇನಕ್ಕೆ ಸೇರಿಕೊಳ್ತೀರಿ? ಏನ್ ಮಾಡ್ಲೋ, ನಿಮ್ ಅಣ್ಣನ ಸಾವು ಇನ್ನು ಕಣ್ಣು ಮುಂದೆನೆ ಇದೆಯಲ್ಲೋ. ಆಗಿದಾಗೋಯ್ತು, ಹಳೆದ್ನೆಲ್ಲ ಮರ್ತ್ಬಿಡಿ ಸರ್. ಹೇಗೆ ಮರೆಯಲಿ, ಮನೆ ಹಿರಿ ಮಗ ಬೆಳೆದು ನಿಂತಿದ್ದ, ಕಣ್ಣು ಮುಂದೆನೆ ಕಣ್ಣು ಮರೆ ಆಗೋದ. ಒಬ್ಬ ತಂದೆ ಏನು ಬೇಕಾದ್ರೂ ಮರಿತಾನೆ, ಮಗನ ಸಾವನ್ನ ಮರೆಯೋಕ್ಕಾಗಲ್ಲ. ಆಗಲ್ಲ, ನಾನು ಸಾಯೋವರೆಗೂ ಈ ನೋವು ತಪ್ಪಿದ್ದಲ್ಲ. ಪುತ್ರ ಶೋಕಂ ನಿರಂತರಂ. ಅಳಬೇಡ, ಸುಮ್ಮನೆ ಇರೆ, ಕೇಳಿದ್ಯಾ ನನ್ನ ಮಾತು? ಬೇಡ ಬೇಡ, ಅವ್ರ ಸವಾಸ ಮಾಡಬೇಡ ಅಂತ ಬಡ್ಕೊಂಡೆ. ಈಗ ನೋಡು, ಒಳ್ಳೆ ಮಹಾರಾಜ ಇದ್ದಂಗಿದ್ದನು, ತಿರುಪಿ ಅಂತಾರ ಬಿಡಿದೆಯಲ್ಲ. ನನ್ಗೆ ಜೀವನ ಆಗ್ತಿಲ್ಲ ಡ್ಯಾಡಿ. ಈ ಜೈಲು, ಈ ಗಲಾಟೆ, ಈ ಕೊಳಕೆಲ್ಲ ನೋಡ್ತಾ ಇದ್ರೆ ನನ್ಗೆ ವಾಕರ್ಕೆ ಬರ್ತಾ ಇದೆ. ದಯವಿಟ್ಟು ದಯವಿಟ್ಟು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ ಪ್ಲೀಸ್. ಏನ್ ಮಾತು ಅಂತ ಆಡ್ತಿದ್ಯೋ? ನೀನು ಬೇಕು ಅಂತ ಕರ್ಕೊಂಡ್ ಬರಕ್ಕೆ, ಬೇಡ ಕರ್ಕೊಂಡು ಹೋಗಕ್ಕೆ ನಿಮ್ ಮಾವನ ಮನೆ ಅನ್ಕೊಂಡ್ಯ? ನೀನು ಇಲ್ಲಿ 6 ವರ್ಷ ಇರ್ಬೇಕು, ಇರ್ಲೇಬೇಕು. 6 ವರ್ಷನ? ಇನ್ನು 6 ತಿಂಗಳು ಇದ್ರು ನಾನು ಹೆಣಾಗ ಹೋಗ್ತೀನಿ ಅಷ್ಟೇ. ರಾಜು, ಏನಂತ ಮಾತಾಡ್ತಿದ್ಯ? ನಿನ್ನಿಲ್ಲದೆ ನಾವೇ ಸಂಕಟ ಪಟ್ಟಿದೀವಿ ಗೊತ್ತಾ? ನಿಮ್ಮನ್ನ ಬಿಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಹೈಕೋರ್ಟ್ಗೆ ರಿಟ್ ಹಾಕಿದೀವಿ, ಜಡ್ಜ್ ಹತ್ರ ಮಾತಾಡಿದೀವಿ, ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ, ಹೆದರ್ಕೋಬೇಡಿ. ಸರ್, ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಲ್ಪ ಗಮನ ಕೊಡಿ. ನಡಿಯೇ ಬರ್ತೀನಿ, ಬನ್ನಿ ಬನ್ನಿ. ಲಾಯರೇ, ಏನಾದ್ರೂ ಮಾಡ್ತೀವಿ ಕಣು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ. ಹಲೋ ನೋಡೋ, ರಾಜ ಅಲ್ಲೋಗ್ತಾನೆ, ಕರಿಯೋನ. ಯಾಕೆ ಅಲ್ಲೋಗ್ತಾನೆ ನೋಡು? ಬರೋ ರಾಜ್, ಬಾರೋ, ಕುತ್ಕೊಳ್ಳೋ. ಏನಾಯ್ತು ನಿನ್ಗೆ, ಯಾಕೆ ಡಲ್ ಆಗಿದ್ಯಾ? ಸಾಯಂಕಾಲ ಎಲ್ಲ ಅರೇಂಜ್ ಮಾಡಿದೀನಿ. ಪೆಗ್ಗು ಬೇಡ, ಎಂತದ್ದು ಬೇಡ. ಓಯ್, ಯಾಕೆ ಜಾಲಿಯಾಗಿರೋ? ಜೈಲಲ್ಲಿ ಎಂತ ಜಾಲಿನಾ? ನನ್ನ ಮಕ್ಳ ರಾಜ ರಾಜಂತರ ಇದ್ದೆ ಮನೇಲಿ, ನಿಮ್ಗಳ ಜೊತೆ ಸವಾಸ ಮಾಡಿ ಹಾಳಾಗೋಗ್ಬಿಟ್ಟೆ. ಯಾಕೆ ಮಗ ಹಿಂಗ್ ಮಾತಾಡ್ತಿದ್ಯಾ? ನಾವೇನೋ ಮಾಡಿದ್ವಿ ನಿನ್ಗೆ? ಲವ್ ಲವ್ ಮಾಡ್ದ ಅವನು ಅನ್ಭವಿಸ್ತಾರ ನಾವಪ್ಪ. ಏನಮ್ಮ ಇಷ್ಟನ ಫ್ರೆಂಡ್ಶಿಪ್, ಏನೋ ಇಮೋಷನಲ್ ಆಗೋಯ್ತಪ್ಪ. ನಾವೆಲ್ಲ ಏನ್ ಬೇಕಂತ ನಾವು ಮಾಡಿದ್ವಿ. ನನ್ ಮಗನ್ ಸಾರಿ ಎಲ್ಲ ಕೇಳ್ಕೊಂಡು ಕಾಲೆಲ್ಲ ಹಿಡ್ದಲ್ಲ ಅಂದ್ರು ನನ್ ಮಗ ಹಟ್ಟ ಹಿಡ್ಕೊಂಡು ನಮ್ಮನ್ ಜೈಲಲ್ಲಿ ಮುದ್ದೆ ಮುರಿಯೋಗ್ ಮಾಡ್ದ. ನೋಡ್ತಾ ಇರೋ, ಆ ನನ್ ಮಗ ನನ್ ಕೈಗ್ ಸಿಗ್ಲಿ, ಅವನ್ಗೇನ್ ಮಾಡ್ತೀನಿ ಅಂತ. ಲವ್ ಏನೋ ಮಾಡಕ್ಕಾಗತ್ತೆ, ಅಲ್ ನೋಡು ಇಲ್ ನೋಡು ಎಲ್ಲಾ ಕಡೆ ನೋಡು, ದೊಡ್ಡ ದೊಡ್ಡ ಗೋಡೆಗಳಿದೆ. ಇನ್ ಆ ಕಡೆ ಹೋಗು, ಕಂಬಿ ಇದೆ, ಐರನ್ ರಾಡ್ ಇದೆ. ಇನ್ ಎಲ್ಲಿಂದ ಹೋಗ್ತೀಯೋ? 6 ವರ್ಷ ಸಜಾ ಆಗಿದೆ, ಅದು ಮುಗಿಸ್ಕೊಂಡು ಒಟ್ಟಿಗೆ ಆಚೆ ಹೋಗ್ಬಿಡೋಣ. ಅಷ್ಟರಲ್ಲಿ ಅವನು ಟಿಕೆಟ್ ತಗೊಂಡು ರೈಟ್ ಅಲ್ಲಿ ಬಿಡ್ತಾನೆ. ಹಂಗಂತ ಎಷ್ಟು ದಿನ ಇರ್ತೀಯ ಮಗ ನೀನು? ಶಾರ್ಟ್ಲಿ ನನ್ ಕೈಲಿ ಮುದ್ದೆ ಮುರಿಸೋ ನಿದ್ದೆ ಕೆಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಜಾನಿನೇ ಅಲ್ಲ. ಏನಿದು? ಏಯ್ ಕೊಡ ಇಲ್ಲಿ. ಏನು ಇದು? ಏನೋ ಅದು ಡೆತ್ ನೋ. ಶಾಂತಮೂರ್ತಿ, ನಮ್ಮನ್ನ ಜೈಲಿಗೆ ಕಳಿಸಿ ನೀನು ಸುಖವಾಗಿರಬಹುದು ಅಂದ್ಕೊಂಡಿದ್ಯಾ ಅಲ್ವಾ? ಇಲ್ಲ, ನಿನ್ನನ್ನ ಸುಖವಾಗಿರೋಕೆ ನಾವು ಬಿಡಲ್ಲ. ನಮ್ಮ ಭವಿಷ್ಯನೇ ನಾಶ ಮಾಡಿದ್ಯಲ್ಲ ನಿನ್ನ ನಿನ್ನ ಮಗನ, ನಾವು ಸುಮ್ಮನೆ ಬಿಡಲ್ಲ. ಸದ್ಯದಲ್ಲೇ ಪೆರೋಲ್ ಮೇಲೆ ಜೈಲಿಂದ ಹೊರಗಡೆ ಬರ್ತಾ ಇದ್ದೀವಿ. ನಿನ್ನ ಕೊನೆ ದಿನಗಳನ್ನ ಕೌಂಟ್ ಮಾಡ್ತಾ ಇರು. ಅಪ್ಪ ಅಪ್ಪ,
ಅಪ್ಪ ಕೂತ್ಕೊಳ್ಳೋ. ಯಾಕಪ್ಪ ಬಾಗ್ಲಾಗ್ದೆ ಈ ಕೂತಿದ್ದೀರಿ? ನಿಂದೆ ದಾರಿ ಕಾಯ್ತಾ ಇದ್ದೆ ಕಣೋ ಕಂದ. ಬೆಳಗ್ಗೆಯಿಂದ ತುಂಬಾ ಡೆಲ್ ಆಗಿದ್ದೀರಾ, ನಾನು ಹೇಳ್ಕೊಳಕ್ ಸಂಕೋಚನೇನಪ್ಪ? ನನಗೆ ಯಾವ ಸಂಕೋಚನೋ, ನನಗಾದ್ರೂ ಏನಾರು ಹೇಳ್ಕೊಳಕ್ಕೆ ನಿನ್ನನ್ನು ಬಿಟ್ಟು ಇನ್ಯಾರಿದ್ದಾರೆ ಹೇಳು. ಪುಟ್ಟ ಒಂದ್ ಮಾತ್ ಕೇಳ. ಕೇಳಪ್ಪ. ನಾವು ಈ ಮನೆ ಬಿಟ್ಟು ಇನ್ನೆಲ್ಲಿಗಾದ್ರೂ ಹೋಗ್ಬಿಡೋಣ ಕಣೋ. ಯಾಕಪ್ಪ ಸ್ವಂತ ಮನೆ ಬಿಟ್ಟು ಎಲ್ಲಿಗೆ ಹೋಗೋಣಪ್ಪ? ಅದು ಈ ಮನೆಯಲ್ಲಿ ಕೂತ್ರೆ ನಿಂತ್ರೆ ಮಲಗಿದ್ರೆ ಎಲ್ಲ ಕಡೆ ನಿಮ್ಮಣ್ಣನೇ ಕಾಣ್ತಾನೆ ಕಣೋ. ನಾವು ಜಾಗ ಬದಲಾಯಿಸಿದ್ರೆ ಸರಿ ಹೋಗ್ಬೋದೇನೋ ಅಂತ. ನಿಮ್ಗೆ ನೆಮ್ಮದಿ ಸಿಗತ್ತೆ ಅಂದ್ರೆ ಎಲ್ಲಿಗೆ ಬೇಕಾದ್ರು ಹೋಗೋಣಪ್ಪ. ಕೆಲವು ಸರ್ಕಾರಿ ಅಧಿಕಾರಿಗಳ ತೀರದ ಲಂಚಗುಳಿತನ, ಹೆಣ್ಣು ಬಾಕುತನ ಮುಂತಾದ ದೌರ್ಬಲ್ಯಗಳ ಲಾಭ ಪಡೆದ ಆರೋಪಿಗಳು ತಮ್ಮ ಹಣಬಲ ರಾಜಕೀಯ ಪ್ರಭಾವಗಳನ್ನು ಬಳಸಿ ತಾಯಿಯ ಆರೋಗ್ಯ ಸರಿಯಿಲ್ಲ, ಸೋದರನ ಮದುವೆ ಮುಂತಾದ ಹುಸಿ ಕಾರಣಗಳನ್ನು ತೋರಿಸಿ ಒಟ್ಟಿಗೆ ಪೆರೋಲ್ನ ಮೇಲೆ ಹೊರಬಂದಿರುತ್ತಾರೆ. ಯಾರು ನೀವು? ಮೇಸ್ಟ್ರು ಯಾವ ಮೇಸ್ಟ್ರು? ಇದು ಶಾಂತಮೂರ್ತಿ ಅವ್ರ ಮನೆ ಇರ್ತಾರೆ. ಶಾಂತಮೂರ್ತಿ ಮನೆನೆ ಖಾಲಿ ಮಾಡಿ ತುಂಬಾ ದಿನ ಆಯ್ತು. ಎಲ್ಲಿಗ ಎಲ್ಲಾನೆ ರೀ? ನಾವ್ ಹೊಸದಾಗಿ ಬಾಡಿಗೆ ಬಂದಿದೀವಿ. ಈಗ ಅವ್ರ ಬಾಡಿಗೆ ಇಸ್ಕೊಂಡ್ಕೊ ಬರಲ್ವಾ? ಯಾವಾಗ್ಲೂ ಬರ್ತಾರೆ, ಬಾಡಿಗೆ ಇಸ್ಕೊಂಡು ಹೊರಟೋಗ್ತಾರೆ. ಏಯ್, ನಿನ್ ಹತ್ರ ಫೋನ್ ನಂಬರ್ ಇಲ್ಲ? ಫೋನ್ ನಂಬರ್ ಕೂಡ ಯಾವ ನಂಬರ್ ಕೊಟ್ಟಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ವಾ? ರೀ, ನಾವ್ ಸುಳ್ಗಿಲೆಲ್ಲ ಬಿಡ್ರಿ. ಯಾರು ಬೇಕು ಮಾರೇ? ನನ್ನ ಮಗನ ನೀನೇ ಬೇಕಾಗಿತ್ತ. ಯಾರು ಬೇಕು? ಇಲ್ಲ ಗೊತ್ತಿಲ್ಲ ಮಾರೇ. ಇಲ್ಲ ಮಾರೇ, ಅವ್ರ ಮನೆ ಖಾಲಿ ಮಾಡಿ ತುಂಬಾ ದಿನ ಆಯ್ತು. ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಎಂತ ಕೊಡ್ಲಿ ಮಾರೇ? ಅಯ್ಯೋ ಶಿರಪ್ಪ, ಹಲೋ ಗಣೇಶ್, ಎಲ್ಲಿದ್ಯಾ? ಬನ್ಸಿಂಗ್ ತಡಿಸ್ತೇಜ್ ಕಸ್ಟಮರ್ ಇದ್ದಾರೆ, ಧರ್ಮಸ್ಥಳಕ್ಕೆ ಹೋಗ್ಬೇಕು ಬೇಗ ಬಾ. ಇನ್ನು ಧರ್ಮಸ್ಥಳನ? ಹೌದಪ್ಪ. ಗುರು, ನಾನು ಕಣ್ಸ್ಕಂತಿಲ್ಲ ತಾನೆ? ಇಲ್ಲಪ್ಪ, ನೀನ್ ಬೇಗ ಬಾ. ಒಂದು ವರ್ಷದಾಗ ಹೋಗರಿತಿದೆ, ಒಂದೇ ಒಂದ್ ಲಾಂಗ್ ಟ್ರಿಪ್ ಕೊಡು ಅಂತ. ನಮ್ಮ ಅಪ್ಪಂಗ್ ಮಾತು ಕೊಟ್ಟಿನಿ ಅಂತ ನಾನು ಆಚೆನೆ ಕಳಿಸ್ತಾ ಇರ್ಲಿಲ್ಲ. ಇವತ್ತಾದ್ರೂ ಮಂಜುನಾಥ ಒಳ್ಳೆ ಬುದ್ಧಿ ಕೊಟ್ನಲ್ಲ ಗುರು. ಹೇಳು ಗುರು, ಎಲ್ಲಿ ಪಿಕಪ್ ಮಾಡ್ಬೇಕು? ಈಗ್ಲೇ ಹೋಗ್ತೀನಿ. ಬಿನ್ನಿ ಬಿಲ್ ಕಾರ್ನರ್ ಹತ್ರ ನಾಲ್ಕು ಜನ ಬರಕೇಳು. ಬಿನ್ನಿ ಮಿಲ್ ಕಾರ್ನರ್ ನಾಲ್ಕು ಜನ? ಎಷ್ಟು ಗಂಟೆ ಗುರು? ಇನ್ನು ಅರ್ಧ ಗಂಟೆಲಿ ಅಲ್ಲಿರ್ಬೇಕು. ಓಕೆ ಗುರು. ಕೊನೆಗೂ ಒಂದ್ ಲ್ಯಾಂಡ್ ಟ್ರಿಪ್ ಸಿಕ್ತಪ್ಪ. ನಮ್ಮ ಅಪ್ಪಂಗ್ ಗೊತ್ತಾರೆ, ಗ್ಯಾರಂಟಿ ಬೈತಾರೆ. ಧರ್ಮಸ್ಥಳ ತಲುಪ್ಮೇಲೆ ಫೋನ್ ಮಾಡಿದ್ರೆ ಆಯ್ತು. ಅಲ್ಲಿವರೆಗೂ ನನ್ನ ಮೊಬೈಲ್ ನಾಟ್ ರೀಚಬಲ್. ಸುಮ್ಮ
ಮೇಸ್ಟ್ರಿ ಮಾಡ್ತೀನಿ. ಹಲೋ ಮೇಸ್ಟ್ರೆ. ಹೇಳಪ್ಪ ಪ್ರಮೋದ, ಗಣೇಶ ಹೊರಟನೇನಪ್ಪ? ಇಲ್ಲ ಮೇಸ್ಟ್ರೆ, ಜೈಲಿಂದ ಅವ್ರು ನಾಲ್ಕು ಜನ ನನ್ನ ಆಫೀಸಿಗೆ ಬಂದು ನನ್ನ ಚೆನ್ನಾಗಿ ಹೊಡೆದು ಅವನನ್ನ ಬಿನ್ನಿಮಿಲ್ ಸರ್ಕಲ್ ಹತ್ರ ಬರೋಕ್ ಹೇಳಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಮೇಸ್ಟ್ರೆ. ಅವನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಮೇಸ್ಟ್ರೆ. ಗಣೇಶ ಎಲ್ಲಿದ್ಯೋ? ಅಣ್ಣ ಬಿನ್ನಿಮಿಲ್ ಸರ್ಕಲ್ ಅಲ್ಲಿ ಇದ್ದೀನಿ, ಇಲ್ಲಿ ಯಾರು ಕಾಣ್ತಾನೆ ಇಲ್ಲ. ನೀನ್ ಅಲ್ಲಿ ಇರ್ಬೇಡ, ನೀನ್ ಅಲ್ಲಿ ನಾ ತಪ್ಪಿಸ್ಕೊಂಡು ಓಡೋಗು. ಯಾಕಣ ಯಾಕಣ ಗಬ್ಬಿ ಆಗಿದ್ದೀರಾ? ಏನ ಕೇಳೋಣ. ಕಡಿದು ಹಾಕುವ ಕುಂದನ ಹರಿಸಿ ನೆತ್ತರ ಕೋಡಿನ ದಿನವು ಜೀವನ ಕದನ ಕದನ ಬೇಡ ಇಂದು ಕತ್ತಿಯ ಬಸದು ರಕ್ತ ಬಸಿಯೋ ಹಂತ ನಾಳೆ ಭಿಕರವಿದೆಯೋ ನಿನ್ನ ಕೊನೆಯ ಪುಟ ಮಿಸ್ ಆಗ್ಬಿಟ್ನಲ್ಲ, ಎಲ್ಲ ಮಿಸ್ ಆಗ್ಬಿಟ್ಟಣ. ಬರೋ ಕೊಲ್ಲೋರೆಲ್ಲ ಗೆಲ್ಲೋದಿಲ್ಲ ಸಾವ ನಾಳೆ ನಿನ್ನ ಗೋರಿ ನಿನ್ನ ಹಾಗೆ ಪ್ರತಿಯೊಂದು ಜೀವ ತಪ್ಪು ನಿನ್ನ ದಾರಿ ನಾನು ಮಗ ಸಾಯ್ಲಿ ಬನ್ರಲ್ಲೇ ಸಾಕ್ಷಿ ಹೇಳ್ತು ಮಗನ. Oh
ಮಾಡ್ಕೊಳ್ಳಿ. ಆಮೇಲೆ ಆಮೇಲೆ ನನ್ನ ಮಗ ಗಣೇಶನ ಕೊಲ್ಲೆ ಕೇಸು ಬೆದ್ದು ಹೋಯ್ತು. ನನ್ನ ಇನ್ನೊಬ್ಬ ಮಗನ ಕೊಲ್ಲೆ ಕೇಸಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಐ ವಿಟ್ನೆಸ್ ಆಗಿದ್ದ ನಾನು ಹುಚ್ಚ ಆಸ್ಪತ್ರೆಯಲ್ಲಿದ್ದೆ. ಕೋರ್ಟಲ್ಲಿ ಸಾಕ್ಷಿ ಹೇಳೋಕೆ ಯಾರೂ ಇರಲಿಲ್ಲ. ಅವರು ಜೈಲಿಂದ ಬಿಡುಗಡೆ ಆಗಿ ಹೋದ್ರು. ಸಮಾಧಾನ ಮಾಡ್ಕೊಳ್ಳಿ ಮೇಷ್ಟ್ರೆ. ಇಷ್ಟು ದಿನ ಇಷ್ಟು ನೋವನ್ನ ಮನಸ್ಸಲ್ಲೇ ಇಟ್ಕೊಂಡು ಮೌನವಾಗಿದ್ರಲ್ಲ, ಅದು ನಿಮಗೆ ಕಠೋರ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತು. ಈಗ ನೀವು ಶಾಂತರಾಗಿದ್ದೀರ, ಮನಸ್ಸಲ್ಲಿರೋ ನೋವೆಲ್ಲ ಕಡಿಮೆ ಆಗಿದೆ. ಯಾವ ಕೋರ್ಟು ಯಾವ ಜೈಲು ಅವರಿಗೆ ಶಿಕ್ಷೆ ಕೊಡೋಕ್ಕಾಗಲಿಲ್ವೋ ಆ ಶಿಕ್ಷೆನ ನಾನೇ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ಮಕ್ಕಳನ್ನ ದಂಡಿಸೋಕೆ ಬೆತ್ತ ಹಿಡಿತಿದ್ದ ಕೈಯಲ್ಲೇ ಚಾಕು ಹಿಡ್ಕೊಂಡೆ. ಬದುಕೋದನ್ನ ಕಲಿಸ್ಬೇಕಾಗಿದ್ದ ಮನಸ್ಸಲ್ಲೇ ಕೊಲ್ಲೋ ನಿರ್ಧಾರ ಮಾಡಿದೆ. ಈ ಸಮಾಜ ಈ ವ್ಯವಸ್ಥೆ ಯಾರಿಗೆ ಶಿಕ್ಷೆ ಕೊಡ್ಲಿಲ್ವೋ ಅದನ್ನ ನಾನೇ ಕೊಟ್ಟೆ. ಈ ಮುಂದೇನ್ ಮಾಡ್ಬೇಕು ಅಂತಿದ್ದೀರ? ನೀನು ಸುಖವಾಗಿದ್ದೀನಿ ಅಂತ ಅಂದ್ಕೋಬೇಡ. ನಿನಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ. ನೀನು ಹೇಗೆ ಪೆರೋಲ್ ನಿಂದ ಈಚೆಗೆ ಬಂದು ನನ್ನ ಮಗನ ಕೊಂದಿಯೋ ಅದೇ ಪೆರೋಲ್ ನಿಂದ ನಾನು ಆಚೆಗೆ ಬರ್ತೀನಿ. ನೀನೆಲ್ಲಿದ್ರು ಸರಿ ಹೇಗಿದ್ರು ಸರಿ ನಿನ್ನ ಕೊಂದೇ ಕೊಲ್ತೀನಿ. ಇದು ಸತ್ಯ. ನೀನು ನನ್ನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಯಾರ ಹೆಸರು ಕೇಳಿದ್ರೆ ರಾಜ್ ಸಾವನ್ ಬೈದನ್ ತತ್ತರಿಸ್ ಹೋಗ್ತಾನೋ ಅವ್ರ ಹತ್ರ ನೀನ್ ಹೋಗು. ನಿನ್ ಪ್ರೀತಿ ಬಗ್ಗೆ ಹೇಳ್ಕೋ, ರಿಕ್ವೆಸ್ಟ್ ಮಾಡ್ಕೋ. ಪ್ರೀತಿ ಕರಗ್ದಿರೋ ವ್ಯಕ್ತಿ ಜಗತ್ನಲ್ಲೇ ಯಾರೂ ಇಲ್ಲ. ಹೆಣ್ಣಿನ ಕಣ್ಣೀರಿಗೆ ಯಾವ ಕಲ್ಮನ್ಸನ್ನಾದೂ ಕರಗಿಸೋ ಶಕ್ತಿ ಇರುತ್ತೆ. ಇದನ್ನೆಲ್ಲ ನಾನು ರಾಜಿಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವನಿಂದ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಅವನನ್ನ ನೋಡಿದ್ರೆ ಅವ್ರ ಮನ್ಸು ಕರಗೋದ್ಕಿಂತ ಕೇಳೋದೇ ಜಾಸ್ತಿ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ನೀನ್ ಪ್ರಯತ್ನ ಮಾಡಿದ್ರೆ ಅವ್ರ ಮನ್ಸು ಖಂಡಿತ ಕರಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವರೆಲ್ಲ ಆಮೇಲೆ ಬರ್ತಿದಾರಾ? ಯಾ ಯಾ ಅಂದವೇ ಜಸ್ಟ್ ಅವನೇ. ಇವತ್ತು ನಿನ್ನ ಮದುವೆ ಆಗತ್ತೆ ಅನ್ಕೋಬೇಡ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನು ಇವತ್ತು ನಿನ್ನ ಕೊಂದೇ ಕೊಳ್ತೀನಿ. ನನಗೆ ಈ ಮದುವೆ ಬೇಡ. ನನ್ನಿಂದ ಏಳು ಜೀವನನೂ ಹಾಳಾಗುತ್ತೆ, ನಾನು ಉಳಿಯಲ್ಲ, ಅವನನ್ನು ಕೊಂದೇ ಕೊಳ್ತಾನೆ. ನಾ ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಪ್ರಾಯಶ್ಚಿತ್ತ. ದಯವಿಟ್ಟು ಈ ಮದುವೆ ಕ್ಯಾನ್ಸಲ್ ಮಾಡಿಬಿಡಿ. ರಾಜ್ ಹಾಗೆಲ್ಲ ಅನ್ಬೇಡ ಕಣೋ, ಧೈರ್ಯವಾಗಿರು, ನಾವೆಲ್ಲರೂ ಇದ್ದೀವಿ. ರಾಜು ಎದ್ರು ಬೇಡಪ್ಪ, ನಿನ್ಗೇನು ಆಗೋದಿಲ್ಲ, ಧೈರ್ಯವಾಗಿರು. ನಿನ್ಗೆ ನೀನ್ ಮಾಡಿ ತಪ್ಪು ಅಂತ ಅರ್ಥ ಆಗಿದೆ ರಾಜ್, ಅದಕ್ಕೆ ಪಶ್ಚಾತ್ತಾಪನ ಪಡ್ತಾ ಇದ್ಯಾ? ಅಂದ್ಮೇಲೆ ಅವ್ರು ನಿನ್ನ ಕ್ಷಮಿಸಿ ಕ್ಷಮಿಸ್ತಾರೆ ರಾಜ್. ಇಲ್ಲ ಅನುಷ, ನಾನ್ ಸಾಯ್ತೀನಿ ಅನ್ನೋ ಭಯನೂ ಇಲ್ಲ, ಅವನ್ನ ನುಳಿಸ್ತಾನೆ ಅನ್ನೋ ನಂಬಿಕೆನೂ ಇಲ್ಲ. ನಾನ್ ಸಾಯೋಕ್ ರೆಡಿಯಾಗೇ ಇದ್ದೀನಿ, ಆದ್ರೆ ನೀನ್ ಬಾಳ್ ಹಾಳು ಮಾಡಕ್ ನನಗೆ ಇಷ್ಟ ಇಲ್ಲ. ದಯವಿಟ್ಟು ದಯವಿಟ್ಟು ಈ ಮದ್ವೆ ಬೇಡ. ರಾಜ್ ಕಲ್ಯಾಣ ಮಂಟಪದಲ್ಲಿ ಏನಂತ ಮಾತಾಡ್ತಾ ಇದೀಯಾ? ಹಾಗೆಲ್ಲ ಹೇಳ್ಬೇಡ ರಾಜ್, ನಾವ್ ಚೆನ್ನಾಗಿರ್ತೀವಿ, ನಮ್ ಮದ್ವೆ ಆಗೇ ಆಗತ್ತೆ, ನಿನ್ಗೇನು ಆಗಲ್ಲ. ನೋಡ ಇಷ್ಟೊಂದ್ ಜನ ಇದ್ದಾರೆ, ನಾವಿದೀವಿ, ನಿನ್ಗೇನು ಆಗೋದಿಲ್ಲ. ಹೋಗು, ಒಳಗಡೆ ಹೋಗು, ರೆಡಿ ಆಗು. ಕಾಯ್ತಾ ಇದಾರೆ, ರೆಡಿ ಆಗು. ಎಸಿಪಿ ಅವ್ರಿಗೊಂದ್ ಫೋನ್ ಮಾಡ್ತೀನಿ. ಮಾಡಿ. ನಮಸ್ಕಾರ ಸರ್. ನನ್ನ ಮಗನ್ಗೆ ಯಾವ್ದೋ ಒಂದು ಬೆದರಿಕೆ ಕರೆ ಬಂದ್ಬಿಟ್ಟಿದೆ, ಅವನು ತುಂಬಾ ಎದ್ರುಕೊಂಡ್ಬಿಟ್ಟಿದ್ದಾನೆ. ನಾವೆಷ್ಟು ಹೇಳಿದ್ರು ಅವ್ನು ಕೇಳ್ತಿಲ್ಲ. ದಯವಿಟ್ಟು ಅವ್ ಬರ್ಬೇಕಲ್ಲ. ನೀವೇನ್ ವರಿ ಮಾಡ್ಬಿಡಿ ಸರ್, ನಾನ್ ಸೆಕ್ಯೂರಿಟಿ ಅರೇಂಜ್ ಮಾಡ್ತೀನಿ.
ಸರಿ ಆಯ್ತಮ್ಮ. ಮದುವೆ ಗಂಡು ನಗರಕ್ಕೆ ಇರ್ಬೇಕಪ್ಪ, ಡಲ್ ಆಗಿರ್ಬಾರ್ದು. ನೀನ್ ಹೆದರ್ಬೇಡ, ಧೈರ್ಯವಾಗಿರು. ಹಂಗಿರ್ಬೇಕು. ನಮಸ್ಕಾರ. ನಮಸ್ಕಾರ ಅಪ್ಪಾಜಿ. ಆಶೀರ್ವಾದ ತಗೋ. ಚೆನ್ನಾಗಿರಪ್ಪ, ಚೆನ್ನಾಗಿರು. ನೋಡ್ರ ಒಳಗೆ ಕರ್ಕೊಂಡು ಹೋಗಿ, ರೆಡಿ ಆಗಪ್ಪ. ಏನ್ ವೆಂಕಟೇಶಪ್ಪ, ಒಳ್ಳೆ ರಾಜಕೀಯ ಮಾಡ್ತೀಯ. ಆಶೀರ್ವಾದ, ನೀವು ಬರ್ತೀರ ಬರಲ್ವ ಅನ್ಕೊಂಡ್ಬಿಟ್ಟಿದ್ದೆ. ಅನ್ಕೊಂಡೆ ಅಲ್ಲಯ್ಯ, ಸಂಬಂಧಗಳು ಕಳೆದು ಹೋಗುತ್ತಾನೆ. ನೀನ್ ಪಕ್ಷ ಬಿಟ್ಟು ಮಾತ್ರಕ್ಕೆ ಸಂಬಂಧಗಳು ಬೇರೆ, ರಾಜಕೀಯ ಬೇರೆ. ಎಲ್ಲ ನಿಮ್ ಜೋಡ್ತಾನ, ಬನ್ನಿ. ಯಾಮಿ ಆಸನಂ ಸಮರ್ಪಯಾಮಿ, ಪಾದಿಯೋಹ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ, ಹಸ್ತಿಯೋಹ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖೇ ಆಚಮನೀಯಂ ಸಮರ್ಪಯಾಮಿ, ಆಪೋಷಿತ ಔಪಚಾರಿಕ ಸ್ನಾನ ಸಮರ್ಪಯಾಮಿ, ವಸ್ತ್ರಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ಉಪವೀತಾರ್ಥೆ ಅಕ್ಷತಾನ್ ಸಮರ್ಪಯಾಮಿ, ದಿವ್ಯ ಪರಿಮಳ ಗಂಧಾಂಧಾರಯಾಮಿ, ಹರಿದ್ರಾಚೂರ್ಣ ಸಮರ್ಪಯಾಮಿ, ಕುಂಕುಮ ಚೂರ್ಣ. ಸದ್ಯ ಬಂದ್ರಲ್ಲ, ನಿಮ್ಮನ್ನೇ ಕಾಯ್ತಾ ಇದೆ, ಬನ್ನಿ. ಓಂ ಸುಮಕಾಯ ನಮಃ, ಓಂ ಏಕದಂತಾಯ ನಮಃ. ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತುವೇ ನಮಃ, ಗಣಾಧ್ಯಕ್ಷಾಯ ನಮಃ. ಓಂ ಗಣಾನಾಂತ್ವ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಶಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿ ಬೆಸೇದಸಾಗಂ. ಹುಡುಗಿಂಗ್ ಕರ್ಕೊಂಬನೆ. ಮುಹೂರ್ತಕ್ಕೆ ಟೈಮ್ ಆಯ್ತು, ಬಾರಮ್ಮ ಕರ್ಕೊಂಡು ಬನ್ನಿ. ಭ್ಯೋ ನಮಃ, ಧ್ಯಾನಾದ ವಾಹನ ಷೋಡಶ ಪೂಜಾನ್ ಸಮರ್ಪಯಾಮಿ. ಗಟ್ಟಿಮೇಡ ಗಟ್ಟಿಮೇಡ, ಮಾಂಗಲ್ಯಂ ತಂದನ ನೇನ ಮಮ ಜೀವನ ಹೇತನ, ಕಂಠೆ ಭದ್ರಾಣಿ ಭಜೇ ಶೃಂಗೇ ವಶನ ದಾಶ್ರತಂ. ಮಾಂಗಲ್ಯಮೋರ್ತೋಸ್ತು ಸುಪ್ರತಿಷ್ಠಿತ ಮಸ್ತೋ ಸುಮಹೋರ್ತೋಸ್ತು. ಹೋಗಿ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಚೆನ್ನಾಗಿರಿ, ಚೆನ್ನಾಗಿರಿ. ಅವನ ಅಪ್ಪಾಜಿ ಅವ್ರಿಗೆ ನಮಸ್ಕಾರ ಮಾಡಿ. ಚೆನ್ನಾಗಿರಪ್ಪ, ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ಹಾಂ, ಎಚ್ ಪಿ ಸಾಹೇಬ್ರಿಗೆ. ಏ ನೋ 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 ನೋ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಆಶೀರ್ವಾದ ತಗೊಳ್ಳೋಣ. ಹೆದರ್ಕೋಬೇಡ, ನಾನೇ ಅವ್ರನ್ನ ಕನ್ವಿನ್ಸ್ ಮಾಡಿ ಮದ್ವೆ ಕರ್ಕೊಂಡು ಬಂದಿರೋದು. ಆಶೀರ್ವಾದ ತಗೋ. ಸರ್, ಸರ್ ನಾ ತಪ್ಪು ಮಾಡ್ಬಿಟ್ಟೆ ಸರ್, ನಾನು ನಿಮ್ಗೆ ಅನ್ಯಾಯ ಮಾಡ್ಬಿಟ್ಟೆ. ನಾನೊಬ್ಬ ಪಾಪಿ ಸರ್, ನಾ ಬದುಕಿರ್ಬೋದು ಸರ್, ನನ್ ಕೊಂದ್ಬಿಡಿ ಸರ್, ನನ್ ಕೊಂದ್ಬಿಡಿ. ಹ
ನಿಮ್ಮನ್ನ ಕೊಲ್ಲೋದಕ್ಕೆ ಬಂದಿಲ್ಲ ರಾಜ್, ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಹೌದು ರಾಜ್, ನೀನ್ ಪ್ರತಿ ದಿನ ಪ್ರತಿ ಕ್ಷಣ ಎಲ್ಲಿ ಕೊರಗಿ ಕೊರಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀಯ ಅಂತ ಹೆದರಿಕೆ ಆಗಿತ್ತು. ಹೇಗಾದ್ರೂ ಮಾಡಿ ನಿನ್ನ ಉಳಿಸ್ಕೋಬೇಕು ಅಂತ ತುಂಬಾ ಕಷ್ಟಪಟ್ಟೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ ನನ್ಗೆ ಹೆಲ್ಪ್ ಮಾಡಿದ್ದು ಇವರು. ಆ ಸಾವಿತ್ರಿ ಕಣ್ಣೀರ್ಗೆ ಯಮಧರ್ಮರಾಯನೇ ಕರಗಿರುವಾಗ ಇನ್ನ ಮೇಷ್ಟ್ರು ಕರ್ಗೋದಿಲ್ವಾ ಅನ್ನಿಸ್ತು. ತಕ್ಷಣನೇ ಇವ್ರನ್ನ ಕರ್ಕೊಂಡು ಜೈಲ್ಗೆ ಹೋದೆ. ನೆನ್ನೆ ಮೊನ್ನೆ ಹುಟ್ಟಿರೋ ನಿನ್ನ ಪ್ರೀತಿ ಬಗ್ಗೆ ನಿನಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ. 24 ವರ್ಷ ನಾನು 24 ವರ್ಷ ಆ ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದೆ. ತಾಯಿ ಇಲ್ಲದ ಮಕ್ಕಳು ಅಂತ ಕಷ್ಟಪಟ್ಟು ಸಾಕಿದೆ. ಏನೆಲ್ಲ ಕನಸು ಕಂಡಿದ್ದೆ. ಒಬ್ಬ ಒಬ್ಬನ ಉಳಿಸಲಿಲ್ಲ. ನನ್ನ ಇಡೀ ವಂಶನ ನಿರ್ವಂಶ ಮಾಡಿಬಿಟ್ರು. ನೆನೆಸ್ಕೊಂಡ್ರೆ ನನ್ನ ರಕ್ತ ಕುದಿಯುತ್ತೆ. ಅವ್ರ ರಕ್ತನ ಹಾಗೆ ಕುಡಿಬೇಕು ಅಂತ ಅನ್ಸುತ್ತೆ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ನಾನು ಅವನನ್ನ ಬಿಡೋದಿಲ್ಲ. ಬೇಡ ಮೇಷ್ಟ್, ಅಷ್ಟು ಕಲ್ ಮನ್ಸು ಮಾಡ್ಕೋಬೇಡಿ. ನಾನು ನಿಮಗೆ ಕೈ ಮುಗಿತೇನೆ. ಏನು ಕೈ ಮುಗಿದ್ರು ಸರಿ, ಕಾಲಿಗೆ ಬಿದ್ರು ಸರಿ, ನಾನು ಅವನನ್ನ ಬಿಡೋದಿಲ್ಲ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲ ಇಲ್ಲ ಇಲ್ಲ. ನಾನು ಇಷ್ಟು ಕೂ ಕರೆದ್ರು ನಿಮಗೆ ಕರುಣೆ ಬರಲಿಲ್ಲ. ಕೊಂದನ್ನ ಕೊಲ್ಲೋದೆ ಪರಿಹಾರ ಅನ್ನೋದಾದ್ರೆ ಕೊಂದು ಬಿಡಿ. ಆದ್ರೆ ಒಂದ್ ಮಾತು ಮಾತ್ರ ನಿಜ, ನಿಮ್ ಕೈಯಿಂದ ಅವನ್ ಸಾಯೋದಕ್ಕೆ ಮುಂಚೆ ಅವನ ಕೈಯಿಂದ ಇಕ್ಕೊಳ್ಳೆ ತಾಳಿ ಕಟ್ತಾನೆ. ಆ ತಾಳಿ ಕಿತ್ ಹಾಕಿದ ಪುಣ್ಯ ನಿಮ್ಗೆ ಬರ್ಲಿ. ಇನ್ನೊಂದ್ ಮಾತು, ನೀವ್ ನಮ್ಮ ಮದ್ವೆಗ್ ಬರ್ಲೇಬೇಕು. ನೀವೇನು ಹೆದರ್ಕೋಬೇಡಿ, ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ನಾನೇ ಮಾಡ್ತೀನಿ. ಈ ವಿಷಯನ ನಾನು ಯಾರಿಗೂ ಹೇಳೋದಿಲ್ಲ. ಅಕ್ಷತೆ ಕಾಳು ನಿಮ್ ಕೈಯಲ್ಲೇ ಇರುತ್ತೆ, ರಿವಾಲ್ವರು ನಿಮ್ ಕೈಯಲ್ಲೇ ಇರುತ್ತೆ. ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಿರೋ ಕೊಲೆ ಮಾಡ್ತಿರೋ ನಿಮ್ಗೆ ಬಿಟ್ಟಿತ್ತು. ಇವ್ರು ನಿಮ್ ಮದ್ವೆಗ್ ಬರ್ಬೇಕು, ನಿಮಗ್ ಆಶೀರ್ವಾದ ಮಾಡ್ಬೇಕು, ನೀವ್ ನೆಮ್ಮದಿಯಿಂದ ಬದುಕ್ಬೇಕು ಅಂತಾನೆ ಇವ್ರಿಗೆ ಪೆರೋಲ್ ಕೊಡ್ಸಿ ನಾವೇ ಕರ್ಕೊಂಡ್ ಬಂದಿದೀವಿ. ಸರ್, ನಂಗೆ ಕ್ಷಮಿಸ್ಬಿಡಿ ಸರ್. ಪ್ರೀತಿನ ಪ್ರೀತಿಯಿಂದ ಗೆಲ್ಬೇಕು, ದ್ವೇಷದಿಂದ ಅಲ್ಲ. ಇದನ್ನ ತಿಳ್ಕೊಳ್ಳದೆ ಹೋದ್ರೆ ಈ ಜಗತ್ನಲ್ಲಿ ಯಾರಿಗೂ ನೆಮ್ಮದಿ ಇರೋಲ್ಲ. ನಿನಗೆ ಸತ್ಯ ಅರ್ಥ ಆಗೋದಕ್ಕೆ ಇಷ್ಟೆಲ್ಲ ಹೆಣಗಳು ಬೀಳ್ಬೇಕಾಯ್ತು ನೋಡು, ಅದು ದುರಂತ. ಒಳ್ಳೇದಾಗಲಿ, ಚೆನ್ನಾಗಿ ಬದುಕು. ಬಾಮ್ಮ ಬರ್ತೀವಿ. ಏ ಫೂಲ್, ಮದುವೆ ಆದೆ ಅಂದ ಮಾತ್ರಕ್ಕೆ ಬಚಾವಾದೆ ಅಂದ್ಕೊಬೇಡ. ನಿನ್ನ ಸಾವು ನಿನ್ನ ಬೆನ್ನಿಂದನೆ ಇದೆ. ಯಾರೋ ಇದು ನಿಖಿತಾ? ಹೌದು, ಯಾರ್ ಪ್ರೀತಿನ ಬಲವಂತವಾಗಿ ಕಿತ್ಕೊಂಡು ಈ ರಕ್ತಪಾತಕ್ಕೆ ಮುನ್ನಡಿ ಬರೆದ್ರು ಅದೇ ನಿಖಿತಾ. ನೋಡು, ಈಗ ಮುಗ್ದೋಗಿರೋ ಕತೆ ಅದೆಲ್ಲ ಯಾಕಮ್ಮ? ಈಗ ಅದೆಲ್ಲ ಮರ್ತ್ಬಿಡಮ್ಮ. ಯಾವ್ದ್ಯಾವ್ದನ್ನ ಮರಿಬೇಕು? ಯಾವ್ದನ್ನ? ನನ್ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸಿದ ನನ್ ರಾಹುಲ್ನ ನನ್ ಕಣ್ಣೆದುರೆ ಇರ್ದಿರ್ದು ಕೊಲೆ ಮಾಡಿದ್ರಲ್ಲ, ಅದನ್ನ ಮರಿಬೇಕಾ? ಅವನ್ ಸತ್ತ ಆಘಾತದಿಂದ ಪ್ರಜ್ಞೆ ಕಳ್ಕೊಂಡು ಒಂದ್ ವರ್ಷ ಕೋಮದಲ್ಲಿ ಬಿದ್ದಿದ್ನಲ್ಲ, ಅದನ್ ಮರಿಬೇಕಾ? ಇದೊಬ್ಳು ಮಗಳ ಜೀವನ ಹೀಗಾಯ್ತಲ್ಲ ಅಂತ ಕೊರ್ಗಿ ಕೊರ್ಗಿ ನನ್ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಅದನ್ನ ಮರಿಬೇಕಾ? ಇವನಿಂದ ನನ್ ಪ್ರೀತಿನ ಕಳ್ಕೊಂಡೆ, ನನ್ ಪ್ರೀತಿಯವ್ರನ್ನ ಕಳ್ಕೊಂಡೆ, ನನ್ ತಂದೆ ತಾಯಿನ ಕಳ್ಕೊಂಡೆ. ನನ್ ಇಡೀ ಜೀವನನೇ ಹಾಳಾಗೋಯ್ತು. ಆದ್ರೆ ಇವನು ನನ್ ಪ್ರೀತಿ ಸಮಾಧಿ ಮೇಲೆ ಬದುಕಿನ ಅರಮನೆ ಕಟ್ಕೊಂಡು ಹನಿಮೂನ್ಗೆ ಹೊರಟಿದ್ದಾನೆ. ಇದನ್ನ ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನೋ, ಇದು ನನ್ ಕತೆ, ನನ್ ಪ್ರೀತಿ ಕತೆ, ನನ್ ಕತೆ. ಇವನ್ ಕತೆ ಆಗಕ್ ನಾನ್ ಬಿಡಲ್ಲ. ನನ್ ಕತೆನ ನಾನೇ ಮುಕ್ತಾಯ ಮಾಡ್ತೀನಿ. ರಾಜು, ಆ